ಎಲ್ರಿಗೂ ನಮಸ್ಕಾರ ಡ್ರೆಸ್ಸಿಂಗ್ ರೂಮ್ ಶೋಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಬಹಳ ಸಂತೋಷ ಆಗ್ತಿದೆ ಯಾಕೆಂದ್ರೆ 4 ಜನ ನನ್ನ ಸ್ನೇಹಿತರು ನನ್ನ ಜೊತೆ ಶೋನಲ್ಲಿ ಜಾಯ್ನ್ ಆಗಿದ್ದಾರೆ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ಬಹಳ ಖುಷಿ ಆಗ್ತದೆ ಒಬ್ಬೊಬ್ಬರು ಒಂದೊಂದ್ ತರ ಕ್ಯಾರೆಕ್ಟರ್ಗಳು ಒಬ್ಬೊಬ್ಬರು ಒಂದೊಂದ್ ತರ ಇದ್ದವರು ಅಷ್ಟೇ ಕ್ವಾಲಿಟಿ ಕ್ರಿಕೆಟ್ ಆಡದವ್ರು ಎಲ್ಲರೂ ಸೊ ಮೇಲ್ಗಡೆ ವಯಸ್ಸಲ್ಲಿ ದೊಡ್ಡವರಿಂದ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಾನು ಈ ಶೋನಲ್ಲಿ ಸಬ್ಜೆಕ್ಟ್ ಆಮೇಲೆ ಏನು ಅಂತ ಹೇಳ್ತೀನಿ ನಾನು ಮೊದಲು ನನ್ನ ಜೊತೆ ಇರೋದು ಕೃಷ್ಣರಾಜ್ ಶ್ರೀನಾಥ್ ನೀವು ನೋಡ್ದಂಗೆ ಅವ್ರನ್ನ ನಾವು ಕೆ ಶ್ರೀನಾಥ್ ಅಂತೀವಿ ಕುಂಬಿ ಅಂತ ಲವ್ ಅಲ್ಲಿ ಕರಿತೀವಿ ಅವ್ರಿಗೆ ನಿಕ್ ನೇಮ್ ಇದ್ದಿದ್ದು ಸ್ಟೀವ್ ಮಾರ್ಕೋ ಅಂತ ಏನೇ ಬ್ರದರ್ಸ್ ಅಂತ ಹೇಳಿದ್ರು ಅವ್ರ ಅಣ್ಣ ತಮ್ಮಂದ್ರೆ ಇಬ್ರು ಇದ್ರು ಕೆ ಶ್ರೀರಾಮ್ ಮತ್ತೆ ಕೆ ಶ್ರೀನಾಥ್ ಅಂತ ನಮ್ ಜೊತೆ ಅದ್ಭುತವಾದಂತ ಆಡದಂತ ಪ್ಲೇಯರ್ ಮೋಸ್ಟ್ ಸ್ಟೈಲಿಶ್ ಪ್ಲೇಯರ್ ಮಾತಾಡಕ್ ಬಿಟ್ರೆ ನಿಲ್ಸದೇ ಇಲ್ಲ ಅಂತವ್ರು ಮ್ಯಾಚ್ ರೆಫ್ರಿ ಹತ್ರ ಹೋಗಿ ಮಾತಾಡೋ ಅಂತವ್ರು ಯಾಕೆಂತಂದ್ರೆ ಡಿಸಿಷನ್ ಮಾಡೋದ್ರಲ್ಲಿ ಇವರು ಈಕ್ವಲ್ ಆಗಿರ್ತಾರೆ ಯಾಕೆಂದ್ರೆ ಆನ್ ಫೀಲ್ಡ್ ಅಂಪೈರ್ ಆಗಿರೋರು ಸಾಕಷ್ಟು ಫಸ್ಟ್ ಕ್ಲಾಸ್ ಮ್ಯಾಚಸ್ ಗಳು ಅದ್ರ ಜೊತೆ ಇಂಡಿಯಾ ಇಂಟರ್ನ್ಯಾಷನಲ್ ಮ್ಯಾಚಸ್ ಜೊತೆಗೆ IPL ಮ್ಯಾಚಸ್ ಗಳು ಕೂಡ ಅಪ್ರಿಷಿಯೇಟ್ ಮಾಡಿರೋರು ನಮ್ಮ ಹೆಮ್ಮೆ ಅಂತ ಹೇಳಬೇಕು ನಮ್ಮ ಕರ್ನಾಟಕದ ಅದ್ಭುತವಾದಂತ ಪ್ಲೇಯರ್ ತಮಿಳ್ನಾಡಿಗೂ ಕೂಡ ಆಡದವರು ಇದು ಲಾಂಗ್ ಡಿಸ್ಕ್ರಿಪ್ಷನ್ ನಾನು ಬಯೋಡೇಟಾ ಹೇಳಕ್ ಇಷ್ಟಪಡೋದಿಲ್ಲ ಬಟ್ ಹಂಗೆ ಇದು ಬ್ರೀಫ್ ಡಿಸ್ಕ್ರಿಪ್ಷನ್ ಇವತ್ತಿನ ದಿವಸ ನಮ್ಮ ಜೊತೆ ಶೋನಲ್ಲಿ ಜಾಯಿನ್ ಆಗಿದ್ದಾರೆ ಫಸ್ಟ್ ಕೆ ಶ್ರೀನಾಥ್ ನೆಕ್ಸ್ಟ್ ನಮ್ಮಲ್ಲಿ ಎಂದಿನಂತೆ ಜಾಯಿನ್ ಆಗಿರೋದು ಅಂತಂದ್ರೆ ಅದು ಜಾನಿ ಅವ್ರದ್ದು ಇಂಟ್ರೊಡಕ್ಷನ್ ಬೇಡ ಯಾಕಂದ್ರೆ ಆಲ್ರೆಡಿ ನಾವು ಇಂಟ್ರೊಡ್ಯೂಸ್ ಮಾಡಿಸಿರ್ಬೋದು ಎಪಿಸೋಡ್ ನಲ್ಲಿ ಲೆಗ್ ಸ್ಪಿನ್ನರ್ ಅಂತ ತಗೋತೀನಿ ಇವತ್ತಿನ ದಿವಸ ರಾಹುಲ್ ಡ್ರಾವಿಡ್ ಜೊತೆ ಕುಂಬಿ ಮತ್ತೆ ಶ್ರೀನಿವಾಸ್ ಮೂರ್ತಿ ಅವರು ಒಟ್ಟಿಗೆ ಒಂದೇ ಏಜ್ ಗ್ರೂಪ್ ಅಲ್ಲಿ ಆಡದವರು ಆಲ್ಮೋಸ್ಟ್ ಸಿಮಿಲರ್ ಏಜ್ ಗ್ರೂಪ್ ಅದೇ ಟೈಮ್ ಅಲ್ಲಿ ಶುರು ಮಾಡಿದವರು ಒಟ್ಟಿಗೆ ಎಷ್ಟೋ ವರ್ಷ ಆಡದವರು ಸೊ ಹಾಗಾಗಿ ಅವ್ರ ಬಗ್ಗೆ ಸಬ್ಜೆಕ್ಟ್ ಮಾತಾಡ್ತಾ ಇರೋದ್ರಿಂದ ಅವರಿಬ್ರು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಕೊಂತೀರಿ ಇನ್ನೊಂದು RCBಗೆ ಮತ್ತೆ ಕರ್ನಾಟಕಗೆ ಜೊತೆಗೆ ಆಡದಂತ ನಮ್ಮ ಬಾಲಚಂದ್ರ ಅಖಿಲ್ ಸ್ಮಾರ್ಟ್ ಸ್ಟೈಲಿಶ್ ಪ್ಲೇಯರ್ ಸೊ ಹಾಗಾಗಿ ಎಲ್ಲಾ ಕಾಂಬಿನೇಷನ್ ಇದೆ ಅಂಪೈರ್ ಆಗಿ ನೋಡಿರೋರು ಜೊತೆಗೆ ಬೆಳೆದಿರೋರು ಜೊತೆಗೆ ಆಡಿರೋರು ಜೊತೆಗೆ ಆಡ್ತಾ ಆಡ್ತಾ ಅವ್ರನ್ನ ಹತ್ತಿರದಿಂದ ನೋಡಿದವರು ನಾನು ಸ್ವಲ್ಪ ಹೋಸ್ಟ್ ಮಾಡಕ್ ಟ್ರೈ ಮಾಡ್ತಾ ಇರ್ತೀನಿ ಎಲ್ರಿಗೂ ನಮಸ್ಕಾರ 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 ವಿಜಯ್ ನಮಸ್ಕಾರ ಭಾರದ್ವಾಜ್ ಅವ್ರಿಗೆ ಈ ಶೋ ನಲ್ಲಿ ಸೆನ್ಸಾರ್ ಇಲ್ಲ ಸೊ ಏನ್ ಬೇಕಾದ್ರೆ ಮಾತಾಡಬಹುದು SNP ಏನಿಲ್ಲ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸಸ್ ಏನಿಲ್ಲ ಆದ್ರೆ ಸ್ವಲ್ಪ ನಾವು ಯೋಚನೆ ಮಾಡ್ತೀವಿ ಮಾತಾಡೋದಕ್ಕಿಂತ ಬಟ್ ಕೆಲವುದೆಲ್ಲ ಸ್ವಲ್ಪ ಸಬ್ಜೆಕ್ಟ್ಸ್ ಸೆನ್ಸಿಟಿವ್ ಆಗಿರುವಂತ ಸಬ್ಜೆಕ್ಟ್ಸ್ ಬಟ್ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಹೇಳ್ಬೋದು ನಾನು ಇವತ್ತು ಹೋಸ್ಟ್ ಮಾಡೋದಕ್ಕೆ ನಂಗೆ ಬಹಳ ಸಂತೋಷ ಆಗ್ತಿದೆ ಅಂತಂದ್ರೆ ಅದ್ರಲ್ಲಿ ಏನಂದ್ರೆ ಇವತ್ತು ಮೇನ್ ಸಬ್ಜೆಕ್ಟ್ ಇವತ್ತು ಟಾಕಿಂಗ್ ಪಾಯಿಂಟ್ ಆಗಿದೆ ಏನು ಅಂತಂದ್ರೆ ನಾನು ನೇಮ್ ಮಾಡೋದಕ್ಕಿಂತ ಒನ್ ಆಫ್ ದ ಮೋಸ್ಟ್ ಎಸ್ಟಾಬ್ಲಿಷ್ ಆರ್ಗನೈಸೇಷನ್ ಇವತ್ತಿನ ದಿವಸ ಒಂದು ಪೋಲ್ ನ ಕಂಡಕ್ಟ್ ಮಾಡಿ ಅದ್ರಲ್ಲಿ ಹೇಳ್ತು ಯಾರು ದ ಗ್ರೇಟೆಸ್ಟ್ ಟೆಸ್ಟ್ ಬ್ಯಾಟ್ಸ್ಮನ್ ಇಂಡಿಯಾ ಇಂದ ಅಂತ ಸೊ ಆ ಪೋಲ್ ಬಗ್ಗೆನೆ ಇವತ್ತು ಮಾತಾಡೋದಕ್ಕೆನೆ ನಾನು ಮೂರ್ ಜನನ್ನು ಕರೆಸಿರೋದು ಇಲ್ಲಿ ಬೇಸಿಕಲಿ ಹೇಳ್ಬಿಡ್ತೀನಿ ನಾನು ರಾಹುಲ್ ಡ್ರಾವಿಡ್ ದ ಗ್ರೇಟೆಸ್ಟ್ ಟೆಸ್ಟ್ ಬ್ಯಾಟ್ಸ್ಮನ್ ಅಂತ ಪೋಲ್ ಅಲ್ಲಿ ಬಂದಿರೋದು ಸೊ ಸುಮಾರು ಜನ ರಿಜಾಯ್ಸ್ ಮಾಡ್ತಾರೆ ಅವ್ರ ಫ್ಯಾನ್ಸ್ ಎಲ್ಲರಿಗೂ ಬಹಳ ಖುಷಿ ಆಗ್ತಿದೆ ನಾನು ಕೂಡ ಫ್ಯಾನ್ ಅವ್ರದ್ದು ಹತ್ರದಿಂದ ನೋಡಿರೋನು ಹತ್ರದಿಂದ ನಾನ್ ಸ್ಟ್ರೈಕರ್ ಇಂದ ನೋಡಿರೋನು ಬಟ್ ಏನಂದ್ರೆ ನಾನು ಆ ಸಬ್ಜೆಕ್ಟ್ ನ ತೆಗೆದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಏನಂತಂದ್ರೆ ನಂಬರ್ಸ್ ಮಾತಾಡ್ತಾ ಇಲ್ಲ ಮುಖ್ಯವಾಗಿ ಸ್ಟಾಟಿಸ್ಟಿಕ್ಸ್ ಮಾತಾಡ್ತಾ ಇಲ್ಲ ಕ್ರಿಕೆಟರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾತಾಡ್ತಾ ಇದೀವಿ ಸೊ ಹಾಗಾಗಿ ಮೊದಲನೇದಾಗಿ ನಾನು ದೊಡ್ಡವರಿಂದಾನೆ ಬರ್ತೀನಿ ಕುಂಬಿ ಶ್ರೀನಾಥ್ ನೀವು ಹತ್ರದಿಂದ ನೋಡಿರೋದು ರಾಹುಲ್ ಡ್ರಾವಿಡ್ ನ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿದಿರಾ ಅಂತ ಗೊತ್ತು ನೀವು ಶಾರ್ಪ್ ಕ್ರಿಕೆಟಿಂಗ್ ಬೇರೆ ಏನು ಬಟ್ ಇವತ್ತಿನ ದಿವಸ ಈ ಪೋಲ್ ನ ರನ್ ಮಾಡಿದಾರಲ್ಲ ಅದು ಎಷ್ಟ್ರ ಮಟ್ಟಿಗೆ ಸರಿ ಅಂತ ಕೇಳ್ತೀನಿ ಸ್ಟ್ರೇಟ್ ಅವೇ ಬ್ಯಾಂಗ್ ಆನ್ ಟಾರ್ಗೆಟ್ ಮೊದಲು ಬಹಳ ಧನ್ಯವಾದ ವಿಜಯ್ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ತಾ ಇರೋದು ಜಾನಿ ಮತ್ತು ಅಖಿಲ್ ಇಬ್ರು ಇದಾರೆ ಇಲ್ಲಿ ಮೊದಲೇದು ನನ್ನ ಒಂದು ಅನಿಸಿಕೆ ಏನು ಅಂದ್ರೆ ಈ ಹೋಲಿಸೋದು ಪ್ಲೇಯರ್ಗಳನ್ನ ಅದು ಈ ಒಂದು ಕಾಲದಲ್ಲೇ ಆಗಿರ್ಬೋದು ಅಥವಾ ಹಳೆ ಜಮಾನದಲ್ಲಿ ಆಡಿ ಈ ಕಾಲದಲ್ಲಿ ಆಡ್ತಾ ಇರೋ ಪ್ಲೇಯರ್ನ ಹೋಲಿಸೋದು ಅನ್ನೋದು ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ಅದು ಬಂದು ಒಂದು ಸರಿಯಲ್ಲ ಅನ್ನೋದು ಸೊ ಆ ತರದ್ರಲ್ಲಿ ನೋಡಿದ್ರೆ ಇವಾಗ 16 ಜನ ಒಂದು ಅಜಗಜ ಅಜಾನುಬಾಹುಗಳು ನಮ್ಮ ಭಾರತದ ಕ್ರಿಕೆಟರ್ಗಳನ್ನ ತಗೊಂಡು ಈ ಒಂದು ಪೋಲ್ ಕಂಡಕ್ಟ್ ಮಾಡಿದ್ದಾರೆ ಅದರಲ್ಲಿ ಒಂದ್ ಕಡೆ ನೋಡಿದ್ರೆ ಹೇಳ್ದಂಗೆ ಸಾಕಷ್ಟು ಸಮಯ Under-21 ಇಂದ ನಾನು ಸಮಯ ಕಳೆದವನು ರಾಹುಲ್ ಡ್ರಾವಿಡ್ ಜೊತೆಗೆ ಸೊ ಒಂದ್ ಕಡೆ ನೋಡಿದ್ರೆ ಒಂದು ಕನ್ನಡಿಗ ಆಗಿರೋದ್ರಿಂದ ಒಂದ್ ಹೆಮ್ಮೆ ಅವ್ರು ಬಂದು ಈ ಪೋಲ್ ಅಲ್ಲಿ ಬಂದು ಸಚಿನ್ ತೆಂಡೂಲ್ಕರ್ ಅಂತ ಒಂದು ಘನವ್ಯಕ್ತಿಯನ್ನು ಓವರ್ಟೇಕ್ ಮಾಡಿ ಒಂದು 4% ಅಲ್ಲಿ ಅವ್ರ ಮುಂದೆ ಇದ್ದಾರೆ ಅನ್ನೋದು ಬಟ್ ನಾನು ಮೊದಲು ಶುರು ಮಾಡಿದಾಗ ಹೇಳ್ದಂಗೆ ಹೋಲಿಕೆ ಅನ್ನೋದು ನಮ್ಮ ಭಾರತ ದೇಶದಲ್ಲಿ ಕಾಲ ಕಾಲದಿಂದ ಬಂತಂಥದ್ದು ಯಾವ ತರ ಹೇಳಬೇಕು ಅಂದ್ರೆ ಪಕ್ಕದ ಮನೆ ಮಗು ಎಷ್ಟು ಮಾರ್ಕ್ ತಗೊಂತು ನಮ್ಮನೆ ಮಗು ಎಷ್ಟು ತಗೊಂತು ಎಲ್ಲಾದ್ರಲ್ಲೂ ಒಂದು ಕಂಪ್ಯಾರಿಸನ್ ಸೊ ಹಾಗಾಗಿ ನಾನು ಬಂದು ಯಾವತ್ತು ಈ ಒಂದು ಕಂಪ್ಯಾರಿಸನ್ ಅಲ್ಲಿ ಐ ಹ್ಯಾವ್ ನೆವರ್ ಬೀನ್ ಎ ಗ್ರೇಟ್ ಫ್ಯಾನ್ ಇನ್ಫ್ಯಾಕ್ಟ್ ಒಂದು ಹೇಳಬೇಕು ಅಂದ್ರೆ ರಾಹುಲ್ ಅವರೇ ಒಂದು ಇಂಟರ್ವ್ಯೂಲ್ ಹೇಳಿದ್ದಾರೆ ಈ ತರ ಬಂದು ಯಾವಾಗ್ಲೂ ಒಂದ್ಸಲಿ ಯಾರೋ ಒಂದು ಪತ್ರಕರ್ತರು ಬರೆಯೋವಾಗ ನನ್ನ ಒಂದು ಬ್ಯಾಟಿಂಗ್ ಸ್ಟೈಲ್ ಬಂದು ಗ್ರೆಗ್ ಚಾಪೆಲ್ಗೆ ಒಂದ್ ಸ್ವಲ್ಪ ರಿಸೆಂಬ್ಲೆನ್ಸ್ ಇದೆ ಅನ್ನೋ ತರ ಅಂತ
ಅವಾಗ ಅವ್ರು ಹೇಳಿದ್ರು ಈ ಒಂದು ಕಂಪ್ಯಾರಿಸನ್ ಅನ್ನೋದು ಬಹಳ ತಪ್ಪು. ಯಾಕಂದ್ರೆ ಒಂದು ಅವ್ರು ಆಡಿರೋ ಕಾಲ ಬೇರೆ, ನಾನು ಆಡಿರೋ ಕಾಲ ಬೇರೆ, ಎರಡನೇದು ಎರಡು ಒಂದು ಆಟಗಾರರನ್ನ ಹೋಲಿಕೆ ಮಾಡಿ ಈ ತರ ಮಾತಾಡೋ ತಪ್ಪು ಅನ್ನೋ ತರ. ಸೊ ನನ್ನ ಪ್ರಕಾರ ಒಂದು ಓಪನಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ಎರಡನೇದೇನು ಅಂದ್ರೆ, ಈ ಎಷ್ಟು ಜನ ಈ ಒಪಿನಿಯನ್ ಪೋಲ್ ಈ ಫ್ಯಾನ್ ಪೋಲ್ ಮಾಡಿದಾರೋ ಅದರಲ್ಲಿ ಯಾವ ಜನರೇಷನ್ ಅವರು ಪೋಲ್ ಮಾಡಿದ್ದಾರೆ ಅನ್ನೋದು ನೋಡ್ಬೇಕು. ಯಾಕಂದ್ರೆ ನಾನು ಲೇಟರ್ ಆನ್ ಶೋಲ್ ಬರುವಾಗ ಒಂದು ಟಾಪಿಕ್ ಮಾತಾಡ್ತೀನಿ. ಇವಾಗ ಅದರಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆ ಜಿ ಆರ್ ವಿಶ್ವನಾಥ್ ಅವರು ಕೂಡ ಇದ್ರು. ಇವಾಗ ಒಂದು 15-25 ವಯಸ್ಸು ಮಕ್ಕಳು ಅದರಲ್ಲಿ ಪೋಲ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಜಿ ಆರ್ ವಿಶ್ವನಾಥ್ ಯಾರು ಅಂತ ಗೊತ್ತಿದ್ರ? ಅವ್ರಿಗೆಲ್ಲ ಗೊತ್ತಿರೋದು ಒಂದು ವಿರಾಟ್ ಕೊಹ್ಲಿ, ಒಂದು ರೋಹಿತ್ ಶರ್ಮಾ, ಒಂದು ಸುನಿಲ್ ಗವಾಸ್ಕರ್. ಯಾಕೆ ಅಂದ್ರೆ ಟೆಲಿವಿಷನ್ ಅಲ್ಲಿ ಕಾಮೆಂಟ್ರಿಗೆ ಬರೋದ್ರಿಂದ ಅವ್ರು ಯಾರು ಅಂತ ಗೊತ್ತು ಅವ್ರಿಗೆ. ಸೊ ಹಾಗಾಗಿ ಸಾಕಷ್ಟು ಫ್ಯಾಕ್ಟರ್ಸ್ ಇದ್ರಲ್ಲಿ ಬರತ್ತೆ. ಸೊ ಇದೇನು ಅಂದ್ರೆ, 1,400-1,500 ಜನ ಇಟ್ಕೊಂಡು ಒಂದು ಪೋಲ್ ಮಾಡಿ ನಾವು ಇದ್ರಲ್ಲಿ ಇಷ್ಟು ಜನ ಬಂದ್ರು ಅನ್ನೋದು ಖಂಡಿತವಾಗ್ಲೂ ಇದು ಬಂದು ನನ್ನ ಅನಿಸಿಕೆಯಲ್ಲಿ ಸರಿಯಲ್ಲ ಅನ್ಸುತ್ತೆ. ಇನ್ನು ಸ್ಟಾರ್ಟ್ ಮಾಡಿದ್ದೀನಿ, ಅದಕ್ಕೆ ಕಾನ್ವರ್ಸೇಷನ್ ಸ್ವಲ್ಪ ಹೀಟ್ ಆಗತ್ತೆ. ಇಗ್ನಿಷನ್ ಆನ್ ಮಾಡಿಲ್ಲ ನಾನು ಇನ್ನೂ. ಬಟ್ ಇಲ್ಲಿ ಕ್ಲಿಯರ್ ಪಿಕ್ಚರ್ ಇದೆ ಏನು ಅಂತಂದ್ರೆ, ಫ್ಯಾನ್ ಪೋಲ್ ಅಂತ ಹೇಳ್ತಾರೆ. ಅದೇ ಜಾನಿ, ನಾನ್ ಫಸ್ಟ್ ಆಫ್ ಆಲ್ ನಿನ್ನ ಹತ್ರ ಬರ್ತೀನಿ. ನಾನು ಈ ಪ್ರಶ್ನೆ ಎಷ್ಟ್ರ ಮಟ್ಟಿಗೆ ಸರಿ, ಇನ್ಫ್ಯಾಕ್ಟ್ ನಾನು ಬಾಯ್ ಬಿಟ್ಟು ಹೇಳ್ತೀನಿ, ವಿಸ್ಡನ್ ಅವ್ರು ಮಾಡಿರೋಂಥದ್ದು ವಿತ್ ಬ್ಲೂ ಟಿಕ್ ಇರೋಂಥವ್ರು, ಇದು ಎಷ್ಟು ರೆಸ್ಪಾನ್ಸಿಬಲ್ ಅಥವಾ ಇರ್ರೆಸ್ಪಾನ್ಸಿಬಲ್ ಆಗಿ ಮಾಡಿರೋದ ಅಂತ ಹೇಳ್ತಾ ಇದೀನಿ ನಾನು. ಯಾಕೆಂದ್ರೆ ಆ ಕ್ವೆಶ್ಚನ್ ಟ್ವೀಕ್ ಮಾಡ್ಬೋದಾಗಿತ್ತ, ಹೂ ಇಸ್ ಯುವರ್ ಫೇವರೇಟ್ ಟೆಸ್ಟ್ ಬ್ಯಾಟ್ಸ್ಮನ್ ಅಂತಂದ್ರೆ ಆಗ್ತಾ ಇತ್ತ. ಯಾಕೆಂತಂದ್ರೆ ಹೂ ಇಸ್ ದ ಗ್ರೇಟೆಸ್ಟ್ ಅಂದ್ರೆ ದೇ ಆರ್ ಮೇಕಿಂಗ್ ಎ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇರೋದು. ಎಷ್ಟ್ರ ಮಟ್ಟಿಗೆ ಸರಿ ಇದು ಜಾನಿ? ನೀನು ವಿಸ್ಡಮ್ ಅವರ ವಿಸ್ಡಮ್ ಕ್ವಶ್ಚನ್ ಮಾಡ್ತಾ ಇದೀಯ ನೀನು. ಆದ್ರೆ ಎಸ್ಟಾಬ್ಲಿಶ್ಡ್ ಎಂಟಿಟಿ ಅದು, ಅಂದ್ರೆ ಕ್ರಿಕೆಟಿಂಗ್ ಸರ್ಕಲ್ ಅಲ್ಲಿ ವಿಸ್ಡಮ್ ಇದೆ, ಎಸ್ಟಾಬ್ಲಿಶ್ಡ್ ಎಂಟಿಟಿ. ಅದ್ರ ಬಗ್ಗೆ ಎರಡ್ ಮಾತಿಲ್ಲ. ನೀವ್ ಹೇಳ್ದಂಗೆ ಬ್ಲೂ ಟಿಕ್ ಇರೋದ್ರಿಂದ ಅದು ಜೆನ್ಯೂನ್ ಆಗಿ ಅವರೇ ಕಂಡಕ್ಟ್ ಮಾಡಿರೋ ಪೋಲ್ ಅಂತ ನೀವ್ ಹೇಳ್ದಂಗೆ ಅದಿದೆ. ಇದು ಪ್ರಶ್ನೆ ಸರಿ ಇದೆಯಾ ಅಂತ ನಿಮ್ ಪ್ರಶ್ನೆ, ಕರೆಕ್ಟಾ? ಹೂ ಇಸ್ ದ ಗ್ರೇಟೆಸ್ಟ್ ಟೆಸ್ಟ್ ಕ್ರಿಕೆಟರ್ ಆಫ್ ಇಂಡಿಯಾ ಇನ್ ಲಾಸ್ಟ್ 50 ಇಯರ್ಸ್? ವಿಜಯ್, ಇದು ಕೂಡ ಕ್ಲಿಯರ್ ಆಗಿಲ್ಲ. 50 ವರ್ಷ ಮಾತ್ರ ತಗೊಳ್ತಾ ಇರೋದು, 2020 ಇದೀವಿ. ಸೊ 1970 ತನಕ ತಗೊಂಡಿರೋದು. ಸೊ ಜಿ ಆರ್ ವಿ ನೋಡಿದ್ವಿ, ಗವಾಸ್ಕರ್ ನೋಡಿದ್ವಿ, ಸಾಕಷ್ಟು ಜನ ನೀ ಹೇಳ್ದಂಗೆ ಎಲ್ಲ ದಿಗ್ಗಜರು ಇದಾರೆ. ಇದಕ್ಕೆ ವೋಟ್ ಮಾಡಿದ್ದು ಎಷ್ಟು ಜನ? 11,400 ಜನ ವೋಟ್ ಮಾಡಿರೋದು. ಶ್ರೀನಾಥ್ ಅವರು ಪಕ್ಕ ಪಾಯಿಂಟ್, ನಿಮ್ಗೆ ಗೊತ್ತಲ್ಲ ಪಾಯಿಂಟ್ ಪರಿಮಳ, ಅವರು ಪಕ್ಕ ಅಂತ ಹಿಡಿದ್ಬಿಟ್ರು. ಅವರು ಸೋಷಿಯಲ್ ಮೀಡಿಯಾಲಿ 70s ಅವರು ಅಥವಾ 60s ಅವರು ಎಷ್ಟು ಜನ ಇದ್ದಾರೆ? ಫಸ್ಟ್ ಪ್ರಶ್ನೆ ಅದು. ಸೊ ಹಾಗಾಗಿ ಎಲ್ಲ ವೋಟ್ ಮಾಡಿದವ್ರಿಗೆ ಎಲ್ಲ ಪ್ಲೇಯರ್ಗಳ ಗ್ರೇಟ್ನೆಸ್ ಅಥವಾ ಕಣ್ಣಾರೆ ನೋಡಿದ್ರೆ, ಈಗ ಅವ್ರು ಹೇಳ್ದಂಗೆನೆ ಜಿ ಆರ್ ವಿ ಮತ್ತೆ ಸುನಿಲ್ ಗವಾಸ್ಕರ್ ಆಡಿರೋ ಎರಾನೇ ಬೇರೆ ಗುರು. ಅದು ಆ ವೆಸ್ಟ್ ಇಂಡೀಸ್ ಸ್ಪೇಸ್ ಬ್ಯಾಟ್ರಿನ ಒಂಥರ ಅಂಡರ್ ಪ್ರಿಪೇರ್ಡ್ ವಿಕೆಟ್ಸ್ ವಿಥೌಟ್ ಪ್ರೊಟೆಕ್ಟಿವ್ ಗೇರ್ ಆಡಿ ಬದುಕಿ 10,000 ರನ್ ಮಾಡಿ ಬದುಕಿ ಅಂತ ಹೇಳಿದೀನಿ, ಜ್ಞಾಪಿಸ್ಕೊಳ್ಳಿ ನೀವು. ಒದೇ ತಿಂದ್ ಯಾವಾಗ ಬೇಕಾದ್ರೆ ಲಟಕ್ ಆಗೋದಾಗಿತ್ತು ಅವರು. ಬಟ್ ಆದ್ರೂ ಆ ಒಂದು ಸರ್ವೈವ್ ಮಾತ್ರ ಅಲ್ಲ ವಿಜಯ್, ಅವರು ಥ್ರೈವ್ ಕೂಡ ಆದ್ರು. ಸೊ ಅದನ್ನ ಇದನ್ನ ಕಂಪೇರ್ ಮಾಡೋದ್ ಕರೆಕ್ಟಾ ಅನ್ನೋದು ಶ್ರೀನಾಥ್ ಅವರ ಬೇಸಿಕ್ ಕ್ವಶನ್. ಅದು ಆಕ್ಚುಲಿ ವ್ಯಾಲಿಡ್ ಕ್ವಶನ್ ಅಂತಾನೆ ಹೇಳ್ತೀನಿ. ಬಟ್ ಆದ್ರೂ ಕೂಡ ಫ್ಯಾನ್ಸ್ ರಾಹುಲ್ಗೆ ವೋಟ್ ಮಾಡಿದಾರಪ್ಪ. ಯಾಕಂದ್ರೆ ಅವ್ರು ಬರೀ ನಂಬರ್ಸ್ ನೋಡ್ಲಿಲ್ಲ ವಿಜಯ್, ಪ್ರತ್ಯಕ್ಷವಾಗಿ ಒಂದು ಪರ್ಫಾರ್ಮೆನ್ಸ್ ಇರುತ್ತೆ, ಪರೋಕ್ಷವಾಗಿ ಒಂದು ಪರ್ಫಾರ್ಮೆನ್ಸ್ ಇರುತ್ತೆ. ಏನಪ್ಪ ಪರೋಕ್ಷವಾಗಿರೋದು, ಅದೆಲ್ಲೂ ಸ್ಕೋರ್ ಬುಕ್ ಅಲ್ಲಿ ಕಾಣ್ತಾ ಇರೋದು ಅಂದ್ರೆ ವಿಜಯ್, 44,000+ ಮಿನಿಟ್ಸ್ ಅವರು ಟೆಸ್ಟ್ ಕ್ರಿಕೆಟ್ ಅಲ್ಲಿ ಕ್ರೀಸ್ ಅಲ್ಲಿ ಸ್ಪೆಂಡ್ ಮಾಡಿದ್ದಾರೆ. ಅದು ವರ್ಲ್ಡ್ ರೆಕಾರ್ಡ್. ಅಂದ್ರೆ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಕ್ರಿಕೆಟ್ ಫೀಲ್ಡ್ ಅಲ್ಲಿ ಆಸ್ ಅ ಬ್ಯಾಟ್ಸ್ಮನ್ ಅಷ್ಟೊತ್ತು ಸ್ಪೆಂಡ್ ಮಾಡಿಲ್ಲ. ಎರಡನೇದು 31,000+ ಬಾಲ್ಸ್ ನ ಫೇಸ್ ಮಾಡಿದ್ದಾರೆ ಟೆಸ್ಟ್ ಕ್ರಿಕೆಟ್ ಅಲ್ಲಿ, ಇದು ಕೂಡ ರೆಕಾರ್ಡ್. ವಾಲ್ ಅಂತ ಹೇಳಿದಾರಲ್ಲ ಅವ್ರಿಗೆ, ಇದಕ್ಕೋಸ್ಕರನೇ ಹೇಳಿದಾರೆ ಅಂದ್ರೆ ಅಷ್ಟೊತ್ತು ಇರ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಇವತ್ತು ಹೊಸ ಹೆಸರು ಕೊಡಕ್ಕೆ ಇಷ್ಟಪಡ್ತೀನಿ. ಏನ್ ಗೊತ್ತಾ, ಬುದ್ಧ ಆಫ್ ಇಂಡಿಯನ್ ಅಥವಾ ಕ್ರಿಕೆಟ್ ವರ್ಲ್ಡ್ ಕ್ರಿಕೆಟ್ ಅಂತಾನೆ ಹೇಳ್ಬೋದು. ಅಂದ್ರೆ ಅಷ್ಟು ಪೇಷನ್ಸ್, ಅಷ್ಟು ಫೋಕಸ್ ಆ ಮನುಷ್ಯಕ್ಕೆ. ಇದೆರಡ್ ನಂಬರ್ ಹೇಳ್ತೆ, ಇದು ನಿಮ್ಗೆ ಯಾವ ಸ್ಕೋರ್ ಬುಕ್ ಅಲ್ಲೂ ಸಿಗಲ್ಲ. ಸುಮ್ಮನೆ ನೀವು ಲೆಕ್ಕ ಹಾಕೊಂಡ್ರೆ 44,000 ನಿಮಿಷ ಅಂತ ತಗೊಂಡ್ರೆ ಏನ್ ಗೊತ್ತಾ ವಿಜಯ್, ನಿಮ್ಗೆ ಆಲ್ಮೋಸ್ಟ್ 30 ಡೇಸ್ ಕಂಟಿನ್ಯೂಸ್ ಬ್ಯಾಟಿಂಗ್ 24 ಅವರ್ಸ್ ಆಡಿದ್ರಿ ಅಂತ ಅರ್ಥ. ಸಪೋಸ್ ನೀವು ಕ್ರಿಕೆಟ್ ಟೆಸ್ಟ್ ಮ್ಯಾಚ್ ಆಡೋ 6 ಅವರ್ಸ್ ಅಂತ ತಗೊಂಡ್ರೆ ಏನ್ ಗೊತ್ತಾ, 120 ದಿವಸ ಬರುತ್ತೆ ವಿಜಯ್. ಅಂದ್ರೆ 24 ಟೆಸ್ಟ್ ಮ್ಯಾಚ್ ಇವರೊಬ್ಬರೇ ಬ್ಯಾಟಿಂಗ್ ಆಡಿದ್ರು, 24 ಟೆಸ್ಟ್ ಮ್ಯಾಚ್. ಎಕ್ಸಾಕ್ಟ್ಲಿ ಜಾನಿ, ಪ್ಯಾರಾಮೀಟರ್ಸ್ ಏನು ಅಂತ ಯೋಚನೆ ಮಾಡ್ತಿದೀವಿ. ಇಟ್ಸ್ ಸೀರಿಯಸ್ ಡಿಸ್ಕಷನ್ ಇರ್ಬೋದು, ಬಟ್ ಸ್ವಲ್ಪ ಲೈಟ್ ಆಗೋ ತಗೊಳ್ಬೇಕಾದ. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ನಾ ಕ್ರಿಕೆಟರ್ಸ್ ಪಾಯಿಂಟ್ ಆಫ್ ವ್ಯೂ ಯೋಚನೆ ಮಾಡ್ತು ಅಂತಂದ್ರೆ, ನಿಮ್ ನಿಮ್ ಒಪಿನಿಯನ್ ಎಲ್ಲರಿಗೂ ಅದು ಅದ್ ರೆಸ್ಪೆಕ್ಟ್ ಇದ್ದಿದೆ. ಬಟ್ ಟೆಸ್ಟ್ ಕ್ರಿಕೆಟ್ ಅಂತಂದ್ರೆ ಬರೇ ಬಾಲ್ ತಡಿಯೋದ ಅಥವಾ ಬಾಲ್ ನಿಂತ್ಕೊಂಡು ಆಡಿ ಬೌಲರ್ಸ್ ಸುಸ್ತು ಮಾಡಿಸೋದು ಒಂದ್ ಕ್ಯಾರೆಕ್ಟರ್ ಆದ್ರೆ, ಇನ್ನೊಂದ್ ಕಡೆ ಮ್ಯಾಚ್ ವಿನ್ ಮಾಡೋದು ಎಷ್ಟು ಅಂತ ಪ್ರಶ್ನೆ ಕೇಳ್ತಾರೆ, ನಿಮ್ ಮ್ಯಾಚ್ ನ ಸೆಟಪ್ ಮಾಡೋದು ಎಷ್ಟು ಅಂತ ಕೇಳ್ತಾರೆ. ಸೊ ಇದು ಅನ್ಲಿಮಿಟೆಡ್ ಪ್ಯಾರಾಮೀಟರ್ಸ್. ಅದಕ್ಕೆ ನಾನು ಅಲ್ಲಿ ಬರ್ತಾ ಇದೀನಿ, ನಾನು ಮ್ಯಾಚ್ ನ ಗೆಲ್ಲಿಸಿದವ್ರು ಎಷ್ಟು ಜನ ಇದಾರೆ ಅಂತ. ಸುಮಾರು ಜನ ಹೇಳ್ತಾರೆ
ಸಚಿನ್ ಎಷ್ಟೋ ನೂರುಗಳು ಆಡಿದ್ರು ಎಷ್ಟು ಮ್ಯಾಚ್ ಗೆದ್ರು ವ್ಯಾಲಿಡ್ ಆ ಕ್ವೆಶ್ಚನ್ ಅದು ಜಿ ಆರ್ ವಿಶ್ವನಾಥ್ ಆಡಿ ಟೆಸ್ಟ್ ಮ್ಯಾಚ್ ಎಲ್ಲ 14 ಟೆಸ್ಟ್ 100 ಅಲ್ಲಿ ಸೋತಾ ಇಲ್ಲ ಇಲ್ಲ ಡ್ರಾ ಆಗಿದೆ ಇಲ್ಲ ಗೆದ್ದಿದ್ದಾರೆ ಅಂತ ಇದು ವ್ಯಾಲಿಡಾ ಸೊ ಎಷ್ಟು ಪ್ಯಾರಾಮೀಟರ್ಸ್ ಇದೆ ಸೊ ಅಖಿಲ್ ಇವಾಗ ನಾನು ನಿಮ್ಮ ಒಪಿನಿಯನ್ ಕೇಳಬೇಕು ಅಂದ್ರೆ ನೀನೇನ ಹೇಳಪ್ಪ ನಾನು ಕೇಳಿದ ಪ್ರಶ್ನೆ ಏನು ಅಂತಂದ್ರೆ ಇಸ್ ಇಟ್ ಫೇರ್ ಅಂತ ಈಗ ಇನ್ನೊಂದು ಆಂಗಲ್ ಅಲ್ಲಿ ಯೋಚನೆ ಮಾಡ್ತು ಅಂತಂದ್ರೆ ಇದೇ ಪೋಲ್ ನ ಸಚಿನ್ ಅಥವಾ ಜಿ ಆರ್ ಅಥವಾ ಸುನೀಲ್ ಗವಾಸ್ಕರ್ ಯಾರು ನೋಡ್ತು ಅಂತಂದ್ರೆ ಅವ್ರ ಮನಸ್ಸಲ್ಲಿ ಏನ್ ಅನಿಸ್ತಾ ಇರ್ಬೋದು ಅಂತ ಕೇಳ್ತಾನೆ ಜಸ್ಟ್ ಡಿಗಿಂಗ್ ಇಟ್ ಡೀಪ್ ಅಷ್ಟೇ ಇನ್ನೇನಿಲ್ಲ ನಗ್ತಾ ಇರ್ತಾರೆ ಅವ್ರು ಕೂತ್ಕೊಂಡು ನೋಡ್ಬಿಟ್ಟು ಇನ್ ಆಕ್ಚುಲಿ ನೋಡೋದು ಅಷ್ಟು ಸೀರಿಯಸ್ ಆಗಿ ತಗೊಂಡ್ ಅವ್ರು ಆಡೋ ಡೇಸ್ ಅಲ್ಲೇನೆ ಅವ್ರು ಸುಮಾರು ನ್ಯೂಸ್ ಅವ್ರ ಬಗ್ಗೆ ಹೇಳ್ತಾ ಇದ್ರು ರಾಹುಲ್ ದ್ರಾವಿಡ್ ಆಡ್ಬೇಕಾದ್ರೆ ಅವ್ರು ಬರೀ ಟೆಸ್ಟ್ ಒನ್ ಡೇ ಆಡೋದಿಲ್ಲ ಅವ್ರಿಗೆ ಶಾರ್ಟ್ ಹಿಂಗ್ ಹೊಡೆದ್ರು ಕವರ್ಸ್ ದಾಟಲ್ಲ ಅಂತ ಹೇಳಿದ್ರು ಅದನ್ನೆಲ್ಲ ಅವ್ರ ಮನ್ಸ್ ಕಚ್ಕೊಂಡಿದ್ರೆ ಅವ್ರು ಮೇಲೆ ಬರಕ್ ಆಗ್ತಾ ಇರಲಿಲ್ಲ ಬಟ್ ಹ್ಯಾವಿಂಗ್ ಸೆಡ್ ದಟ್ ಜಾನ್ ಸ್ಟಾಟಿಸ್ಟಿಕ್ಸ್ ಹೇಳಿದ್ರು ಇಷ್ಟು ಬಾಲ್ಸ್ ಆಡಿದ್ದಾರೆ ಇಷ್ಟು ನಿಮಿಷ ಕಳ್ದಿದ್ದಾರೆ ಅಂತ ಅನ್ಬಿಟ್ಟು ಅದೆಲ್ಲಾನು ಪ್ರಾಕ್ಟೀಸ್ ಎಷ್ಟು ಮಾಡಿರ್ಬೇಕು ಅವರು ರಿಯಲ್ ಮ್ಯಾಚ್ ಅಲ್ಲೇ ಅಷ್ಟು ಮಾಡಿರ್ಬೇಕಾದ್ರೆ ಇನ್ ಪ್ರಾಕ್ಟೀಸ್ ಯಾವ ತರ ಮಾಡಿರ್ಬೇಕು ಯೋಚನೆ ಮಾಡಿ ಸೊ ಆದ್ರೆ ಹತ್ತರಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡಿರ್ತಾರೆ ಅದನ್ನ ವರ್ಲ್ಡ್ ರೆಕಾರ್ಡ್ ಅಂತ ಹೇಳ್ಬೋದು ಅವರಷ್ಟು ಪ್ರಾಕ್ಟೀಸ್ ಯಾರು ಮಾಡಿರೋದು ನಮಗೂ ಗೊತ್ತಿಲ್ಲ ನೋಡ್ತಿಲ್ಲ ನಾವು ಬಟ್ ಅದೇ ನೀವು ನೋಡಿದ್ರೆ ಓಲ್ಡರ್ ಜನರೇಷನ್ ಅವ್ರು ಅಷ್ಟು ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ ಯಾಕೆಂದ್ರೆ ಅಷ್ಟು ನಂಬರ್ ಆಫ್ ಮ್ಯಾಚಸ್ ಕೂಡ ಇರಲಿಲ್ಲ ಅವ್ರಿಗೆ ಸೊ ಜನರೇಷನ್ಗೆ ನೀವು ಕಂಪೇರ್ ಮಾಡೋಕ್ಕಾಗಲ್ಲ ಈಚ್ ಪ್ಲಸ್ ಪ್ಲೇಯರ್ ಪೊಸಿಷನ್ ಓಪನಿಂಗ್ ಬ್ಯಾಟ್ಸ್ಮನ್ ಒಬ್ರು ಆಡಿರ್ತಾರೆ ನಂಬರ್ 3 ಆಡಿರ್ತಾರೆ ನಂಬರ್ 4 ಆಡಿರ್ತಾರೆ ಸೊ ನೀವು ಏನು ಕಂಪೇರ್ ಮಾಡೋದಕ್ಕೆ ಆಗೋದೇ ಇಲ್ಲ ನೀವು ಅದನ್ನ ಒಬ್ಬ ಪ್ಲೇಯರ್ ಯೂನಿಕ್ ಅಂತ ಹೇಳ್ಬೇಕು ಈಸ್ ಗ್ರೇಟ್ ಇನ್ ಹಿಸ್ ಓನ್ ವೇ ಹೂವರ್ ಹ್ಯಾಸ್ ಸ್ಕೋರ್ಡ್ ದಟ್ ಮೆನಿ ನಂಬರ್ ಆಫ್ ರನ್ಸ್ ಅಂಡ್ ದಟ್ ಮೆನಿ ಬಾಲ್ಸ್ ಫೇಸ್ ಈಸ್ ಯೂನಿಕ್ ಇನ್ ಹಿಸ್ ಓನ್ ವೇ ಜಿ ಆರ್ ಸರ್ ಆಡಿರೋ ಮ್ಯಾಚಸ್ ಸಖತ್ ಕಡಿಮೆ ಹಂಗ್ ನೋಡಿದ್ರೆ ರಾಹುಲ್ ಡ್ರಾವಿಡ್ ಕಿನ ಬಟ್ ಆದ್ರೂ ಈಸ್ ಈಕ್ವಲಿ ಕನ್ಸಿಡರ್ಡ್ ಈಕ್ವಲಿ ಗ್ರೇಟ್ ವೈ ಬಿಕಾಸ್ ಆಫ್ ದ ಕಂಡೀಷನ್ಸ್ ಬಿಕಾಸ್ ಆಫ್ ವಾಟ್ ಇಟ್ ಡಿಡ್ ಅಂದ್ರೆ ಆ ವೆಸ್ಟ್ ಇಂಡೀಸ್ ಪೇಸ್ ಅಟ್ಯಾಕ್ ನ ಅನ್ಕವರ್ಡ್ ವಿಕೆಟ್ಸ್ ಅಲ್ಲಿ ಆಡ್ಬೇಕು ಅಂತಂದ್ರೆ ಅಷ್ಟು ಸುಲಭ ಅಲ್ಲ ವಿತೌಟ್ ಪ್ರೊಟೆಕ್ಟಿವ್ ಗೇರ್ ಸೊ ಎವ್ರಿ ಕಂಡೀಷನ್ ಡಿಫ್ರೆಂಟ್ ಎವ್ರಿ ಎರಾ ಡಿಫ್ರೆಂಟ್ ರಾಹುಲ್ ಡ್ರಾವಿಡ್ ಮ್ಯಾಚ್ ಗೆಲ್ಸಿದ್ದಾರೆ ಇವರು ಮ್ಯಾಚ್ ಇವ್ರು ಜಿ ಆರ್ ಆಡಿದಾಗ ಮ್ಯಾಚೇ ಸೋತಿಲ್ಲ ನಾವು ಡ್ರಾಗಳು ಮಾಡ್ಕೊಂಡಿದೀವಿ ಸುಮಾರು ಅಫ್ಕೋರ್ಸ್ ಗೆಲ್ಬೇಕು ಗೆಲ್ಲೋದು ಅನ್ನೋದು ಆಗಿನ ಟೈಮ್ ಜಿ ಆರ್ ಟೈಮಲ್ಲಿ ಟೆಸ್ಟ್ ಮ್ಯಾಚ್ ಗೆಲ್ಲೋದು ಇಂಡಿಯಾ ಅಂದ್ರೆ ಅದಂತ ದೊಡ್ಡ ವಿಷಯ ಅಂತ ಹೇಳ್ಬೇಕು ಅಂದ್ರೆ ಒಂದ್ ಟೆಸ್ಟ್ ಮ್ಯಾಚ್ ಗೆದ್ಬಿಟ್ರೆ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಾವು ಬೆಂಗಳೂರಲ್ಲಿ ಪಟಾಕಿ ಹೊಡಿತಾ ಇದ್ರು ಇವಾಗ ಹಂಗಿಲ್ಲ ಇವಾಗ ನಾವು ಒಂಥರ ಪೋಸ್ಟ್ ರೆಕಾರ್ಡ್ ನಾವು ಸುಮಾರು ಸೀರೀಸ್ ಗೆದ್ರು ಯಾವನು ತಲೆ ಕೆಡಿಸ್ಕೊಳ್ಳಲ್ಲ ಸೊ ಜನರೇಷನ್ ಜನರೇಷನ್ ಬೇರೆ ಬೇರೆ ಇರುತ್ತೆ ಕಂಪೇರ್ ಮಾಡೋದು ಕುಂಬಿ ಹೇಳ್ದಂಗೆ ಸರಿಯಲ್ಲ ಅಂತ ಅನ್ಸುತ್ತೆ ಒಂದ್ ಅಲ್ಲಿ ಇಂಟ್ರಪ್ಟ್ ಮಾಡ್ತೀನಿ ಕರೆಕ್ಟ್ ಅಖಿಲ್ ಕರೆಕ್ಟ್ ಜನರೇಷನ್ ಬಟ್ ಇದು ಅನಿವಾರ್ಯ ಜನ ಮಾಡಿದಾರೆ ಕಂಪೇರ್ ಮಾಡಿದಾರೆ ಪೋಲ್ಗಳು ಮಾಡಿದಾರೆ ಫ್ಯಾನ್ ಹೇಳಿದ್ರದಕ್ಕೆ ನೀವು ತುಂಬಾ ಸೀರಿಯಸ್ ಆಗಿ ತಗೋಬಾರ್ದು ಅಂತ ಹೇಳಿದ್ದಾರೆ ಹಂಗಂದ್ರೆ ಸೀರಿಯಸ್ ಆಗಿ ತಗೋಬಾರ್ದು ಅಂತಂದ್ರೆ ನೀವು ಕಂಪ್ಯಾರಿಸನ್ ಮಾಡಕ್ಕಲ್ಲ ಯಾಕೆ ಹೇಳ್ತೀನಿ ಕುಂಬಿ ಓಕೆ ನೀ ಏನೋ ಹೇಳ್ತೀಯ ಅಂತ ನಂಗೆ ಗೊತ್ತು ಈಗ ರಾಹುಲ್ ಡ್ರಾವಿಡ್ ಜಿ ಆರ್ ವಿಶ್ವನಾಥ್ ನ ಐಡಲ್ ಅಂತ ನೋಡಿದ್ದು ಅವ್ರು ಆಡಿದ್ದು ಯಾರ ಬೇರೆ ಅಪ್ಪ ಮೈಕೆಲ್ ಹೋಲ್ಡಿಂಗ್ ಆಂಡಿ ರಾಬರ್ಟ್ಸ್ ಕಾಲಿನ್ ಕ್ರಾಫ್ಟ್ ಜೂಲಿಯನ್ ಇಂಥವ್ರ ಬೌಲಿಂಗ್ ಎಲ್ಲಾನು ವಿತೌಟ್ ಹೆಲ್ಮೆಟ್ ಜೆಫ್ ಥಾಮ್ಸನ್ ಲಿಲ್ಲಿ ಅನ್ಬಿಲೀವಬಲ್ ಬೌಲರ್ಸ್ ಇವರೆಲ್ಲಾರು ಅನ್ಕವರ್ಡ್ ವಿಕೆಟ್ಸ್ ಅಲ್ಲಿ ಟೈಪ್ಯಾಡ್ ಇಲ್ಲ ಹೆಲ್ಮೆಟ್ ಇಲ್ಲ ಅಲ್ಲೋಗಿ ನಿಂತ್ಕೊಳಕ್ಕೆ ಭಯ ಆಗತ್ತೆ ಒಂದೊಂದ್ಸಲಿ ಇನ್ಫ್ಯಾಕ್ಟ್ ನಾನೇ ಹೇಳ್ತಾ ಇದ್ದೀನಿ ಜನ ಅನ್ಕೊಂಬೋದು ಇವನ್ ಪುಕ್ಲ ಪ್ಲೇಯರ್ ಹೆಂಗಿದ್ರು ಅದಕ್ಕೆ ಉದ್ದಾರ ಆಗ್ಲಿಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಅಂತ ದಟ್ಸ್ ಅ ಫ್ಯಾಕ್ಟ್ ಆಕ್ಚುಲಿ ಅದು ಜಿ ಆರ್ ವಿಶ್ವನಾಥ್ ಹೇಳ್ತಾರೆ ಯಾರಿಗಾರ ಭಯ ಆಗಲ್ಲ ಅಂತಂದ್ರೆ ಅದು ಸುಳ್ಳು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅಲ್ಲೇ ಗೊತ್ತಾಗತ್ತೆ ಕುಂಬಿ ನಾನು ಹೇಳ್ತಾ ಇರೋದು ಎಷ್ಟ್ರ ಮಟ್ಟಕ್ಕೆ ಸರಿ ಪ್ರೊಟೆಕ್ಟಿವ್ ಘೇರೆ ಇಲ್ಲ ಅನ್ಕವರ್ಡ್ ವಿಕೆಟ್ಸ್ ನೀನು ಜಿ ಆರ್ ವಿನು ನೋಡಿದ್ಯಾ ರಾಹುಲ್ ಡ್ರಾವಿಡ್ ಅವ್ರ ಹತ್ರ ಇನ್ನೂ ನೋಡಿದ್ಯಾ ಐಡಲ್ ಅಂತ ಅನ್ಕೊಂಡವ್ರನ್ನ ಬೀಟ್ ಮಾಡಿದೀವಿ ಅಂತಂದ್ರೆ ಇದು ಎಷ್ಟ್ರ ಮಟ್ಟಕ್ಕೆ ಸಮಂಜಸ ಅಂತ ಹೇಳ್ತಾ ಇದೀನಿ ಇಲ್ಲ ಖಂಡಿತ ಇದ್ರಲ್ಲಿ ಬಂದು ಒಂದು ಕಂಪ್ಯಾರಿಸನ್ ಇಲ್ಲ ಅಂತ ನಾನು ಓಪನಿಂಗ್ ಸ್ಟೇಟ್ಮೆಂಟ್ ಅಲ್ಲೇ ಹೇಳಿದೆ ಇವಾಗ ಜಾನಿ ಬಂದು ಹೇಳಿದ್ದು ಅನ್ಕವರ್ಡ್ ವಿಕೆಟ್ಸ್ ಕ್ವಾಲಿಟಿ ಆಫ್ ಬೌಲಿಂಗ್ ಗೇರ್ ಅಂತ ಇವಾಗ ನೆಕ್ಸ್ಟ್ ಪಾಯಿಂಟ್ ಅಖಿಲ್ ಬಂದು ಒಂದು ಬಹಳ ಒಂದು ವ್ಯಾಲಿಡ್ ಪಾಯಿಂಟ್ ಹೇಳಿದ್ರು ಓಪನಿಂಗ್ ಬ್ಯಾಟ್ಸ್ಮನ್ ನಂಬರ್ 3 ನಂಬರ್ 4 ಒಂದೊಂದು ಪೊಸಿಷನ್ ಅಲ್ಲಿ ಆಡೋರ್ಗೂ ಒಂದೊಂದು ಚಾಲೆಂಜಸ್ ಇರತ್ತೆ ಇವಾಗ 200 for 1 ಅಂದಾಗ ಒನ್ ಡೌನ್ ಬ್ಯಾಟ್ಸ್ಮನ್ ಹೋಗೋನು ಮೈಂಡ್ ಸೆಟ್ಟೆ ಬೇರೆ ಇರುತ್ತೆ ಇದೇ 0 for 2 ಹೋಗಿ ಎರಡು ಬ್ಯಾಟ್ಸ್ಮನ್ ಆಡೋವಾಗ ಅವ್ರ ಮೈಂಡ್ ಸೆಟ್ಟೆ ಬೇರೆ ಇರುತ್ತೆ ಇವಾಗ 2 ಈರಾ ಅಂತ ನಾವು ಕಂಪೇರ್ ಮಾಡ್ತಾ ಇದೀವಲ್ಲ ಇವಾಗ ಜಿ ಆರ್ ವಿಶ್ವನಾಥ್ ಅವರು ಗವಾಸ್ಕರ್ ಅವರು ಆಡಿದ ಕಾಲದಲ್ಲಿ ನೋಡಿ ನೀವು 11 ಜನ ತೆಗೆದ್ರೆ 4 ಜನ ಬೌಲರ್ ಇರೋರು 3 ಸ್ಪಿನ್ನರು ನ್ಯೂ ಬಾಲ್ ಉಜ್ಜಕ್ಕೆ ಒಂದು ಫಾಸ್ಟ್ ಬೌಲರು 2 ಬ್ಯಾಟ್ಸ್ಮನ್ ಔಟ್ ಆಯ್ತು ಅಂದ್ರೆ ನಮ್ಮ ಇಂಡಿಯನ್ ಟೀಮ್ ಮಲ್ಕೊಂಬಿಡ್ತು ಸೈಕಲ್ ಸ್ಟ್ಯಾಂಡ್ ಅಲ್ಲಿ ಸೈಕಲ್ಗಳು ಬಿದ್ದಂಗೆ ವಿಶ್ವನಾಥ್ ಗವಾಸ್ಕರ್ ಇವಾಗ ಈ ಇರಾಕ್ ಬರ್ತಾ ಇದ್ದೀನಿ ಒಂದು ನೆಕ್ಸ್ಟ್ ಪಾಯಿಂಟ್ ನಾನು ಹೇಳ್ತಾ ಇರೋದು ರಾಹುಲ್ ದ್ರಾವಿಡ್ ಸುತ್ತಲೂ ಯಾರಿದ್ರು ಒಂದ್ ಸ್ಟೇಜ್ ಅಲ್ಲಿ ಅಂತ ವೀರೇಂದರ್ ಸೆಹ್ವಾಗ್ ಗೌತಮ್ ಗಂಭೀರ್ ನೆಕ್ಸ್ಟ್ ರಾಹುಲ್ ದ್ರಾವಿಡ್ ಅವ್ರ ಹಿಂದೆ ಸಚಿನ್ ತೆಂಡೂಲ್ಕರ್ ಪಿ ವಿ ಎಸ್ ಲಕ್ಷ್ಮಣ್ ಆಮೇಲೆ ಎಂ ಎಸ್ ಧೋನಿ ಸೊ ನೀವು ಇರೋ ಅಂತ ಒಂದು ಬ್ಯಾಟಿಂಗ್ ಆರ್ಡರ್ ಇದು ಬಂದು ಚಕ್ರವ್ಯೂಹ ತರ ಇದು ಒಳಗಡೆ ಹೋಗಿ ರಾಹುಲ್ ದ್ರಾವಿಡ್ ಬಂದು ಅಭಿಮನ್ಯು ತರ ನುಗ್ಬಿಟ್ಟು ನನಗೆ ಆಚೆ ಬರೋದೇ ಬೇಡ ಒಳಗಡೆ ನಾನು ಇದ್ರೆ ಸಾಕು ಅಂದ್ರು
ಈ ನಾನು ಹೇಳಿದ ಮಿಕ್ಕಿದ ಐದಾರು ಜನ ಇದ್ರಲ್ಲ ಪ್ಲೇಯರ್ಗಳು ಎನಿ ಡೇ, ಇವಾಗ ವೀರೇಂದ್ರ ಸೆಹ್ವಾಗ್ ನಾವೆಲ್ಲ ನೋಡಿದೀವಿ, ಒಂದು ಮಾಡರ್ನ್ ಡೇ ಕ್ರಿಕೆಟ್ ನ ಅವರು ರೀಡಿಫೈನ್ ಮಾಡಿ ಟೆಸ್ಟ್ ಮ್ಯಾಚ್ ಕ್ರಿಕೆಟ್ ನೇ ಬೇರೆ ತರ. ಅಖಿಲ್ ಹೇಳಿದ್ರು ಇವಾಗ ಆ ಕಾಲದಲ್ಲಿ ಹೇಳ್ದಂಗೆ, ಇವಾಗ ನೀವು ಹೇಳಿದ್ರಿ ಸ್ಟಾಟಿಸ್ಟಿಕ್ಸ್ ಅಲ್ಲಿ ವಿಷಿ ಅವರು ಬಂದು ಹೊಡೆದಿರೋ 14 ಸೆಂಚುರಿಲಿ ಯಾವ ಮ್ಯಾಚು ಇಂಡಿಯಾ ಸೋತಿಲ್ಲ ಅಂತ. ಆ ಕಾಲದಲ್ಲಿ ಡ್ರಾ ಮಾಡಿದ್ರೇನೆ ಇಂಡಿಯಾ ಗೆದ್ದಂಗೆ ಲೆಕ್ಕ. ಬಟ್ 90s ಆದ್ಮೇಲೆ ಈ ಒಂದು ಸೆಟಪ್ ಬಂದ್ಮೇಲೆ ಇಂಡಿಯನ್ ಟೀಮ್ಗೆ ಅರ್ಲಿ 2000 ಅಲ್ಲಿ ಈ ಒಂದು ಅಗ್ರೆಷನ್ ಅನ್ನೋದು ಬಂತು. ಅವಾಗ ಒಂದು ದಿನ ಆಡಿದ್ರೆ ನಾವು ಬ್ಯಾಟಿಂಗ್ 350 ಹೊಡಿಬೇಕು, ಗೆಲ್ಬೇಕು ಅನ್ನೋದು ಬಂತು ಅಂತ. ಅದಕ್ಕೆಲ್ಲ ಸೆಟಪ್ ಮಾಡಿದ್ ಯಾರು? ಸೆಹ್ವಾಗ್ ಅವರು. ಸೊ ಹಾಗಾಗಿ ನೆಕ್ಸ್ಟ್ ನಾವೊಂದು ಲಿಂಕು ಮಾತು ಅಂತ ಬಂದಾಗ ಇದು ಯಾವಾಗ್ಲೂ ಬರುತ್ತೆ. ಸೊ ಹಾಗಾಗಿ ನೀವು ಹೇಳ್ದಂಗೆ ನಾವೆಲ್ಲ ಕ್ರಿಕೆಟ್ ಕಲ್ತಿದ್ದು, ಕ್ರಿಕೆಟ್ ಆಡ್ಬೇಕು ಅಂತ ಒಂದು ಪ್ರೋತ್ಸಾಹ ನಮಗ್ ಬಂದಿದ್ದು ಬಂದು ನಮ್ ವಿಶ್ವನಾಥ್ ಅವರಿಂದಾನೆ, ಅದ್ರಲ್ಲಿ ಎರಡು ಮಾತಿಲ್ಲ. ನೀವು ಹೇಳಿದ್ರಲ್ಲ ರಾಹುಲ್, ಖಂಡಿತವಾಗ್ಲೂ ರಾಹುಲ್ನ ಇವತ್ತು ಕೇಳಿದ್ರೆ ನೀವು, ಅವ್ರು ಹೇಳ್ತಾರೆ ವಿಶಿ ಇಸ್ ಮೈ ಐಡಲ್ ಅಂತ. ಯಾಕಂದ್ರೆ ರಾಹುಲ್ ಡೆಬ್ಯೂ ಮಾಡಿದಾಗ ನಾನ್ ಟೀಮ್ ಅಲ್ಲಿ ಇದ್ದಾಗ ಅವಾಗೆಲ್ಲ ಕೋಚ್ ನ ಕಾನ್ಸೆಪ್ಟ್ ಇರ್ಲಿಲ್ಲ, ಅವಾಗ ಬಂದು ಮ್ಯಾನೇಜರ್ ಅಂತ ಬರ್ತಾ ಇದ್ರು. ಸೊ ಅವಾಗ ಮ್ಯಾನೇಜರ್ ಬಂದು ನಮ್ ಜಿ ಆರ್ ವಿಶ್ವನಾಥ್ ಅವ್ರೆ. ಸೊ ನಾವು ಅನ್ಕೊಂತಾ ಇದ್ವಿ ಇವ್ರು ಎಗೇನ್ಸ್ಟ್ ನಾವು ಆಡಿ ಸ್ಟೇಟ್ ಬ್ಯಾಂಕ್ ಮ್ಯಾಚಸ್ ಅಲ್ಲಿ ನೋಡಿದೀವಿ ಅವ್ರನ್ನ, ಅವ್ರು ಆಡಿರೋ ಕ್ರಿಕೆಟ್ ಅನ್ನ ನಾವು ನೋಡಿದೀವಿ, ಇವಾಗ ಇವ್ರ ಜೊತೆ ಸಮಯ ಕಳೀತಾ ಇದೀವಿ, ಯಾವ ತರ ನಾವು ಅವ್ರ ಬ್ರೈನ್ಸ್ ಅನ್ನ ಪಿಕ್ ಮಾಡಿ ಏನು ತಿಳ್ಕೊಬಹುದು ಅನ್ನೋದ್ರ ಬಗ್ಗೆ ನಾವು ಆಸಕ್ತಿಯಿಂದ ನೋಡ್ತಾ ಇದ್ವಿ. ಸೊ ಅಖಿಲ್ ಹೇಳ್ದಂಗೆ ಒಂದ್ ವೇಳೆ ಅವ್ರು ಇದಕ್ಕೆಲ್ಲ ಟೈಮ್ ಕೂಡ ಕೊಡಲ್ಲ, ಅವರು ಒಂದ್ ಗವಾಸ್ಕರ್ ಆಗ್ಲಿ ವಿಷಯ ಅವರಾಗ್ಲಿ ಇದನ್ನ ನೋಡ್ಬಿಟ್ಟು ಇದೇನಪ್ಪ ಈ ತರ ಹೆಂಗಿದ್ಯಾ ಅಂತ ನಕ್ಕೊಂಡು ಇದೋಗ್ಬೋದು ಅಂತ. ಬಟ್ ಓವರ್ ಆಲ್ ಒಂದು ಪ್ಯೂರಿಸ್ಟ್ ಗೇಮ್ ಅನ್ನು ಫಾಲೋ ಮಾಡೋಂಗೆ ಇದನ್ನ ನೋಡಿದ್ರೆ ಆಸ್ ಅ ಪ್ಯೂರಿಸ್ಟ್ ನಾನು ಹೇಳ್ತಾ ಇದೀನಿ, ಖಂಡಿತವಾಗ್ಲೂ ಮನಸ್ಸಿಗೆ ಒಂದು ಅಸಮಾಧಾನ ಇದರಲ್ಲಿ. ಅಂತ ಒಂದು ಜಾಗದಲ್ಲಿ ಅವರು ಅದನ್ನ ಈ ತರ ಒಂದು ಪೋಲ್ ಕಂಡಕ್ಟ್ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೇನು ಅಷ್ಟೊಂದು ಯೋಚನೆ ಮಾಡಿರಲ್ವಾ, ಇಲ್ಲ ಏನ್ ಅನ್ಕೊಂಡು ಪೋಲ್ ಇದನ್ನ ಕಂಡಕ್ಟ್ ಮಾಡಿದ್ರವರು ಅಂತಾನು ಗೊತ್ತಾಗಲ್ಲ. ಒಂದ್ಸತಿ ಯೋಚನೆ ಇವತ್ತೆಲ್ಲ ಮಾತಾಡ್ತಾ ಇಲ್ವಾ, ಅದಕ್ಕೋಸ್ಕರನೇ ಮಾಡಿರೋದು ವಿಜಯ್. ಇನ್ನೇನ್ ಮಾಡೋದು ವಿಜಯ್, ಏನೋ ಚರ್ಚೆ ಇರ್ಬೇಕು, ನ್ಯೂಸ್ ಅಲ್ಲಿ ಇರ್ಬೇಕು, ಸೆನ್ಸೇಷನ್ ಆಗ್ಬೇಕು. ಆಗ್ತಿದ್ಯಲ್ಲ ಈಗ, ಯಾಕೋ ನೀನ್ ಕರ್ದಿರೋ ಪ್ರೋಗ್ರಾಮ್ ನಮ್ಗೆ. ಪೋಲ್ ಅಲ್ಲಿ ಹೂ ಈಸ್ ಯುವರ್ ಫೇವರೇಟ್ ಬ್ಯಾಟ್ಸ್ಮನ್ ಅಂತ ಹಾಕಿದ್ರೆ ಐ ಕುಡ್ ಹ್ಯಾವ್ ಮೇಡ್ ಡಿಫರೆಂಟ್ ಸೆನ್ಸ್. ಅದು ಆತರ ಸಾವಿರ ಇದೆ, ಅದಕ್ಕೋಸ್ಕರ ಈ ತರ ಚರ್ಚೆನೇ ನಡೀತಾ ಇರ್ಲಿಲ್ಲ ಬಿಡ. ಯಾತರ ಹೇಳೋದು, ಒಂದು ಪ್ರಾಕ್ಟಿಕಲ್ ಆಗಿ ಮಾಡೋವಾಗ ಅವಾಗ ಏನಾಗತ್ತೆ, ಆಯ್ತು ಕಡೆ 50 ವರ್ಷಕ್ಕೆ ತಗೊಳ್ಳಿ, ಇಷ್ಟು ಜನ ಇದ್ರು ಅಂದ್ರೆ ಅದು ಒಂದು ಇಂಡಿಪೆಂಡೆಂಟ್ ಒಂದು ಒಬ್ಬೊಬ್ಬರದ ಒಂದು ಒಪಿನಿಯನ್ ಬರತ್ತೆ ಆತರ ಅಂತ. ಕುಂಬಿ ನಾನು ಹೇಳ್ತೀನಿ ಕೇಳಲಿ, ನನ್ನ ಹೆಸರು ಎತ್ತಿದ್ರೆ ಎಲ್ಲರ ಸೋಷಿಯಲ್ ಮೀಡಿಯಾನಲ್ಲಿ ಮತ್ತೆ ಎಲ್ಲ ಕಾಮೆಂಟ್ನಲ್ಲಿ ಈ ಮಗಂಗೆ ಬರೇ ಕಾಂಟ್ರವರ್ಸಿ, ಇವನ್ ಮಾತಾಡೋದೇ ನೆಗೆಟಿವ್. ನನಗೆ ಸೋಷಿಯಲ್ ಮೀಡಿಯಾಲಿ ಬಯ್ಯೋದೇ ಹಿಂಗೆ, ಯಾಕೆಂದ್ರೆ ನಾನು ಇರೋದನ್ನ ಹೇಳ್ತೀನಿ ಅಂತ ಅನ್ಕೊಂಡಿದ್ದೀನಿ, ನಾನು ನಾನೇ ಸರಿ ಅಂತ ಅನ್ಕೊಂಡಿಲ್ಲ. ಬಟ್ ಇವಾಗ ಜಾನಿ ಇಷ್ಟೊತ್ತು ಕುಮ್ಮಿ ಮಾತಾಡ್ದ, ನಾನು ಹೇಳ್ತಾ ಇದ್ದೆ ನಾನು ಎಷ್ಟು ಮಟ್ಟಕ್ಕೆ ಸರಿ ತಪ್ಪು ಅಂದ್ರೆ ಮಾತಾಡ್ತಾ ಇದೀವಿ ಪೋಲ್ ಹಾಕೋದು ಅಂತ. ನೀನ್ ಹೇಳ್ದೆ ಅವ್ರಿಗೆ ಬ್ರ್ಯಾಂಡ್ ನಡಿಬೇಕಾಗಿತ್ತು, ಅವ್ರಿಗೆ ಜನ ರೊಚ್ಚಗೆದ್ದಿಸ್ಬೇಕಾಗಿತ್ತು, ಅವ್ರೇನೋ ನಡ್ಕೋತಾ ಇದ್ರು, ಅದಕ್ಕೋಸ್ಕರ ಮಾಡಿದೆ ಅಂತ. ಬಟ್ ಈಗ ರಾಹುಲ್ನೇ ನಾನು ಕೇಳಿದ್ರೆ ಇದು ಮಾತನ್ನ ರಾಹುಲ್ನೇ ನಗಲ್ವಾ ಅಂತ ಹೇಳ್ತಾ ಇದೀನಿ. ಏ ವಿಜಯ್, ಅಖಿಲ್ ಹೇಳ್ದಂಗೆ ಅವ್ರಿಗೆ ಅದೆಲ್ಲ ಯೋಚನೆನೇ ಇಲ್ಲಪ್ಪ. ಅವ್ರು ಆಡುವಾಗಿರ್ಲಿ ಅಥವಾ ಆಡದ ಮೇಲಿರ್ಲಿ, ಅವ್ರು ಯಾವತ್ತೂ ಅವ್ರು ಕಂಪೇರ್ ಮಾಡ ಅಂದ್ರೆ ಏನ್ ಗೊತ್ತಾ, ಒಬ್ಬ ಪ್ಲೇಯರ್ ಗುರು ನೀನ್ ಒಳ್ಳೆ ಇನಿಂಗ್ಸ್ ಆಡದೆ ಅಂದ್ರೆ ಅವ್ರಿಗೆ ಸಖತ್ ಖುಷಿ ಕೊಡೋದು. ಅಂದ್ರೆ ಒಬ್ಬ ಪ್ಲೇಯರ್ ಇನ್ನೊಬ್ಬ ಪ್ಲೇಯರ್ ನ ಅಪ್ರಿಷಿಯೇಟ್ ಮಾಡಿದ್ರು ಅಂದ್ರೆ ಅದ್ರ ಲೆವೆಲೇ ಬೇರೆ. ನೀನ್ ಪೇಪರ್ ಅಲ್ಲಿ 1000 ಬರ್ಕೊ ನೀನು, ಅದು ಅವ್ರಿಗೆ ಅಷ್ಟೊಂದು ಖುಷಿ ಕೊಡಲ್ಲ. ಯಾವಾಗ ಒಬ್ಬ ಎಲ್ಡರ್ ಪ್ಲೇಯರ್ ಗುರು ನೀನ್ ಇನಿಂಗ್ಸ್ ನೋಡಿದೆ ಸಖತ್ ಕ್ವಾಲಿಟಿ ಅಂತ ಹೇಳಿದ್ರೆ ಅದು ಬೊಂಬಾಟ್ ಆಗಿರುತ್ತೆ, ಅದು ಅವ್ರಿಗೆ ಖುಷಿ ಕೊಡುತ್ತೆ. ಇವತ್ತು ಇದೆಲ್ಲ ಚರ್ಚೆ ನಡೀತಾ ಇರೋದೇನು ಅಂದ್ರೆ, ಇದು ಒಂಥರ ಇನ್ಫೋಟೈನ್ಮೆಂಟ್ ಅನ್ಬೋದು, ಎಂಟರ್ಟೈನ್ಮೆಂಟ್ ಅನ್ಬೋದು, ಏನ್ ಬೇಕಾದ್ರೆ ಅನ್ಬೋದು. ವಿಜಯ್, ಅವ್ರಿಗೆ ಈ ತರ ಪೋಲ್ ಕಂಡಕ್ಟ್ ಆಯ್ತು ಅಥವಾ ನನ್ ಫ್ಯಾನ್ಸ್ ಹೋಗಿ ವೋಟ್ ಮಾಡಿ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಆ ತರ ಯಾರು ಏನು ಮಾಡಿಲ್ಲ. ಇದೆಲ್ಲ ತಾನೇ ಆಗ್ತಾನೆ ಆಗಿರೋದು, ಅದ್ರ ಬಗ್ಗೆ ಚರ್ಚೆ ಕೂಡ ತಾನೇ ಆಗ್ತಾನೆ ಆಗ್ತಾ ಇರೋದು ಅಷ್ಟೇ ಇದೆ. ನಾವು ಚರ್ಚೆ ಮಾಡ್ತಿರೋದು ವೇಸ್ಟ್ ಅಂತ್ಯಾ? ವೇಸ್ಟ್ ಅಂತಲ್ಲ ವಿಜಿ, ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು. ಯಾತಕ್ಕೆ ಚೂಸ್ ಮಾಡಿದ್ರು ರಾಹುಲ್ ದ್ರಾವಿಡ್ ನ ಸಚಿನ್ ಗಿಂತ ಜಾಸ್ತಿ ಅನ್ನೋದು ಪ್ರಶ್ನೆ. ಇವಾಗ ಏನಿರ್ಬೋದು, ಯಾತಕ್ಕೆ? ಈಗ ಅವ್ರು ಹೇಳಿದ್ರಲ್ಲ ನಂಬರ್ 1, ನಂಬರ್ 3, ನಂಬರ್ 4 ಅದೆಲ್ಲ ನೋಡ್ಬೇಕು ಅಂತ. ಬಟ್ ರಾಹುಲ್ ದ್ರಾವಿಡ್ ಒಬ್ಬ ಪ್ಲೇಯರ್ ವಿಜಿ, ಓಪನಿಂಗ್ ಇಂದ ಹಿಡಿದು ನಂಬರ್ 7 ತಂಗ ಬ್ಯಾಟಿಂಗ್ ಆಡಿದ್ದಾರೆ. ಸಚಿನ್ ನೀವು ಅವ್ರ ಕೆರಿಯರ್ ನೋಡಿದ್ರೆ ಅವರು ಟೆಸ್ಟ್ ಮ್ಯಾಚ್ ಅಲ್ಲಿ ನಾನು ಓಪನ್ ಮಾಡಲ್ಲ ಅಂತಾನೆ ಹೇಳಿರೋದು. ರಾಹುಲ್ ದ್ರಾವಿಡ್ ಇಲ್ಲ ಓಪನ್ ಮಾಡ್ಬೇಕು, ಇವತ್ತು ಈ ಓಪನರ್ ಇಲ್ಲ ಟೀಮ್ ಬೇಕು ಅಂದ್ರೆ ರಾಹುಲ್ ಓಪನಿಂಗ್ ರೆಡಿ ಇದ್ದು ಇಲ್ಲ, ವಿಕೆಟ್ ಕೀಪರ್ ನೀವ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಡಿ ಟೆಸ್ಟ್ ಮ್ಯಾಚ್ ಅದಕ್ಕೂ ರೆಡಿ, ಎಲ್ಲದಕ್ಕೂ ಸೈ ರಾಹುಲ್ ದ್ರಾವಿಡ್. ಇವಾಗ ಜಾನಿ ಹೇಳಿದ್ರಲ್ಲ ಒಂದು ನಾನು ಆಡ್ ಮಾಡ್ಬೇಕು ವಿಜಿ, ಇವಾಗ ಈ ಪೋಲ್ 11,000 ಚಿಲ್ಲರೆ ಜನ ಹಾಕಿದ್ರು ಅಂತ ಹೇಳಿದ್ರಲ್ಲ, ಇದರಲ್ಲಿ ಯಾವ ಪ್ರದೇಶದಿಂದ ಆ ಜನ ಬಂದಿದ್ದಾರೆ ಅನ್ನೋದು ನೋಡ್ಬೋದು ನೀವು. ಯಾಕಂದ್ರೆ ನಾವು ಹುಟ್ಟು ಬೆಳೆದಿರೋದು ಈ ಜಾಗದಲ್ಲಿ. ನಾವು ಕ್ರಿಕೆಟ್ ನೋಡಕ್ ಶುರು ಮಾಡಿದಾಗ ನಾವು ಜಿ ಆರ್ ವಿಶ್ವನಾಥ್, ಬ್ರಿಜೇಶ್ ಪಟೇಲ್, ಆಮೇಲೆ ಪ್ರಸನ್ನ, ಚಂದ್ರಶೇಖರ್ ಅನ್ನೋರು ನೋಡಿದ್ವಿ. ಇವಾಗ ಪ್ರಸನ್ನಷ್ಟೇ ಈಕ್ವಲೆಂಟ್ ಒಂದು ಆಫ್ ಸ್ಪಿನ್ನರ್ ಇಂಡಿಯಾ ಅಲ್ಲಿ ಇದಾರೆ ವೆಂಕಟರಾಘವನ್ ಅಂತ ಹೇಳ್ಬಿಟ್ಟು, ಇವಾಗ ಯಾರು ನಮ್ ಮುಂದೆ ಕೇಳಿದ್ರೆ
ನಿಮ್ ಪ್ರಕಾರ ಯಾರ್ರಿ ಬೆಟರ್ ಬೋಲರ್ ಅಂತ ಯಾರು ಕೇಳಿದ್ರೆ ಟಕ್ಕಂತ ನಮ್ಗೆ ಏನ್ ಬರೋದು ಪ್ರಸನ್ನ ಅಂತೀವಿ. ಅದೇನು ನಮ್ಮ ಒಂದು ರಾಜ್ಯದ ಮೇಲೆ ಇರೋ ಒಂದು ಮೋಹ ನಮ್ಗೆ. ಸೊ ಹಾಗಾಗಿ ಇವಾಗ ತೆಂಡೂಲ್ಕರ್ ಅಂದ್ವಿ ನಾವು, ಈಗ ಯಾವುದೇ ಬಾಂಬೆ ಪ್ಲೇಯರ್ ಆಗ್ಲಿ ಒಂದು ಕ್ರಿಕೆಟ್ ಫ್ಯಾನ್ ಆಗ್ಲಿ ಈ ಪ್ರಶ್ನೆ ನಾವು ಕೇಳಿ, ಈ ಫ್ಯಾನ್ ಪೋಲ್ ಬಂತಲ್ಲ ಇದು ಸರಿನಾ ಅಂತ ಒಬ್ಬನು ಒಪ್ಪಲ್ಲ. ಅವ್ರು ಏನ್ ಹೇಳ್ತಾರೆ, ಅದೇ 200 ಟೆಸ್ಟ್ ಮ್ಯಾಚು, 50,000 ರನ್ನು, 100 ನಂಬರೇ ಮಾತಾಡಿ ಅದೇ ಹಿಟ್ ರುಬ್ಬಿ ನಮ್ಮವ್ರು ಬಿಟ್ರೆ ಕ್ರಿಕೆಟ್ ಬೇರೆ ಯಾರಿಗೂ ಬರಲ್ಲ, ಅವರೇ ಪ್ಲೇಯರು ಅಂತ ಹೇಳ್ತಾರೆ. ಸೊ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ ವಿಜಿ ಪ್ರಶ್ನೆ, ಹೂ ಇಸ್ ದ ಬೆಸ್ಟ್ ಟೆಸ್ಟ್ ಕ್ರಿಕೆಟರ್ ಫಾರ್ ಪಾಸ್ಟ್ 50 ಇಯರ್ಸ್ ಟೆಸ್ಟ್ ಕ್ರಿಕೆಟ್ ಅಂತ ಹೇಳಿರೋದು. ಕ್ರಿಕೆಟರ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಹೇಳ್ತೀನಿ ನಾನು ನಿನ್ಗೆ. ಓಕೆ, ಜಸ್ಟ್ ಟು ಗಿವ್ ಇನ್ ಎಕ್ಸಾಂಪಲ್, ಸಚಿನ್ ವೆನ್ ಹಿ ಟೂರ್ಡ್ ಇನ್ ಆಸ್ಟ್ರೇಲಿಯಾ ಹಿ ವಾಸ್ 16 ಇಯರ್ ಓಲ್ಡ್. ಜನಕ್ಕೆ ಡ್ರಾ ಅನ್ನೋದು ಗೊತ್ತಿರಲಿಲ್ಲ, ಗೆಲ್ಲೋದು ಅನ್ನೋದು ಗೊತ್ತಿರಲಿಲ್ಲ. ಅಂಡ್ ಫಸ್ಟ್ ಟೈಮ್ ಆಸ್ಟ್ರೇಲಿಯಾ ಟೂರ್ ಸುಮ್ನೆ ತೆಗೆದು ನೋಡು ನೀನು, ಈಗ 200 ಒಂದು ಸಿಡ್ನಿನಲ್ಲಿ ಒಂದು ಪರ್ತ್ ಅಲ್ಲಿ. ಕ್ಯಾನ್ ಯು ಇಮ್ಯಾಜಿನ್ ಎ 16-17 ಇಯರ್ ಓಲ್ಡ್ ಗೆಟಿಂಗ್ 200 ಇನ್ ಎ ಟೆಸ್ಟ್ ಮ್ಯಾಚ್? ನಾನು ಇನ್ನು ಸ್ಟ್ಯಾಟ್ಸ್ ಮಾತಾಡಲ್ಲ, ಇನ್ನು ಅದಕ್ಕೆ ಬರ್ತೀನಿ ನಾನು. ಎಷ್ಟು ಕಷ್ಟ ಅಂತ ನನಗೆ ಗೊತ್ತೆ, ಯಾಕಂದ್ರೆ ಫಸ್ಟ್ ಟೈಮ್ ಇನ್ ಯು ಲ್ಯಾಂಡ್ ಇನ್ ಆಸ್ಟ್ರೇಲಿಯನ್ ಸಾಯಿಲ್, ನಿನಗೆ ಮಂಡಿ ಮೇಲೆ ಅಲ್ಲ ನಿನ್ ಮೂತಿ ಮೇಲೆ ಹೋಗ್ತಾ ಇರುತ್ತೆ ಬಾಲ್ ಕಂಪ್ಯಾರಿಟಿವ್ಲಿ. ಇನ್ನು ಅವಾಗ ಹೊಸದಾಗಿ ಬಂದಿದ್ದು ಸಚಿನ್ ಇಂಟರ್ನ್ಯಾಷನಲ್ ಸೀನ್ ಗೆ ಕಂಪೇರ್ ಮಾಡಬಾರ್ದು. ಅದಕ್ಕೆ ನಾನು ಹೇಳ್ತೀನಿ ಇಟ್ಸ್ ಅ ಡಿಸ್ಗ್ರೇಸ್ ವಿನ್ ಯು ಕಂಪೇರ್ ಅಂತ. ರಾಹುಲ್ 94-96 ಡೆಬೋ ಆಗಿ 99 ಅಲ್ಲಿ ಆಸ್ಟ್ರೇಲಿಯಾ ಟೂರ್ ಮಾಡಿದಾಗ ಯು ನೋ ವಾಟ್ ವಾಸ್ ಹಿಸ್ ಸ್ಕೋರ್? 6 ಇನ್ನಿಂಗ್ಸ್ ಅಲ್ಲಿ 30 ಹೈಯೆಸ್ಟ್ ಆನ್ ಅನ್ ಆವರೇಜ್ ಆಫ್ 12 6 ಇನ್ನಿಂಗ್ಸ್ ಅಲ್ಲಿ. ಓಕೆ, ಅದಾದ್ಮೇಲೆ 99 ಅಲ್ಲಿ ಇಟ್ ವಾಸ್ ಅ ಡಿಸಾಸ್ಟರ್ ಟೂರ್ ಫಾರ್ ರಾಹುಲ್, ಇಟ್ ವಾಸ್ ಅ ಡಿಸಾಸ್ಟರ್ ಟೂರ್ ಫಾರ್ ಸೌರವ್ ಗಂಗೂಲಿ, ಓನ್ಲಿ ಸಚಿನ್ ಗಾಟ್ ರನ್ಸ್ ಅಗೇನ್. ತಿರ್ಗಾ 99 ಆದ್ಮೇಲೆ 2003 ನಲ್ಲಿ ಹೋದ್ರು ರಾಹುಲ್ ಗೆಟ್ಸ್ ಅ ಡಬಲ್ 100 ಇನ್ ಅಡಿಲೇಡ್, ಅದೊಂದೇ ಡಬಲ್ 100, ಈಸ್ ಗಾಟ್ ಎ 100 ಇನ್ ಆಸ್ಟ್ರೇಲಿಯಾ ಅಗೇನ್ಸ್ಟ್ ಆಸ್ಟ್ರೇಲಿಯಾ. ಇನ್ ಯಾವ 100 ಇಲ್ಲ ರಾಹುಲ್ದು. ಓಕೆ, ಸಚಿನ್ ತಿರ್ಗಾ ನೋಡಿ ಹೊಡಿತಾನೆ ಸಿಡ್ನಿ ನಲ್ಲಿ ಹೊಡಿತಾರೆ 2003 ನಲ್ಲಿ, ಬಿಕಾಸ್ ಸೆಹ್ವಾಗ್ ಗೆಟ್ಸ್ ಎ 100 ಇನ್ ಮೆಲ್ಬರ್ನ್. ರಾಹುಲ್ ಅದ್ಬಿಟ್ಟು ಇನ್ ಯಾವ್ದು ಹೊಡೆದಿಲ್ಲ, ಟೆಸ್ಟ್ ಮ್ಯಾಚ್ ವಿನ್ನಿಂಗ್ ಇನಿಂಗ್ಸ್ ಆಡ್ತಾನೆ ಅಡಿಲೇಡ್ ಅಲ್ಲಿ, 2 ಇನಿಂಗ್ಸ್ ಹೊಡಿತಾನೆ ರನ್ನು ರಾಹುಲ್. ಇನ್ನು ನಾಪ್ಕ ಹಾಕೋತಾರೆ. 2007 ವಾಸ್ ಎ ಡಿಸಾಸ್ಟರ್ ಟೂರ್ ಫಾರ್ ರಾಹುಲ್. 2011 ಅಲ್ಲಿ ಹಿ ಕುಂಟ್ ಕ್ರಾಸ್ ಎನಿಥಿಂಗ್, ಸೊ ಹಿ ಸೆಡ್ ನನಗೆ ಐ ಆಮ್ ನಾಟ್ ಫಿಟ್ ಎನಫ್, ಐ ವಿಲ್ ನಾಟ್ ಪ್ಲೇ ಅಂತ ಹೇಳಿದ್ದು. ಆಸ್ಟ್ರೇಲಿಯಾ ಅಗೇನ್ಸ್ಟ್ 200 ರಾಹುಲ್ದು, ಸೌತ್ ಆಫ್ರಿಕಾ ಅಗೇನ್ಸ್ಟ್ 200 ರಾಹುಲ್. ಜನ ನಮ್ಗೆ ಏನ್ ಹೇಳ್ತಿದ್ರು, ಗೋವಾ ಮೇಲೆ ಕೇರಳ ಮೇಲೆ ಹೊಡೆದ್ರೆ ರನ್ ಅಲ್ಲ, ಟಾಪ್ ಕ್ವಾಲಿಟಿ ಕ್ರಿಕೆಟರ್ಸ್ ಮೇಲೆ ನೀನ್ ಹೊಡೆದ್ರೆ ಮಾತ್ರ ರನ್ನು ಅಂತ. ಸೊ ಉಲ್ಟಾ ನಾನೇ ಮಾತಾಡ್ತೀನಿ, ರಾಹುಲ್ ಹೊಡೆದಿರೋ ಅಷ್ಟು ರನ್ನು ಇಂಗ್ಲೆಂಡ್ ಅಲ್ಲಿ ಯಾರು ಹೊಡೆದಿಲ್ಲ. ಸ್ವಿಂಗಿಂಗ್ ಕಂಡೀಷನ್ಸ್ ಅಲ್ಲಿ ಹೆಡ್ಡಿಂಗ್ ಇಲ್ಲಿ 100, ಓವಲ್ ಅಲ್ಲಿ 100, ಟ್ರೆಂಟ್ ಬ್ರಿಡ್ಜ್ ಅಲ್ಲಿ 100, ಇವ್ ಲಾರ್ಡ್ಸ್ ಅಲ್ಲಿ ಹೊಡೆದಿರೋ ಅಷ್ಟು ರನ್ನು ರಾಹುಲ್ ಹೊಡೆದಿರು. ಅಂದ್ರೆ ಸ್ವಿಂಗಿಂಗ್ ಕಂಡೀಷನ್ಸ್ ಅಲ್ಲಿ ರಾಹುಲ್ ಹೊಡೆದಿರೋ ಅಷ್ಟು ಯಾರು ಹೊಡೆದಿಲ್ಲ. ಬಿಟ್ವೀನ್ 2001-2006 ರಾಹುಲ್ ಸಚಿನ್ ವರ್ ಆನ್ ಪಾರ್ ಟೆಸ್ಟ್ ಕ್ರಿಕೆಟ್ ನಲ್ಲಿ. ಸೊ ನಾವು ಕಂಪ್ಲೀಟ್ಲಿ ಇಗ್ನೋರ್ ಮಾಡಕಲ್ಲ, ನಾವು ಕ್ರಿಕೆಟರ್ಸ್ ಆಗಿ ಕೂತ್ಕೊಂಡೆ ಡೈಸೆಕ್ಟ್ ಮಾಡ್ತಾ ಇದೀವಿ ನಂಬರ್ಸ್, ಸ್ವಲ್ಪ ನಂಬರ್ಸ್, ನಾನು ಡೀಪ್ ಹೋಗ್ತಾ ಇಲ್ಲ. ಬಟ್ ಆಸ್ ಎ ಕ್ರಿಕೆಟರ್ ಯೋಚನೆ ಮಾಡು, ಸಮ್ಮನ್ ಟು ಟೇಕ್ ಸೋ ಮಚ್ ಪ್ರೆಷರ್ ಇಂಡಿಯಾ ಆಡಿದಾಗ, ಸೇಮ್ ಈಕ್ವಲೆಂಟ್ ಪ್ರೆಷರ್ ರಾಹುಲ್ ಮೇಲೆ ಇತ್ತ ಅನ್ನೋದೊಂದು ಒನ್ ಸೈಡ್ ಆಫ್ ಅನ್ ಆರ್ಗ್ಯುಮೆಂಟ್. ನಾನು ಐ ಆಮ್ ಜಸ್ಟ್ ಪ್ಲೇಯಿಂಗ್ ಎ ಡೆವಿಲ್ಸ್ ಅಡ್ವೊಕೇಟ್, ನಾನು ನೆಗೆಟಿವ್ ಈಡಿಯಟ್ ಅಲ್ಲ, ಇನ್ನೊಂದು ವರ್ಡ್ ಯೂಸ್ ಮಾಡ್ಬಿಡ್ತಿದ್ದೆ ಬಟ್ ಎಸ್ ಎನ್ ಪಿ ಬೇಡ ಅಂತ. ಸೊ ಡೆವಿಲ್ಸ್ ಅಡ್ವೊಕೇಟ್ ಮಾಡ್ತು ಅಂತಂದ್ರೆ ಏನಾಗತ್ತೆ ಅಂದ್ರೆ, ಇಲ್ಲಿ ಯಾರ್ದ ನಂಬರ್ಸ್ ಎಲ್ಲಿ, ಯಾರು ಎಷ್ಟು ಮ್ಯಾಚ್ ಗೆಲ್ಲಿಸಿದ್ರು, ಯಾರು ಮೋರ್ ವ್ಯಾಲ್ಯೂಯಬಲ್ ಟೆಸ್ಟ್ ಕ್ರಿಕೆಟ್, ಇಲ್ಲಿ ಬರುತ್ತೆ ಮಾತುಕತೆ. ಸೊ ನಾನು ನಿನ್ಗೆ ಬರಕಿನ ಮುಂಚೆ ಅಖಿಲ್ಗೆ ಹೇಳ್ತೀನಿ, ಪಾಪ ತುಂಬಾ ಹೊತ್ತಿಂದ ಸುಮ್ಮನೆ ಕೂತಿದ್ದಾರೆ. ಅಖಿಲ್, ನಂಬರ್ಸ್ ಬಗ್ಗೆ ಮಾತಾಡಬಾರ್ದು, ಓನ್ಲಿ ಆಸ್ ಎ ಕ್ರಿಕೆಟಿಂಗ್ ಪಾಯಿಂಟ್ ಆಫ್ ವ್ಯೂ ಹೇಳಿದ್ರು ಅಂದ್ರೆ ಕಂಪಾರಿಸನ್ ಒಳ್ಳೇದು ಅಲ್ವಾ ಅಂತ ಹೇಳ್ತೇನೆ. ನಾನು ಐ ಆಮ್ ನಾಟ್ ಇವನ್ ಕಂಪೇರಿಂಗ್ ಜಿ ಆರ್ ವಿಶ್ವನಾಥ್ ಸುನಿಲ್ ಗವಾಸ್ಕರ್, ಅದು ಬೇರೆ ಯಾರು ಆಗೋಯ್ತು. ರಾಹುಲ್ ಬಂದಾಗ ಯಾರ್ಯಾರು ಇದ್ರು ಅವ್ರು ಪೀಕ್ ಅಲ್ಲಿ ಆಡ್ಬೇಕಾದ್ರೆ ಯಾರ್ಯಾರು ಇದ್ರು ಅವ್ರ ಸುತ್ತಲೂ ಕ್ವಶನ್ ಯಾವ ತರ ಇತ್ತು ಅಂದ್ಬಿಟ್ಟು, ಸೆಹ್ವಾಗ್, ಗಂಗೂಲಿ ಎಲ್ಲರ ಹೇಳ್ಕೊಂಡೋದ್ರು. ಸೊ ನಿಮ್ದು ಆ ತರ ನಿಮ್ದು ಕ್ವಶನ್ ಇರ್ಬೇಕಾದ್ರೆ ನಿಮ್ಗೆ ಆ ತರ ಒಂದು ಪ್ರೆಷರ್ ಇರೋದಿಲ್ಲ ಪರ್ಫಾರ್ಮ್ ಮಾಡ್ಲೇಬೇಕಂದ್ಬಿಟ್ಟು. ಅಫ್ಕೋರ್ಸ್ ರಾಹುಲ್ ದ್ರಾವಿಡ್ ಗೆ ಹಂಗರ್ ಇದ್ದೇ ಇತ್ತು ಬಿಡು, ಫಸ್ಟ್ ಡೇನೇ ಇತ್ತು. ಬಟ್ ದೆನ್ ಆ ಪ್ರೆಷರ್ ಸಚಿನ್ ತೆಂಡೂಲ್ಕರ್ ಯಾವ ತರ ಪ್ರೆಷರ್ ಇತ್ತು ಅಷ್ಟು ಪ್ರೆಷರ್ ರಾಹುಲ್ ದ್ರಾವಿಡ್ ಮೇಲೆ ಇರ್ಲಿಲ್ಲ ಅಂತ ಅನ್ಸುತ್ತೆ. ಸೊ ಸಚಿನ್ ಹೋದಾಗ ಆಸ್ ಎ 16-year-old ಫಸ್ಟ್ ಆಫ್ ಆಲ್ 16-year-old ಡೆಬ್ಯೂ ಮಾಡಿದ್ದು, ಅದ್ರಲ್ಲಿ ಏನಾದ್ರು ಏನಾದ್ರು ರನ್ ಹೊಡಿದೇ ಇದ್ದ ಏನಾದ್ರು ಮಾಡಿದ್ರೆ ಅವ್ರ ಕೆರಿಯರ್ ಮುಗ್ದೇ ಹೋಗಿತ್ತು. ಐ ಮೀನ್ ಆ ಏಜ್ ಅಲ್ಲಿ ಏನಪ್ಪ ಯಾರು ಡೆಬ್ಯೂ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದೇ ಒಂಥರ ಒಂದ್ ದೊಡ್ಡ ನ್ಯೂಸ್ ಇಂಡಿಯಾಲಿ. 16-15 ವರ್ಷದ ಹುಡುಗ ಆಡ್ತಾ ಇದೆ ಅಂತ ಅನ್ಬಿಟ್ಟು, ಪ್ಲಸ್ ಒದೇ ತಿಂದು ಪಾಕಿಸ್ತಾನದಲ್ಲೂ ಕೂಡ ರನ್ ನೋಡಿದ್ರು.
ಅಂದ್ರೆ ಭಯ ಪಡೆದೆ. ಅಲ್ಲಿಂದ ಕೆರಿಯರ್ ಶುರು ಮಾಡ್ಕೊಂಡು ಹಂಗೆ ಆಡ್ಕೊಂಡು ಆತರ ಒಂದು ಒಂಥರ ಗ್ಯಾಪ್ ಆ ಗ್ಯಾಪ್ ನ ಫಿಲ್ ಮಾಡ್ದು ಅಂತ ಹೇಳ್ಬೋದು. ಅಂದ್ರೆ ಇವಾಗ ಸುನಿಲ್ ಗವಾಸ್ಕರ್ ಇವ್ರದೆಲ್ಲ ಕಪಿಲ್ ದೇವ್ ಇವ್ರದ್ದು ಇವ್ರ ಬ್ಯಾಚ್ ಆದ್ಮೇಲೆ ಒಂದು ವಾಯ್ಡ್ ಕ್ರಿಯೇಟ್ ಆಗ್ತಾ ಇತ್ತು ಸ್ಲೋ ಆಗಿ. ಇಂಡಿಯನ್ ಬ್ಯಾಟಿಂಗ್ ಎಲ್ಲರೂ ವೆಂಗಸರ್ಕರ್ ಎಲ್ಲರೂ ಶಾಸ್ತ್ರಿ ಎಲ್ಲರೂ ರಿಟೈರ್ ಆಗ್ತಾ ಇದ್ರು, ಯಾರಪ್ಪ ನೆಕ್ಸ್ಟ್ ಬರೋಂತ ಜನರೇಷನ್ ಅಂತ ಯೋಚನೆ ಮಾಡ್ಬೇಕಾದ್ರೆ ಆತರ ಟೈಮ್ ಅಲ್ಲಿ ಆ ಟ್ರಾನ್ಸಿಷನ್ ಫೇಸ್ ಅಲ್ಲಿ ಬಂದು ಆಡಿರೋಂತವ್ರು ಸಚಿನ್ ತೆಂಡೂಲ್ಕರ್. ಬಟ್ ಅದೇ ರಾಹುಲ್ ದ್ರಾವಿಡ್ ಬಂದಾಗ ಸುಮಾರು ಎಸ್ಟಾಬ್ಲಿಷ್ ಕ್ರಿಕೆಟರ್ಸ್ ಇದ್ರು. ಆ ಒಂದು ಹೇಳ್ದಂಗೆ ಒಂದು ಕ್ವಶನ್ ಕೂಡ ಇತ್ತು, ಕುಂಬಿ ಹೇಳ್ದಂಗೆ ಕ್ವಶನ್ ಇತ್ತು, ಪರ್ಫಾರ್ಮ್ ಮಾಡಿದ್ರು ಇಲ್ಲ ಅಂತಲ್ಲ. ಬಟ್ ದೆನ್ ಆ ಮೈಂಡ್ ಸೆಟ್ ಬೇರೆ, ನಿಮ್ಗೆ ನಾನ್ ಹೊಡಿದೇ ಇದ್ರು ಇದಾರೆ, ಬಟ್ ಆದ್ರೂ ನಾನ್ ಇವ್ರೆಲ್ಲಾರ್ಕಿನ ಜಾಸ್ತಿ ರನ್ ಹೊಡಿಬೇಕು ಅನ್ನೋದು ಹಂಗಿರುತ್ತೆ ಹೊರತು ಆ ಗೆಲ್ಸ್ಲೇಬೇಕು ಅನ್ನೋ ಒಂದು ಪ್ರೆಷರ್ ಇರ್ಲಿಲ್ಲ, ಅಂದ್ರೆ ಸರ್ವೈವಲ್ ಪ್ರೆಷರ್ ಇರ್ಲಿಲ್ಲ ಅವ್ರಿಗೆ. ಇವ್ರಿಗೆ ಅದೇ ಸಚಿನ್ ತೆಂಡೂಲ್ಕರ್ಗೆ ಟೀಮ್ ಪೂರ್ತಿ ಭಾರನ ಅವ್ರ ತಲೆ ಮೇಲೆ ಎತ್ಕೊಂಡು ಆಡಿರೋಂಥವ್ರು. ಫಸ್ಟ್ ಅಟ್ ಲೀಸ್ಟ್ ಫಸ್ಟ್ 10 years ಆಫ್ ಹಿಸ್ ಕೆರಿಯರ್ ಅಂತೂ ಅದೇ ಮಾಡಿದ್ರು. ಸೊ ಅದಕ್ಕೋಸ್ಕರ ಆ ಒಂದು ಫೇಸ್ ನ ನೀವು ಕಂಪೇರ್ ಮಾಡಿದ್ರೆ ಸಚಿನ್ ತೆಂಡೂಲ್ಕರ್ ಹ್ಯಾಸ್ ದಿ ಸ್ಲೈಟ್ ಎಡ್ಜ್ ಅಂತ ಅನ್ಕೋಬಹುದು. ನೋಡ ಕುಂಬಿ ಹೇಳಿ ಸಪೋರ್ಟ್ ರಾಹುಲ್ ಸುತ್ತಮುತ್ತ ಯಾರಿದ್ರಲ್ಲ ಸಚಿನ್ಗು ಆಲ್ಮೋಸ್ಟ್ ಅವ್ರ ಮೇಜರ್ ಕರಿಯರ್ ಅಲ್ಲಿ ಅವರೇ ಇದ್ದೀನಿ ಸುತ್ತಮುತ್ತ. ಸೇವಾಗು, ಗಂಭೀರ್, ಗಂಗೂಲಿ, ಲಕ್ಷ್ಮಣ್, ಇನ್ನೊಂದು ಸಚಿನ್ ಬದಲು ರಾಹುಲ್. ಆಯ್ತಾ, ಇದು ಇನ್ನೊಂದು ಅರ್ಥ ಮಾಡ್ಕೋಬೇಕಾದ್ರೆ ಅಲ್ಲಿಗೆ ಬರ್ತಾ ಇದೀನಿ. ಸಚಿನ್ 89 ಅಲ್ಲಿ ಡೆಬ್ಯೂ ಅಂದ್ರೆ ಏನ್ ಗೊತ್ತಾ, ಟೆಸ್ಟ್ ಕ್ರಿಕೆಟ್ ಎಕ್ಸ್ಪೀರಿಯನ್ಸ್ ಅವ್ರಿಗೆ 1989 ಇಂದಾನೆ ಶುರುವಾಯ್ತು. ಸಚಿನ್ 200 ಟೆಸ್ಟ್ ಆಡಿದ್ರು ಸಚಿನ್. ರಾಹುಲ್ ಡೆಬ್ಯೂ ಮಾಡಿದ್ದು 1996, 7 ವರ್ಷ ಆದ್ಮೇಲೆ. ವಿಜಯ್ ರಾಹುಲ್ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಅಲ್ಲಿ ಕೂಡ ವಿಜಯ 25,000 ರನ್ ಹೊಡಿದಾರೆ. ಫಸ್ಟ್ ಕ್ಲಾಸ್ ಕ್ರಿಕೆಟ್ ಅಲ್ಲಿ ಸ್ಕೋರ್ಡ್ ಅರೌಂಡ್ 25,000, ಮೇ ಬಿ 1,000 ಲೆಸ್ ಇರ್ಬೋದು ಬಿಟ್ರೆ. ಓಕೆ, 96 ಇಂದ ರಾಹುಲ್ ರಿಟೈರ್ ಆಗೋ ಟೈಮ್ ಅಲ್ಲಿ ಅವ್ರು ಎಷ್ಟು ಟೆಸ್ಟ್ ಮ್ಯಾಚ್ ಆಡಿರ್ಬೋದು? 124 ಟೆಸ್ಟ್ ಮ್ಯಾಚ್ ಆಡಿದ್ದಾರೆ. 164 ಟೆಸ್ಟ್ ಮ್ಯಾಚಸ್. ಈ ದ ಗ್ಯಾಪ್ ಆಫ್ 7 years ಅಂಡ್ ಡಿಫ್ರೆನ್ಸ್ ಇನ್ ಟೆಸ್ಟ್ ಮ್ಯಾಚ್ ಈಸ್ ಅರೌಂಡ್ 36. ಅಂದ್ರೆ ಆಗಿನ ಕಾಲದಲ್ಲಿ ಕಮ್ಮಿ ಆಗ್ತಾ ಇತ್ತು, ಎಲ್ಲ ಒಪ್ಕೊಳ್ಳೋಣ. ನೀವ್ ಹೇಳಿದ್ರಿ ಸಚಿನ್ ಒಬ್ಬರೇ 1999 ಅಲ್ಲಿ ಸ್ಕೋರ್ ಮಾಡಿದ್ರು ಅಂತ, ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಆಸ್ಟ್ರೇಲಿಯಲ್ಲಿ ಆಡ ಎಕ್ಸ್ಪೀರಿಯನ್ಸ್ ಇತ್ತು. ರಾಹುಲ್ಗೆ ಆ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ, ಅವ್ರಿಗೆ ಅದು ಫಸ್ಟ್ ಟೂರ್. ಅವ್ರು ಇನ್ನ ಆಗತಾನೆ ಅಂಬೆಗಾಲ್ ಇಟ್ಕೊಂಡ್ ಬರ್ತಾ ಇದ್ರು ಇಂಟರ್ನ್ಯಾಷನಲ್. 200 ಹೊಡೆದ್ಬಿಟ್ರಲ್ಲ ಸಚಿನ್ ಸರ್. ಅವ್ರು ಅವಾಗ ಯಾವ ವರ್ಷ ಬಂದಿದ್ದು ಸರ್ ಹೇಳಿ ಸರ್ ನೀವು. ಅವ್ರು 89 ಇಂದ ಟೆಸ್ಟ್ ಮ್ಯಾಚ್ ವಕಾರ ಮಾಡ್ಕೊಂಡ್ ಬಂದಿದ್ದಾರೆ, ಲೆಕ್ಕ ಹಾಕೊಳ್ಳಿ. 89 ಪಾಕಿಸ್ತಾನ ಆದ್ಮೇಲೆ 1990-91 ಟೂರ್ ಅದು. ಹಾ, ವರ್ಲ್ಡ್ ಕಪ್ ಆಗಿ ಟೈಮ್, ವರ್ಲ್ಡ್ ಕಪ್ ಆದ್ಮೇಲೆ. ಸೊ ಸಚಿನ್ ಆ ಟೈಮ್ ಅಲ್ಲಿ ಆಸ್ಟ್ರೇಲಿಯಾಗೆ ಹೋದ್ರು, ಒಂದ್ ಎಕ್ಸ್ಪೀರಿಯನ್ಸ್ ಇತ್ತು, ಆಮೇಲೆ ಚೆನ್ನಾಗ್ ಆಡಿದ್ರು, ಎಲ್ಲ ಒಪ್ಕೊಳ್ಳೋಣ, ಎವ್ರಿಥಿಂಗ್ ಫೈನ್. ಬಟ್ ರಾಹುಲ್ ಕೂಡ ಅವ್ರ ಸೆಕೆಂಡ್ ಟೂರ್ ಅಲ್ಲಿ ಚೆನ್ನಾಗ್ ಆಡಿದ್ರು ಅಂತ ನೀವೇ ಹೇಳಿದ್ರಿ. ಆಮೇಲೆ ಈ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸಸ್ ಬಗ್ಗೆ ಕೇಳಿದ್ರಲ್ಲ, ಅಲ್ಲಿ ನಿಮ್ಗೆ ನಂಬರ್ಸ್ ಹೇಳಕ್ ಇಷ್ಟಪಡ್ತೀನಿ ವಿಜಯ್. ರಾಹುಲ್ 100 ಹೊಡೆದಾಗ ಇಂಡಿಯಾ 44.44% ವಿಕ್ಟ್ರಿ, 44.44% ಡ್ರಾ. ಅಂದ್ರೆ ರಾಹುಲ್ 11% ಮಾತ್ರ ಇಂಡಿಯಾ ಸೋತಾ ಇದೆ. ಓಕೆ, ಸಚಿನ್ ಸೆಂಚುರಿ ಹೊಡೆದಾಗ 39% ವಿಕ್ಟ್ರಿ, 39% ಲಾಸ್. ಓಕೆ, 39% ಡ್ರಾ, 5% ಡಿಫ್ರೆನ್ಸ್ ಇದೆ ಅಂತ ಮಾತಾಡ್ತೀರಾ? ಇವತ್ತು ವೋಟಿಂಗ್ ಅಲ್ಲಿ ಡಿಫ್ರೆನ್ಸ್ ಇರೋದು ಕೇವಲ 4% ಜಾನಿ. ಏನು ಅಂದ್ರೆ ಫಸ್ಟ್ ಇನಿಂಗ್ಸ್ ಅಲ್ಲಿ 100 ಹೊಡೆದ್ರು, ಸೆಕೆಂಡ್ ಇನಿಂಗ್ಸ್ ಅಲ್ಲಿ 100 ಹೊಡೆದ್ರು. ಸೊ ಇದೇನಾಗತ್ತೆ, ಈ ನಂಬರ್ ಗೇಮ್ ಅಂತ ಬಂದಾಗ ನಾವೆಲ್ಲ ಸ್ಕ್ರೀನ್ ಇಂದ ಆಚೆ ಹೋಗಿ ಜಾನಿಗೆ ಫುಲ್ ಸ್ಪೇಸ್ ಕೊಟ್ಬಿಡ್ಬೋದು. ಗೆಟ್ ಬ್ಯಾಕ್ ಟು ದ ಕೋರ್ ಇಶ್ಯೂ ನಾನು ಬರ್ತೀನಿ. ನನಗ ನಾನು ರಾಹುಲ್ ಪರವಾಗಿ ಮಾತಾಡ್ತೀನಿ. ಇವಾಗ ಹೊಡಿದ್ರೆ ಹೊಡಿದ್ರಿ ಪರವಾಗಿಲ್ಲ ನನಗೆ. ನಾನು ಹೇಳ್ತೀನಿ, ನೀನ್ ಹತ್ರದಿಂದ ನೋಡಿದ್ಯಾ ಕುಂಬಿ, ಜಾನಿ ನೀನ್ U16 ಇಂದ ನೋಡಿದ್ಯಾ ರಾಹುಲ್ನ? ನಿಜವಾಗ್ಲೂ ಟ್ಯಾಲೆಂಟ್ ಇತ್ತ ಹೇಳು ಶುರು ಮಾಡಿದಾಗ? ನೆವರ್. ಒಂದು ಫೀಲ್ಡಿಂಗ್ ಕ್ಯಾಚಿಂಗ್ ಅಂತೂ ಪ್ಯಾಥೆಟಿಕ್, ಅಂಡ್ ಬ್ಯಾಟಿಂಗ್ ಹೊಡೆದ್ರೆ ಬಾಲ್ ಇದು ದಾಟ್ತಾ ಇರಲಿಲ್ಲ, ಸಿಲಿ ಪಾಯಿಂಟ್, ಶಾರ್ಟ್ ಲೆಗ್, ಕವರ್ಸ್, ಮಿಡ್ ವಿಕೆಟ್ ದಾಟ್ತಾ, ಇದೆಲ್ಲ ನಾವು ಹತ್ರದಿಂದ ನೋಡಿದವರು. ಇಂಥ ಕ್ರಿಕೆಟರು 13,000 ಚಿಲ್ಡ್ರೆ ಟೆಸ್ಟ್ ರನ್ ನೋಡಿದು, 11,000 ರನ್ ಒನ್ ಡೇ ಹೊಡಿತಾರೆ ಅಂತಂದ್ರೆ ಗ್ರೇಟ್ ಅಲ್ವೋ ಹೇಳಪ್ಪ? ಅಂದ್ರೆ ಇದು ಸೆಲ್ಫ್ ಮೇಡ್ ಮ್ಯಾನ್ ತಾನೆ? ಇದು ಗಾಡ್ ಗಿವನ್ ಟ್ಯಾಲೆಂಟ್ ಅಂತೂ ಅಲ್ಲ, ಹುಟ್ಟದಾಗಿಂದನು ಬೆಳೆದಂತ ಟ್ಯಾಲೆಂಟ್ ಅಲ್ಲ. ಸೊ ನಾನು ಹೇಳ್ತೀನಿ, ಸಚಿನ್ ಕಿನ್ನ ಬಿಗರ್ ಸ್ಟಾರ್ ರಾಹುಲ್. ಯಾಕೆ ಅಂತಂದ್ರೆ ಒಬ್ಬ ಏನು ಟ್ಯಾಲೆಂಟ್ ಇದ್ದಿರೋ ವ್ಯಕ್ತಿ ಇಷ್ಟು ರನ್ ಹೊಡಿತಾನೆ ಅಂತಂದ್ರೆ ಇದು ನನ್ನ ಪ್ರಕಾರ ಮಾತ್ರ ಇದು ಮಿರಾಕಲ್ ಅಂತೀನಿ. ಜಸ್ಟ್ ಬೈ ಹಾರ್ಡ್ ವರ್ಕ್ ಅಂಡ್ ದ ನಂಬರ್ ಆಫ್ ಅವರ್ಸ್ ಇಸ್ ಪುಟ್ ಇನ್, ನೋ ಟೂ ವೇಸ್ ಅಂತ ಹೇಳ್ತೀನಿ. ಇದರಲ್ಲಿ ಎರಡು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ವಿಜಯ್. ಮೊನ್ನೆ ಅವ್ರದ್ದೊಂದು ಈ
ಪಡ್ಕೊಂಡ್ರ ವಿಡ್ ಎಕ್ಸಲೆನ್ಸ್ ಇದರಲ್ಲಿ ಒಂದು ಶೋ ನಡೀತಾ ಇತ್ತು ಪಾಡ್ಕಾಸ್ಟ್ ಅವರು. ಅದರಲ್ಲಿ ಅವರು ಮಾಡರೇಟರ್ ಬಂದು ಒಂದು ಪ್ರಶ್ನೆ ಕೇಳಿದ್ರು, ಈ ತರ ಇಷ್ಟೆಲ್ಲ ಅಚೀವ್ ಮಾಡಿದ್ದೀರಾ, ಏನ್ ಟ್ಯಾಲೆಂಟು ನಿಮ್ದು ಹಾಗೆ ಅಂತ. ಅವ್ರು ಒಂದೇ ವಿಷಯ ಹೇಳಿದ್ರು, ನಾನು ಇಷ್ಟು ವರ್ಷ ಕ್ರಿಕೆಟ್ ಆಡ್ ಆಚೆ ಬಂದ್ಮೇಲೆ ಜನ ನನ್ನ ಯಾವ ತರ ಬಂದು ರೆಕಗ್ನೈಸ್ ಮಾಡ್ಬೇಕು ಅಂದಿದ್ದಕ್ಕೆ ಒಂದು ಲೈನ್ ಹೇಳಿದ್ರು, ಈ ತರ ನನಗೆ ಇದ್ದಿದ್ದು ಬಹಳ ಕಮ್ಮಿ ಟ್ಯಾಲೆಂಟು, ಅದನ್ನ ಫುಲ್ ಪೊಟೆನ್ಷಿಯಲ್ ನಾನು ಯೂಸ್ ಮಾಡಿದೆ ಅನ್ನೋ ತರ ಜನ ನಾನು ರೆಕಗ್ನೈಸ್ ಮಾಡಿದ್ರೆ ಇಟ್ ಇಸ್ ಮೋರ್ ದನ್ ಇನಫ್ ಅಂತ. ಇವಾಗ ನೀವು ಹಾರ್ಡ್ ವರ್ಕು ಡೆಡಿಕೇಶನ್ ಕಮಿಟ್ಮೆಂಟ್ ಅಂದ್ರಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಹಿಂದೂಪುರಲ್ಲಿ ಜಾನಿನೂ ಇದ್ದ, ನಾವು 121 ಬಂದು ಗೆದ್ವಿ ಆ ವರ್ಷ. ಸೊ ರಾಹುಲ್ ನನ್ನ ರೂಮ್ಮೇಟ್ ಆ ಟೂರಲ್ಲಿ. ಸೊ ಅವಾಗೆಲ್ಲ ನಮ್ಗೆಲ್ಲ ಗೊತ್ತಲ್ಲ ಯಾವ ತರ ರೂಮ್ಗಳು ಅಂತ. ಸೊ ಒಂದು ಅಡಾಸ್ ಹಿಂದೂಪುರಲ್ಲಿ ಒಂದು ಲಾಡ್ಜಲ್ಲಿ ಕೊಟ್ಟಿದ್ರು. ನಮ್ಮಿಬ್ಬರು ಮಧ್ಯೆ ಒಂದು ಬ್ಯಾಟಿಂಗ್ ಲೆಗ್ ಗಾರ್ಡು, ಒಂದು ಪ್ಯಾಡು, ಗ್ಲೌಸ್, ಹೆಲ್ಮೆಟ್ ಎಲ್ಲ ಜೋಡಿಸ್ಬಿಟ್ಟು ಮಲ್ಕೊಳೋನು. ಆ್ಯಂಡ್ ನಾನು ಅವನೊಂದು ಬೆಳಗ್ಗೆ ಎದ್ದ ತಕ್ಷಣ ಕೇಳ್ತಾ ಇದ್ದೆ, ಅಫ್ಕೋರ್ಸ್ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ಅವ್ನು ಇಂಗ್ಲೀಷಲ್ಲಿ ಹೇಳಿದ್ನ. ನಾನು ಕೇಳಿದೆ, ಏನಪ್ಪ ನಿನ್ಗೆ ಇಷ್ಟೊಂದು ಅಬ್ಸೆಷನ್ ನಿನಗೆ, ನೀನೇನು? ಹೌದು, ನಾನು ಇಂಡಿಯಾ ಆಡಬೇಕು ಅನ್ನೋ ಆಸೆ ನನಗಿದೆ. ನಾನು ಹೇಳಿದೆ, ಈ ಥರ ಒಂದು ಎಲ್ಲರಿಗೂ ಕನಸಿದೆ ನನಗೆ. ಫಸ್ಟ್ ಇವಾಗ ಇಂಡಿಯಾಕಿನ ನಾನು ಕರ್ನಾಟಕ ರಂಜಿ ಟ್ರಾಫಿ ಆಡಬೇಕು ಅನ್ನೋ ಕನಸು ನನಗಿದೆ. ಅದೇ ನನಗೆ ನೆನೆಸಾಗದೆ ಇದ್ರೆ ನಾನು ಎಲ್ಲೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸೊ ಇವಾಗೆಲ್ಲ ನೋಡ್ತಾ ಇದ್ದೀವಿ ಡಿಪ್ರೆಷನ್ನು, ಮೆಂಟಲ್ ಹೆಲ್ತು ಇದೆಲ್ಲ ಅಂತ. ಆ ಥರ ಏನು ಮೆಂಟಲ್ ಆಗ್ತಾ ಇದ್ವೋ ಗೊತ್ತಿಲ್ಲ ನಾವು. ನಾನು ಕೇಳಿದೆ, ಒಂದು ವೇಳೆ ದೇವರು ಬಯಸಲ್ಲ ಆ ಥರ, ನಾನು ಬಯಸ್ತಾ ಇಲ್ಲ, ನೀನು ಹಂತಕ್ಕೆ ಹೋಗದೆ ಇದ್ರೇನು ಅಂತ. ಇಲ್ಲ ಇಲ್ಲ ಖಂಡಿತ ನಾನು ಹೋಗ್ತೀನಿ ಅಂತ ನಾನು ಹೇಳ್ತಾ ಇರೋದು. ಅವಾಗ 121 ಆಡೋವಾಗ ಅವನ್ ಬಂದು ಇ ವಾಸ್ ಜಸ್ಟ್ 17. ಸೊ ಶಿಯರ್ ಅವನಿಗೆ ಇದ್ದಿದ್ದು ವೆಯ್ಟ್ ಆಫ್ ರನ್ಸ್ ಅಲ್ಲಿ ಅವನ ಪಿಕ್ ಮಾಡಿದ್ದ ಆ ಟೀಮಲ್ಲಿ. ನಾನು ಕ್ಯಾಪ್ಟನ್ ಆಗಿದ್ದೆ ಅವಾಗ. ಸೊ ಮ್ಯಾಚ್ ಆಗೋದು, ಸಂಜೆ ಬಂದು ರೋಡ್ ಸೈಡ್ ಒಂದು ಪಾನಿಪುರಿ ಗಾಡಿ ಇರೋದು, ನಮ್ಮ ಕೋಚ್ ಬಂದು ರಘುನಾಥ್ ಹೈಜೀನ್ ಆ ಕಾಲದಲ್ಲೇ ನೋಡೋರು, ಅವರು ಕಷ್ಟ ಬಿದ್ದು ಐ ಪೇಪರ್ ಹಾಕೊಡು ಅದ ಕೊಡು ಅಂತ ಹೋಗ್ತಾ ಇದ್ವಿ. ಅದಾದ್ಮೇಲೆ ಬಾದಾಮ್ ಹಾಲು ಕುಡಿತಾ ಇದ್ವಿ. ಗಪ್ತಾ ಇದೆಯಾ ಜಾನಿ? ಬೆಳಗ್ಗೆ ಬಾದಾಮ್ ಮಿಲ್ಕು. ಕರೆಕ್ಟ್, ಅದೇ. ಸೊ ದಾರಿಲಿ ನಾವು ಬರ್ತಾ ನೋಡಿದ್ರೆ ರಾಹುಲ್ದು ಹಿಂಗೆ ಏನೇ ಆದ್ರೂ ಎಲ್ಲೇ ಬಂದ್ರು ಅಲ್ಲಿಗೆ ಬಂದು ನಿಂತ್ಕೊಳ್ಳೋದು. ಸೊ ಒಂದ್ ಹೇಳ್ತೀವಲ್ಲ ಸಿಂಗಲ್ ಮೈಂಡೆಡ್ ಡಿವೋಷನ್ ಅಂತ, ಇದು ಅದನ್ನೆಲ್ಲ ಮೀರಿದ್ದಿದ್ದಂತಿದು. ಸೊ ಅದೊಂದು ಕಡೆ, ಅದೇ ತರ ಅವರೇ ಹೇಳ್ಕೊಂಡಿದ್ದಾರೆ ಒಂದ್ ಕಡೆ. ಇದನ್ನೊಂದು ಹೇಳಿ ಮುಗಿಸ್ಬಿಡ್ತೀನಿ. ಆಸ್ಟ್ರೇಲಿಯಾಗ ಹೋಗೋವಾಗ ಒಂದ್ಸಲಿ ಅವ್ರು ಏನ್ ಮಾಡೋದ್ರಂತೆ, ಆ ಫಾಸ್ಟ್ ಬೌಲಿಂಗ್ ಆಡಕ್ಕೆ ಯಾವ ತರ ಕೌಂಟರ್ ಮಾಡ್ಬೋದು ನಾವು ಅಂತ. ಒಂದ್ ದಿವಸ ಏನ್ ಮಾಡೋದಂತೆ, NCAಗೆ ಹೋಗಿ ಬೌಲಿಂಗ್ ಮಿಷಿನ್ ಆನ್ ಮಾಡಿ. ಸೊ ಟೆಸ್ಟ್ ಮ್ಯಾಚ್ ಕ್ರಿಕೆಟ್ ಯಾವ ತರ, 2 hours 40 minutes ಲಂಚ್, 2 hours 20 minutes ಟೀ, ನೆಕ್ಸ್ಟ್ 2 hours ಬೌಲಿಂಗ್ ಮಿಷಿನ್ ಹಾಕಿ 145-150 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹಾಕ್ಬಿಟ್ಟು ಬೆಳಗ್ಗೆ 9 ಗಂಟೆಗೆ ಶುರು ಮಾಡೋರಂತೆ, 11 ಮುಗಿಸಿದ್ರಂತೆ, ಬಂದು ಪ್ಯಾಡ್ ಬಿಚ್ಬಿಟ್ಟು ಊಟ ಮಾಡೋರಂತೆ, 40 ನಿಮಿಷ ಆದ್ಮೇಲೆ ತಿರುಗಿ 2 hours ಆಡೋದ್ರಂತೆ. 6 ಗಂಟೆ ಆದ್ಮೇಲೆ ಯಾರೋ ಬಂದು ಕೇಳೋದ್ರಂತೆ, ಏನ್ ಮಾಡ್ತಾ ಇದೀಯ ನೀನು ಅಂತ. ಅವಾಗ ಅವ್ರು ಹೇಳಿದ್ರು, ನನಗೆ ನಾನು ಏನ್ ಮಾಡ್ತಾ ಇದೀನಿ ಗೊತ್ತಿಲ್ಲ, ಒಂದ್ ವೇಳೆ ನಾನು ಇದು ಮಾಡಿರೋದು ಸಾಧನೆ ಅಂತ ನನಗೆ ಗೊತ್ತು. 6 ಗಂಟೆ ಕಾಲ ಬ್ಯಾಟಿಂಗ್ ಆಡಿದ್ದೀನಿ ಬೌಲಿಂಗ್ ಮೆಷಿನ್ ಅಗೇನ್ಸ್ಟು, ಇದು ನನ್ನ ಫೇವರ್ ಅಲ್ಲಿ ವರ್ಕ್ ಆದ್ರೆ ನಾನು ನಿಜವಾಗ್ಲೂ ಖುಷಿ ಆಗ್ತೀನಿ ಅಂತ. ನೀವು ಹೇಳಿದ ಆ ಟೂರ್ಕಿನ ಮುಂಚೆ ಇದು ಮಾಡಿದಾಗ ಆ 223 ಎರಡನೇ ಇನ್ನಿಂಗ್ಸ್ ಅಲ್ಲಿ 72 ನಾಟ್ ಔಟು. ಬಟ್ ಅದಾದ್ಮೇಲೆ ಬಹಳ ಚೆನ್ನಾಗಿ ಅವ್ರು ಹೇಳ್ತಾರೆ, ನಾನು ಇದನ್ನ ಮಾಡಿದೆ ಅಂತ ಯಾವ ಯಂಗ್ಸ್ಟರ್ಗೂ ಇದನ್ನ ಮಾಡು ಅಂತ ನಾನು ಹೇಳಲ್ಲ. ನನಗೇನು ವಾಟ್ ವರ್ಕ್ ಫಾರ್ ಮೀ ಕೆನಾಟ್ ವರ್ಕ್ ಫಾರ್ ಸಂಬಡಿ ಎಲ್ಸ್. ನನಗೆ ಆ ಟೈಮಲ್ಲಿ ಆ ಥರ ಆಯ್ತು ಅಂತ. ಸೊ ಥಿಂಕಿಂಗ್ ಕೆಪಾಸಿಟಿ ಆ ಟೈಮಲ್ಲಿ ನಾವು ಯುನೀಕ್ ಆಗಿ ಮಾಡ್ಬೇಕು, ನಮ್ಗೆ ಏನು ವರ್ಕ್ ಆಗತ್ತೆ ಅನ್ನೋದು. ಅಖಿಲ್ ಅವಾಗ ಹೇಳಕ್ ಪ್ರೆಷರ್ ಇರಲಿಲ್ಲ ಅಂತ. ಅಖಿಲ್ ಯಾವುದೇ ಟೈಮಲ್ಲಿ ಏನೇ ಆದರೂ ಇಂಡಿಯಾ ಆಡದವ್ರು ಇಲ್ಲಿ ಇದಾರೆ ಒಬ್ರು, ನಾವೆಲ್ಲ ಸ್ಟೇಟ್ ಗಾರ್ಡ್ದವ್ರು ನಮ್ಗೆ ಗೊತ್ತು, ಯಾವಾಗಲೂ ಕತ್ತಿ ನಮ್ಮ ಕತ್ತು ಮೇಲೆಯೇ ಇರತ್ತೆ, ಅದನ್ನ ಮಸಿ ಹಾಕಿ ಹಾಕಿ ರೆಡಿ ಮಾಡಿ ಇಟ್ಟಿರ್ತಾರೆ ಆ ಥರ. ಸೊ ಈ ಥರ ಒಂದು ಅನುಭವಗಳು ಅವ್ರು. ಅದರಲ್ಲಿ ಏನ್ ಆಡ್ ಮಾಡ್ಬೇಕು ಅಂತ ಇದೀನಿ ಅಂದ್ರೆ, ಆ 2 hours ಆಡದ್ರಲ್ಲ, ಅದರಲ್ಲಿ ಲಾಸ್ಟ್ 3-2 hours ನಾವ್ ಬೌಲಿಂಗ್ ಮಾಡಿದ್ವಿ. ನಾವ್ ಯಂಗ್ಸ್ಟರ್ಸ್ ನಮಗ್ ಕರೆದು ಬೌಲಿಂಗ್ ಮಾಡಿಸ್ಕೊಂಡ್ 2 hours ಏನಪ್ಪ ಈ ಪಾರ್ಟಿ, 2-4 hours ಬ್ಯಾಟಿಂಗ್ ಆಡ್ಬಿಟ್ಟು ಮತ್ತೆ ನಮ್ ಕೈಲಿ ಬೌಲಿಂಗ್ ಮಾಡಿಸ್ಕೊತಾ ಇದಾರಲ್ಲಪ್ಪ ಅಂತ ಅನ್ಕೊಂಡು ನಾವೇ ಬೌಲಿಂಗ್ ಮಾಡಿಸ್ಕೊತಾರಲ್ಲ ಅಂತ. ಒಂದ್ 15 ವೆಟ್ ಗ್ಲೌಸ್ ಇಟ್ಟಿದ್ರು, 15 ವೆಟ್ ಗ್ಲೌಸ್ ಆಡ್ತಾರೆ, ಈ ಕಡೆಯಿಂದ ಶುರು ಮಾಡ್ತಾರೆ ಇಟ್ಕೊಂಡ್ಬರೋದು, ಆ ಕಡೆ ಒಣಗತ್ತೆ ಮತ್ತೆ ಅತ್ತೋಗತ್ತಾನೆ, ಮತ್ತೆ ಆಡ್ಕೊಂಡು ಆಗ್ತಾನೆ ಒಂದ್ 15 ತುಂಬಾ. ಬಿಕಾಸ್ ಅವ್ನು ಜಾಸ್ತಿ ಸ್ವೆಟ್ ಆಗ್ತಾರೆ, ರಾಹುಲ್ ದ್ರಾವಿಡ್ ತುಂಬಾ ಸ್ವೆಟ್ ಆಗ್ತಾರೆ, ಜಾಸ್ತಿ ಓವರ್ ಆಗಿ ಸ್ವೆಟ್ ಮಾಡ್ತಾನೆ. ಸೊ 15 ಇಟ್ಕೊಂಡು 2-3 ಸೆಟ್ ಆಡೋದು ಚೇಂಜ್ ಮಾಡೋದು, 3 ಸೆಟ್ ಆಡೋದು ಚೇಂಜ್ ಮಾಡೋದು. ನಾನು 2 hours ಮಾಡಿ ಸುಸ್ತಾಗ್ಬಿಡ್ತಾ ಇದ್ದೆ, ಬಟ್ 6 hours ಕುಂಬಿ ಹೇಳ್ತಾನೆ ಬ್ಯಾಟಿಂಗ್ ಆಡಿದ್ದು ಅನ್ಬಿಲಿಯೇಬಲ್. ಅದೇ ಆಮೇಲೆ ಕರೆಕ್ಟ್ ಆಗಿ ಹೇಳಿದ್ರು ಅವರು, ನಾನ್ ಮಾಡ್ದೆ ಅಂತನ್ಬಿಟ್ಟು ಎಲ್ರೂ ಮಾಡಕ್ ಹೋಗ್ಬೇಡಿ ಅಂತಂದ್ಬಿಟ್ಟು. ಇವಾಗ ಅಖಿಲ್ ಹೇಳ್ದಂಗ್ ಒಂದ್ ಆಡ್ ಮಾಡಕ್ ಏನು ಅಂದ್ರೆ, ನಾನು ಇದಕ್ಕಿಂತ ಮುಂಚೆ ಒಬ್ರು ನೋಡಿದ್ದೆ ಯಾರು ಅಂದ್ರೆ ಮೋಹಿಂದರ್ ಅಮರನಾಥ್. ಅವ್ರು ಆ ಕಾಲದಲ್ಲೇ, ಇವಾಗ ನಾವು 2 generation ಬಗ್ಗೆ ಮಾತಾಡಿದ್ವಿ, ಫಿಟ್ನೆಸ್ ಅನ್ನೋದು ಅವ್ರ ಒಂದು ಫ್ರೀಕ್. ಅವರು
ನಾವೊಂದು ಇಂಡಿಯಾ ಒಂದು ಕ್ಯಾಂಪ್ ನಡೀತಾ ಇತ್ತು ಯಾವುದೋ ಟೂರ್ಗೆ ಹೋಗಿನ ಮುಂಚೆ ಜಾನಿ ಎಲ್ಲ ನಮ್ಮ ನೆಟ್ಟಲ್ಲಿ ಬೌಲಿಂಗ್ ಮಾಡಕ್ಕೆ ಕರೆದ್ರು. ಸೊ ಅವಾಗೆಲ್ಲ ಅಖಿಲ್ ಹೇಳ್ದಂಗೆ ಒಂದು ಪ್ಲ್ಯಾನ್ಡ್ ಪ್ರಾಕ್ಟೀಸ್ ಸೆಷನ್ಸ್ ಇರ್ತಾ ಇರಲಿಲ್ಲ. ಟಿಕ್ ಇನ್ ದ ಬಾಕ್ಸ್ ಥರ ನಾನು ಬಂದ ನಾನು ಆಡಿದ್ನ ಅವ್ನು ಬ್ಯಾಟಿಂಗ್ ಮುಗಿದ ತಕ್ಷಣ ಕಿಟ್ ಬ್ಯಾಗ್ ಅವ್ನು ಪ್ಯಾಕ್ ಮಾಡ್ಕೊಂಡು ಹೊರಟೋಗೋಣ ಆ ಥರ. ಇವಾಗ ಮಾಡರ್ನ್ ಡೇಲಿ ಯಾವ ಥರ ಎಲ್ಲ ಒಂದು ವಿಡಿಯೋ ರೆಕಾರ್ಡಿಂಗ್ ಸಮೇತ ಎಲ್ಲ ಮಾಡಿ ಒಬ್ಬೊಬ್ಬರಿಗೆ ಅವತ್ತಿನ ದಿವಸ ಏನೇನು ಟಾರ್ಗೆಟ್ ಇದೆಯೋ ಆ ಥರ ಕೊಡೋವಂಥದ್ದೆಲ್ಲ ಆ ಕಾಲದಲ್ಲಿ ಇರಲಿಲ್ಲ. ಸೊ ಮೋಹಿಂದರ್ ಅಮರನಾಥ್ ಆಡ್ತಾ ಇದ್ರು, ನೆಟ್ಸಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬ್ಯಾಟಿಂಗ್ ಆಡಿದ್ರು. ಆಡಿದ್ಮೇಲೆ ನೆಟ್ಸ್ ಎಲ್ಲ ಆಯಿತು, ಏನು ಮಾಡಿದ್ರು ನಮ್ಮ ನಾಲ್ಕು ಜನ ಬೌಲರ್ಸನ್ನು ಕರೆಸಿದ್ರು, ಒಂದು 10 ನಿಮಿಷ ಇರಿ ನೀವು ಅಂತ ನಮಗೆ ಟೀ ಬಿಸ್ಕೆಟ್ ಕೊಡಿಸ್ಬಿಟ್ಟು ಚಿನ್ನಸ್ವಾಮಿ ಸ್ಟೇಡಿಯಮ್ ಅವ ಕೆ ಸಿ ಎ ಸ್ಟೇಡಿಯಮ್ ಒಂದು 5 ರೌಂಡ್ ಓಡಿದ್ರು. ಓಡ್ ಬಂದ್ಬಿಟ್ಟು ಸ್ಟ್ರೆಚಿಂಗ್ ಮಾಡಿ ತಿರುಗಿ ಪ್ಯಾಡ್ ಕಟ್ಕೊಂಡ್ರು, ಕಟ್ಕೊಂಡು 3.5 ಗಂಟೆ ಆಡಿದ್ರು ಬ್ಯಾಟಿಂಗ್. ಬಂದ್ಬಿಟ್ಟು ಎಲ್ಲ ಬೌಲರ್ನು ಕೇಳೋರು ಏನು ನಿನ್ನ ಫೀಲ್ಡು ಅಂತ. ಅದಕ್ಕೆ ತಕ್ಕಂತೆ ನಾವು ಸರಿ ಮುಗೀತು ಅಖಿಲ್ ಹೇಳದ್ನಲ್ಲ 15 ಪೇರ್ ಗ್ಲೋವ್ ಅಂತ, ಇದು ಮಾಡರ್ನ್ ಡೇ ಕ್ರಿಕೆಟ್. ಅವಾಗ ಅವ್ರ ಹತ್ರ 15 ಇರಲಿಲ್ಲ, ಒಂದು 3-4 ಇತ್ತು. ಕಡೆಗೆ ಅವ್ರು ಬ್ಯಾಟಿಂಗ್ ನಿಲ್ಸಿದ್ದು ಯಾವ ಥರ ಅಂದರೆ ಅವ್ರ ಗ್ಲೌಸ್ ಎಲ್ಲ ಒದ್ದೆ ಆಗಿ ಗ್ಲೌಸ್ ಇಲ್ಲದೆ ಇದ್ದಿದ್ರಿಂದ ಸಾಕು ನೀವು ಹೊಡ್ರಪ್ಪ ಅಂದರು. ಬಟ್ ಒಂದೇ ಒಂದು ಗ್ರೇಟ್ನೆಸ್ ಏನು ಅಂದರೆ ಮಧ್ಯಾಹ್ನ ಕ್ಲಬ್ಬಲ್ಲಿ ಊಟ ಹಾಕ್ಸ್ಬಿಟ್ಟು ನಮ್ಮನ್ನು ಕಳಿಸಿದ್ರು. ಯಾಕೆ ಹೇಳಿದ್ದು ಅಂದರೆ ನಾವು ಜಾಯ್ನಿಂಗ್ ದ ಡಾಟ್ಸ್ ಥರ ಎಕ್ವಿಪ್ಮೆಂಟು ಹಳೆ ಕಾಲ ಫೆಸಿಲಿಟೀಸ್ ಅಂದಾಗ ಪ್ರಾಕ್ಟೀಸ್ಗಳು ಯಾವ ಥರ ಇರೋದು ಇವಾಗ ಯಾವ ಥರ ಇದೆ ಅನ್ನೋದಕ್ಕೆ ಒಂದು ಕಂಪ್ಯಾರಿಸನ್. ಜಾನಿ ನಾನು ಕುಂಬಿಂಗ್ ನಿಲ್ಲಿಸ್ಬೇಕು, ಇಲ್ಲಾಂದ್ರೆ ನಿಲ್ಲಿಸಲ್ಲ ಕುಂಬಿ. ಅವ್ರು ಹೆಂಗೆ ಬ್ಯಾಟಿಂಗ್ ಆಡ್ತಿರೋ ಅದೇ ಥರ ಮಾತು ಹೋಗ್ತಾನೆ ಇರುತ್ತೆ ಇದು. ಬಟ್ ಏನ್ ಹೇಳಕ್ ಇಷ್ಟಪಡ್ತೀನಿ, ಮೊದಲು ಜಸ್ಟ್ ಟು ಕನೆಕ್ಟ್ ದ ಡಾಟ್ಸ್, ಫ್ಯಾನ್ಸ್ ಅವ್ರ ಪಾಡಿಗೆ ಅವ್ರು ವೋಟ್ ಮಾಡ್ತಾರೆ. ಸ್ಕ್ರೀನ್ ಅಲ್ಲಿ ಮೇಲೆ ನೋಡೋದು ಏನ್ ಸಿಗುತ್ತೋ ಅದನ್ನ ಮಾತ್ರ ಕಾಣುತ್ತೆ ಅವ್ರಿಗೆ. ನಾವು ಈ ಪ್ರೋಗ್ರಾಮ್ ಮಾಡ್ತಿರೋ ಒಂದು ಉದ್ದೇಶ ಏನು ಅಂತಂದ್ರೆ ಬಿಹೈಂಡ್ ದ ಸೀನ್ಸ್ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ ಫ್ಯಾನ್ಸ್ಗೆ. ಈಗ ರಾಹುಲ್ ಎಷ್ಟು ಎಫರ್ಟ್ ಹಾಕಿದ್ರು, ಸೇಮ್ ಎಫರ್ಟ್ ಜಿ ಆರ್ ವಿಶ್ವನಾಥ್ ಹಾಕಿದ್ದಾರೆ. ಪ್ರಾಬಬ್ಲಿ ಅದಕ್ಕಿಂತ ಹೆಚ್ಚು ಎಫರ್ಟ್ ಸುನಿಲ್ ಗವಾಸ್ಕರ್ ಅವ್ರು ಹಾಕಿರ್ಬೋದೇನು. ಅಂಡ್ ನಾನು ನೋಡ್ದಂಗೆ ಸಚಿನ್ ಕೂಡ ಫಸ್ಟ್ ಗ್ರೌಂಡ್ಗೆ ಬರೋದು ಸಚಿನ್, ಲಾಸ್ಟ್ ಹೋಗೋದ್ ಸಚಿನ್. ಇವರಿಬ್ಬರಿಗಿಂತ ವರ್ಸ್ಟ್ ಇನ್ನೊಬ್ರು ಪ್ಲೇಯರ್ ಇದ್ದಾರೆ, ಅವ್ರು ಯಾರು ಗೊತ್ತಾ, ವಿ ವಿ ಎಸ್ ಲಕ್ಷ್ಮಣ್. ಅವ್ರು ಪ್ರಾಬಬ್ಲಿ ಪ್ಯಾಡು ಬಿಚ್ಚಲ್ಲ ಅನ್ಸುತ್ತೆ, 2-wheeler ಕಾರಲ್ಲಿ ಪ್ಯಾಡ್ ಕಟ್ಕೊಂಡೇ ಹೋಗ್ಬಿಡ್ತಾರೆ ಅನ್ಸುತ್ತೆ ಮನೇನೆ. ಅಷ್ಟು ಮೋಸ್ಟ್ ಬೋರಿಂಗ್ ಅಂತಂದ್ರೆ ವಿ ವಿ ಎಸ್ ಲಕ್ಷ್ಮಣ್. ಅವರಿಬ್ರು ಬ್ಯಾಟಿಂಗ್ ಆಡೋದು ಶುರು ಮಾಡ್ತು ಅಂತಂದ್ರೆ ಬೌಲರ್ಗಳೆಲ್ಲ ಚಿಲ್ಲಾ ಪಿಲ್ಲ ಓಡೋಗ್ಬಿಡೋರು, ನಾನಿಲ್ಲ ನಾನಿಲ್ಲ ಇನ್ನೊಂದು ಕೆಲಸ ಇದೆ ಅಲ್ಲೊಂದು ಕೆಲಸ ಇದೆ, ಅಷ್ಟು ಬ್ಯಾಟಿಂಗ್ ಆಡ್ತಾ ಇದ್ರು. ಸೊ ಈ ಅಬ್ಸೆಷನ್ ನ ಹೇಳ್ತಾ ಇದ್ದೀನಿ ನಾನು, ಇಟ್ಸ್ ಸೋ ಈಸಿ ಟು ಮೇಕ್ ಎ ಜಡ್ಜ್ಮೆಂಟ್, ಇವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ನನ್ಗೆ ಇವ್ರು ಬೇಕು ಇವ್ರು ಬೇಕು. ಸೊ ಫ್ಯಾನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಅದು ಸರಿ ಅಂತ ಅನಿಸಿದ್ರು ಕೂಡ ಕ್ರಿಕೆಟರ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ ಬಿಹೈಂಡ್ ದ ಸೀನ್ಸ್ ಎಷ್ಟು ಕಷ್ಟ ಇದೆ, ಆಸ್ ಎ ಬೌಲರ್ ಆಗ್ಲಿ ಕೂಡ ಎಷ್ಟು ಕಷ್ಟ ಇದೆ. ನಮ್ಮ ಅನಿಲ್ ಕುಂಬ್ಳೆ ಸಾರ ವಿಕೆಟ್ ಎತ್ತಿದ್ದಾರೆ ಅಂದ್ರೆ ಏನ್ ಎಫರ್ಟ್ ಹಾಕಿರ್ಬೇಡ, ಅವ್ರನ್ನ ಕಂಪೇರ್ ಮಾಡಿ ನಮ್ಮ ಕರ್ನಾಟಕ 11 ಆಲ್ ಟೈಮ್ ಗ್ರೇಟ್ 11 ಅಲ್ಲೂ ಕೂಡ ಹಾಕೊಳ್ತಾ ಇದ್ರೆ ಹೆಂಗಿರುತ್ತೆ ಜಾನಿ, ಏನಾದ್ರು ಯೋಚನೆ ಮಾಡಕ್ ಆತಾ? ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ಕ್ಲಿಯರ್ ಆಗಿ ಗೊತ್ತಾಗ್ತದೆ. 956 ಇಂಟರ್ನ್ಯಾಷನಲ್ ವಿಕೆಟ್ ಅವ್ರಿಗೆ ಕರ್ನಾಟಕ ತಂಡದಲ್ಲಿ. ಆದ್ರೆ ಅವ್ರ ಲಾಜಿಕ್ ಏನ್ ಗೊತ್ತಾ, ಅವ್ರು ಜಾಸ್ತಿ ವರ್ಷ ಕರ್ನಾಟಕ ಆಡ್ಲಿಲ್ಲ, ಅವ್ರು ಇಂಟರ್ನ್ಯಾಷನಲ್ ಅಲ್ಲೇ ಇದ್ರು, ಬಟ್ ಕರ್ನಾಟಕ ಆಡಿ ಕರ್ನಾಟಕ ಕಾಂಟ್ರಿಬ್ಯೂಟ್ ಮಾಡಿದವರು, ಹಾಗಾಗಿ ಅವ್ರನ್ನ ನಾವ್ ಇನ್ಕ್ಲೂಡ್ ಮಾಡಿದೀವಿ ಅಂತ ಅವ್ರು ಜಸ್ಟಿಫೈ ಮಾಡಿದ್ದು. ಅದು ಗೊತ್ತಿಲ್ಲ, 20 ಮ್ಯಾಚ್ ಅನಿಲ್ ಕುಂಬ್ಳೆ ಕ್ಯಾಪ್ಟನ್ಸಿ ಅಲ್ಲಿ 19 ಮ್ಯಾಚ್ ಗೆದ್ದಿರೋದು. ನಾವ್ ಆಡಿದಾಗ ಸೈಯದ್ ಮುಷ್ತಾಕ್ ಅಲಿ ಆಗ್ಲಿ ಇವರೆಲ್ಲ ಏನು ಇರಲಿಲ್ಲ ಆ ಟೈಮಲ್ಲಿ, ಇದ್ದಿದ್ ಬರೀ ರಂಜಿ ಟ್ರಾಫಿ ಇಲ್ಲ ಒಂದ್ ಯಾವ್ದೋ ಒಂದ್ 1-day ಟೂರ್ನಮೆಂಟ್ ಅಥವಾ 4 ಮ್ಯಾಚ್ ಇದ್ದಿದ್ದು ಅಷ್ಟೇ. ಅದನ್ನ ಇರ್ತಾ ಇತ್ತು ಅಷ್ಟೇ. ಸೊ ಇಟ್ ಇಸ್ ಸೋ ಈಸಿ. ಅಂಡ್ ನಮ್ಮಲ್ಲಿ ನಮ್ ಜೊತೆ ಆಡದಂತ ಒಬ್ರು ಪ್ಲೇಯರೇ ಹೋಗಿ ಪೇಪರ್ ಅಲ್ಲಿ ಹಾಕ್ಸ್ಕೊಳ್ತಾರೆ ಸೇಯಿಂಗ್ ಅನಿಲ್ ಕುಂಬ್ಳೆ ಅಲ್ಲ ಕ್ಯಾಪ್ಟನ್, ಇನ್ನೊಬ್ರು ವಿನಯ್ ಕುಮಾರ್ ಕ್ಯಾಪ್ಟನ್ ಅಂತ. ಹೌ ರಿಡಿಕ್ಯುಲಸ್ ಇಟ್ ಇಸ್ ಆಸ್ ಎ ಕ್ರಿಕೆಟರ್, ನನಗೆ ಅಯ್ಯೋ ಅಸಹ್ಯ ಅನ್ಸ್ಬಿಡ್ತು. ನನಗೆ ನನ್ ಯಾಕೆ ಕನೆಕ್ಟ್ ಮಾಡ್ತಾ ಇದ್ದೀನ ಅಂತಂದ್ರೆ, ಯಾರೋ ಫ್ಯಾನ್ ಬಂದು ಹೇಳಿದ್ರು ನನ್ಗೆ ಈ ತರ 11 ಅಂತಂದ್ರೆ ಓಕೆನಪ್ಪ ಪರವಾಗಿಲ್ಲ, ಫ್ಯಾನ್ ಹೇಳಿದ್ರು ಅಪ್ಪ ಅವ್ರ ಫ್ಯಾನ್ ಫಾಲೋಯಿಂಗ್ ಬಿದೆ ಬಿಡಿ ಅಂತ ಅನ್ಬೋದು. ಕ್ರಿಕೆಟರ್ ಕಮಿಂಗ್ ಅಂಡ್ ಸೇಯಿಂಗ್ ಎಂತ ಡಿಸ್ಗ್ರೇಸ್ ಅನ್ಸಲ್ವಾ ಜಾನಿ ನನ್ಗೆ? ಸಾರ ವಿಕೆಟ್ ಎತ್ತಿರೋರ್ಗೆ ನೀನು 11 ಅಲ್ಲಿ ಚಾನ್ಸ್ ಕೊಡಲ್ಲ ಅಥವಾ ಇವ್ರ ಗ್ರೇಟ್ ಅವ್ರ ಗ್ರೇಟ್ ಅಂತ ಹೇಳ್ತಾರೆ ಅಂತಂದ್ರೆ, ಇನ್ಫ್ಯಾಕ್ಟ್ ಅದು ಸರಿನೋ ತಪ್ಪು ಅನ್ನೋದು ನನ್ಗೆ ಒಂದ್ 2 ದಿನ ನಿದ್ದೆ ಬರಲಿಲ್ಲ ನನ್ಗೆ ಅದನ್ನ ಕೇಳಿ. ನಾನೇ ಅನಿಲ್ ಕುಂಬ್ಳೆಗೆ ಹೋಗಿ ಫ್ಯಾನ್ ಆಗಿ ಅವ್ರಿಗೋಗಿ ಏನ್ ಹಿಡಿಬೇಕಾಗಿಲ್ಲ, ನಾನು ಅವ್ರ ಭಾಷೆಲಿ ಹೇಳ್ಬೇಕು ಅಂದ್ರೆ ಬಕೆಟ್ ಹಿಡಿಬೇಕಾಗಿಲ್ಲ, ಅವರಿಂದ ನನಗೇನ ಬೇಕಾಗಿಲ್ಲ. ಬಟ್ ದಟ್ ಇಸ್ ವಾಟ್ ಇಸ್ ಹರ್ಟಿಂಗ್. ಅದನ್ನೇ ನಾನು ಹೇಳ್ತಾ ಇರೋದು, ಬೌಲರ್ಗಳಿಗೂ ಕ್ರೆಡಿಟ್ ಕೊಡ್ಬೇಕು. 1000 ವಿಕೆಟ್ ಪಡೆದಂತ ಈ ಅನಿಲ್ ಕುಂಬ್ಳೆಗೆ ನೀನ್ 11 ಹಾಕೊಂಡ್ರೆ ಎಷ್ಟು ಮಟ್ಟಕ್ಕೆ ಸಮಂಜಸ ಅಪ್ಪ ಇದು? ಅವರು ವಿಷನ್ ಅಥವಾ ಜಡ್ಜ್ಮೆಂಟ್ ಬರೀ ನ್ಯಾರೋ ಇದ್ರಲ್ಲಿ ಯೋಚನೆ ಮಾಡಿ ಮಾಡಿರುವಂತ ಕೆಲಸ. ಅಫ್ಕೋರ್ಸ್ ನೀವ್ ಹೇಳ್ದಂಗೆ ಅಲ್ಲಿ ಯಾವ ಒಪಿನಿಯನ್ ತಗೊಂಡಿಲ್ಲ ಏನಿಲ್ಲ, ಅದು ಜಸ್ಟ್ ಅನ್ ಇಂಡಿವಿಜುವಲ್ ಒಪಿನಿಯನ್, ಇಟ್ ಇಸ್ ನಾಟ್ ಫ್ಯಾನ್ ಫಾಲ್. 11,400 ಜನ ಪಾರ್ಟಿಸಿಪೇಟ್ ಮಾಡ್ಲಿಲ್ಲ ವಿಜಯ್ ಇದ್ರಲ್ಲಿ, ಏಕೈಕ ವ್ಯಕ್ತಿ ಅವ್ರ ಒಂದು ವ್ಯಕ್ತಿತ್ವನ ಅವರು ಎಕ್ಸ್ಪ್ರೆಸ್ ಮಾಡ್ಕೊಂಡ್ರು, ಇರ್ಲಿ ಬಿಡಿ, ಅವ್ರವ್ರ ಒಪಿನಿಯನ್ ಅವ್ರವ್ರಿಗೆ ದೊಡ್ಡವರು ಹೇಳಿದಾರಲ್ಲ, ಅವ್ರವರು ಇದ್ರಲ್ಲೇ ಅವ್ರವ್ರು ನಡ್ಕೊಳ್ಳಿ, ತೊಂದ್ರೆ ಇಲ್ಲ. ಬಟ್ ನೀವು ವಾಪಸ್ ಚರ್ಚೆ ಇಲ್ಲಿ ರಾಹುಲ್ ಅಬ್ಸೆಷನ್ ಅಂತ ಹೇಳಿದ್ರಲ್ಲ ವಿಜಯ್, ಅಬ್ಸೆಷನ್ ಯಾವ ಮಟ್ಟಿಗೆ, ನಮ್ ಕುಂಬಿಯವ್ರು ಸುಮಾರು ಎಕ್ಸಾಂಪಲ್ ಹೇಳಿದ್ರು, ಆತರ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ಬೇಕು. ಇವಾಗ ನೀವು
ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಔಟ್ ಆದ್ರೆ ಹೆಂಗೆ ಅಚ್ಚೆ ಅಂತ ಎತ್ತು ಬ್ಯಾಟ್ ಬಿಸಾಕ್ಬಿಟ್ಟು ಅಥವಾ ಬ್ಯಾಟ್ ಹಿಂಗ್ ಅನ್ಬಿಟ್ಟು ಹೋಗ್ತಾ ಇದ್ದಿರಲ್ಲ, ರಾಹುಲ್ ಡ್ರಾವಿಡ್ ಪ್ರಾಕ್ಟೀಸ್ ಅಲ್ಲಿ ಔಟ್ ಆದ್ರೆ ವಿಜಯ ಆತರ ಮಾಡ್ತಾ ಇದ್ರು. ಕ್ಯಾನ್ ಯು ಇಮ್ಯಾಜಿನ್, ಅವ್ರಿಗೆ ಪ್ಯಾಡ್ ಗೆ ಏನಾರು ಹಾಕ್ಬಿಟ್ರೆ ನಾವು ಅವತ್ತು ನೆಟ್ಸ್ ಅಲ್ಲಿ ಅವಾಗ ಅಚೀವ್ಮೆಂಟ್ ನಮ್ಗೆ, ಅವ್ನ್ ಬೀಟರ್ ಎತ್ತಿದ್ರೆ ಅಚೀವ್ಮೆಂಟ್ ಆತರ. ಅವ್ರ ಮನುಷ್ಯ ಪ್ರಾಕ್ಟೀಸ್ ಅಲ್ಲೂ ಮೇಲೆ ಹೊಡಿತಾ ಇರ್ಲಿಲ್ಲ, ನಿಮ್ಗೆ ಗೊತ್ತಲ್ಲ ಕೆಳಗಡೆನೆ ಹೊಡೆಯೋರು. ಅಂಡ್ ಒಂದ್ ಫಾಲ್ ಶಾಟ್ ಆಡ್ಲಿ ವಿಜಯ್, ಇವತ್ ವಿರಾಟ್ ಕೊಹ್ಲಿ ನೀವು ಎಕ್ಸ್ಪ್ರೆಷನ್ ಟಿವಿಲಿ ನೋಡ್ತಿರಲಿಲ್ಲ, ಒಂದ್ ಬ್ಯಾಡ್ ಶಾಟ್ ಹೊಡೆದು ಔಟ್ ಆದ್ರೆ ಅದನ್ನ ಅವ್ರು ಪ್ರಾಕ್ಟೀಸ್ ಅಲ್ಲಿ ಔಟ್ ಆದ್ರೆ ಮಾಡವರ. ಅಷ್ಟು ಫೋಕಸ್, ಇಂಟೆನ್ಸಿಟಿ, ನೀವ್ ಹೇಳಿದ್ರಲ್ಲ ಟ್ಯಾಲೆಂಟೆಡ್ ಹಾರ್ಡ್ ವರ್ಕಿಂಗ್ ಅಂತ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಆಬ್ವಿಯಸ್ಲಿ ಈಗ ನಾನ್ ಜಸ್ಟ್ ನಂಬರ್ಸ್ ಮಾತಾಡಿದ್ರೆ ಹತ್ತರಿಂದ ಮಾಡಿದಂತ ಎಫರ್ಟ್ ನಾನು ಹೇಳ್ತಾ ಇದೀನಿ ನಾನು. ಸೊ ಈಗ ರಾಹುಲ್ ಆಗ್ದಂತ ಎಫರ್ಟ್, ಆ ಗ್ರೋತ್ ಚಾರ್ಟ್ ಇದೆಯಲ್ಲ, ಅದ್ ಇಟ್ಸ್ ಅ ಫಿನಾಮಿನಲ್ ಚಾರ್ಟ್ ಅಂದಿನಿ. ಯಾಕೆಂದ್ರೆ ಒಬ್ಬ ಪ್ಲೇಯರ್ ಗೆ ಅಪ್ಸ್ ಅಂಡ್ ಡೌನ್ಸ್ ಇಲ್ಲ ಅಂತಂದ್ರೆ ಅವ್ರ ಪ್ಲೇಯರೇ ಅಲ್ಲ. ಅಂಡ್ ಫೇಲ್ಯೂರ್ ಆದಾಗ ಹೆಂಗ್ ಬೌನ್ಸ್ ಬ್ಯಾಕ್ ಮಾಡ್ತಾರೆ ಅನ್ನೋದನ್ನ ಜಾಮ್ ಜೊತೆ ಕಲಿಬೇಕು. ಅಖಿಲ್ ನೀನ್ ಹತ್ರದಿಂದ ನೋಡಿದ್ಯ IPL ಅಲ್ಲಿ ಆಡಿದಾಗ್ಲೂ ಕೂಡ, ಬಟ್ IPL ನ ಪಕ್ಕಕ್ಕೆ ಇಡೋಣ, ಇಟ್ಸ್ ಇರ್ರೆಲೆವೆಂಟ್ ಈಗ, ಯಾಕಂದ್ರೆ ಟೆಸ್ಟ್ ಕ್ರಿಕೆಟ್ ಮಾತಾಡ್ತಾ ಇದೀವಿ. ಆ ವ್ಯಕ್ತಿ ಟೆಂಪರ್ಮೆಂಟ್ ಇದೆಯಲ್ಲ, ಅದೆಂತ ಮಾದರಿ ಅಂತ ಹೇಳ್ತಾ ಇದ್ ನಾನು. ಅಂದ್ರೆ ಎಲ್ರಿಗೂ ಆ ಒಂದು ಮೆಂಟಲ್ ಸ್ಟ್ರೆಂತ್ ಬರೋದಿಲ್ಲ. ಕುಡಿಸ್ತಾರ ನನ್ಗೆ, ಒಂದ್ 100 ಹೊಡಿತೀನಿ ಅಂತಾನೆ ರಾಹುಲ್. ಈ ಡೈಲಾಗ್ ನನ್ ಮುಂದೆ ಹೇಳಿದಾನೆ ಏನಂದ್ರೆ, ಕುಡಿಸ್ಲಿ ಯಾರು ಕುಡಿಸ್ತಾರ ನಾನು ನೋಡ್ತೀನಿ, ಅಕಸ್ಮಾತ್ ನಾನು ಏನಾರು ಟೀಮ್ ಅಲ್ಲಿ ಇಲ್ಲ ಅಂತಂದ್ರೆ ಇನ್ನೊಂದು 100 ಹೊಡೆದು ವಾಪಸ್ ಬಿಡ್ತೀನಿ ಕರ್ನಾಟಕಕ್ಕೆ ಅಂತ. ಇದು ಎಂತ ಸ್ಟೇಟ್ಮೆಂಟ್ ಇದು ಅಂತ ಹೇಳ್ತಾನೆ, ಅಂದ್ರೆ ವ್ಯಕ್ತಿ ಕ್ಯಾರೆಕ್ಟರ್ ತೋರಿಸ್ತಾ ಇದೆ. ಅಬ್ಸಲ್ಯೂಟ್ಲಿ, ಅಂದ್ರೆ ಒಬ್ಬ ಮನುಷ್ಯನ್ಗೆ ಹೀಸ್ ಇಸ್ ಓನ್ ಕಾಂಪಿಟೇಷನ್, ನಾನೇ ನನ್ನ ಕಾಂಪಿಟೇಷನ್ ಅಂತ. ಅಂದ್ರೆ ಇವಾಗ ನಾನೇನಾದ್ರು ಪರ್ಫಾರ್ಮ್ ಮಾಡ್ಬೇಕು, ನನ್ನ ಅಚೀವ್ಮೆಂಟ್ ಎಲ್ಲ ನನ್ನ ಕೈಯಲ್ಲೇ ಇದೆ, ಬೇರೆ ಯಾರು ಇನ್ಫ್ಲೂಯೆನ್ಸ್ ಬರೋದಿಲ್ಲ, ಇಫ್ ಐ ಆಮ್ ದ ಬೆಸ್ಟ್ ನನ್ನ ಸೆಲೆಕ್ಟ್ ಮಾಡ್ಲೇಬೇಕು ಅನ್ನೋ ಒಂದು ಭಾವನೆ. ಆಕ್ಚುಲಿ ಅದು ಅದೇ ತರ ಭಾವನೆ ಇವಾಗಿರೋ ಯಂಗ್ಸ್ಟರ್ಸ್ಗೂ ಇದ್ರೆ ಎಷ್ಟೊಂದ್ ಜನ ಒಳ್ಳೊಳ್ಳೆ ಕ್ರಿಕೆಟರ್ ಬಂದ್ಬಿಟ್ಟಿರೋರು. ಆಬ್ವಿಯಸ್ಲಿ ಅದಕ್ಕೆ ಹೇಳ್ತಾ ಇದ್ದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಮಾತಾಡಿದ್ವಿ, ಇಟ್ಸ್ ಅ ನೆವರ್ ಎಂಡಿಂಗ್ ಸಬ್ಜೆಕ್ಟ್ ಅಂತಂದ್ರು. ಮೊನ್ನೆ ಬಾಂಬೆ ಕೂತಿದ್ದಾಗ GR ವಿಶ್ವನಾಥ್ ಅವ್ರಿಗೆ ಎಷ್ಟೊಂದ್ ಜನ ಫ್ಯಾನ್ಸ್ ಬಂದಿದ್ರು ವೆಸ್ಟ್ ಇಂಡೀಸ್ ಇಂದ, ಜಸ್ಟ್ ಗೆಟ್ ಅನ್ ಆಟೋಗ್ರಾಫ್ ಅಂಡ್ ಫೋಟೋಗ್ರಾಫ್. ಇಮ್ಯಾಜಿನ್ ಮಾಡಕ್ಕಾಗತ್ತ? ಅಂದ್ರೆ ಅವ್ರಿಗೆ ಫ್ಯಾನ್ ಫಾಲೋಯಿಂಗ್ ಹೆಂಗಿದೆ ಅಂತಂದ್ರೆ, ವೆಸ್ಟ್ ಇಂಡೀಸ್ ಅಲ್ಲಿ ಅವ್ರ ಫೋಟೋಗಳನ್ನ ಮನೆಯಲ್ಲಿ ಗೋಡೆ ಮೇಲೆ ಹಾಕಿದಾರಂತೆ. ಅವರೇ ಹೇಳಿದಾರೆ, ಅವ್ರ ಫೋಟೋಸ್ ತೋರಿಸಿದ್ರು, ನಿಮ್ದು ಫೋಟೋಗಳೆಲ್ಲ ಗೋಡೆ ಮೇಲೆ ಹಾಕಿದೀವಿ, ನಾವು ವೆಸ್ಟ್ ಇಂಡಿಯನ್ಸ್, ನಾವು ಇಂಡಿಯನ್ ಅಲ್ಲ. ಅಂದ್ರೆ ಅಲ್ಲಿರೋ ಅಲ್ಲಿ ಬಾರ್ನ್ ಅಂಡ್ ಬ್ರಾಟ್ ಅಪ್ ಎಲ್ಲಾರು ಅವರೇ, ಬಟ್ ಇಂಡಿಯನ್ ಆರಿಜಿನ್ ಅಲ್ಲ ನಾವು ಅಂತ ಫ್ಯಾನ್ಸ್. ಆಸ್ಟ್ರೇಲಿಯಾ ನಲ್ಲಿ ಇರುವಂತ ಫ್ಯಾನ್ಸ್ GR ವಿಶ್ವನಾಥ್ ಅವ್ರಿಗೆ, ಗವಾಸ್ಕರ್ ಗೆ ಇಡೀ ವರ್ಲ್ಡ್ ಅಲ್ಲಿ ಫ್ಯಾನ್ಸ್ ಇದೆ, ತೆಂಡೂಲ್ಕರ್ ಗೆ ಇಡೀ ವರ್ಲ್ಡ್ ಅಲ್ಲಿ ಫ್ಯಾನ್ಸ್ ಇದೆ, ರಾಹುಲ್ ಡ್ರಾವಿಡ್ ಗೆ ಅನ್ಬಿಲೀವೇಬಲ್ ಫ್ಯಾನ್ ಫಾಲೋಯಿಂಗ್ ಇದೆ, ಎರಡು ಮಾತು ಇಲ್ವೇ ಇಲ್ಲ. ಸೊ ಹಾಗಾಗಿ ಆ ವ್ಯಕ್ತಿದು ಕ್ಯಾರೆಕ್ಟರ್ ಕೂಡ ಆಡ್ ಆನ್ ಆಗಿದೆ ನಂಬರ್ ಆಫ್ ರನ್ಸ್ ಗೆ ಅಂತಂದ್ರೆ, ಓವರ್ ಆಲ್ ಒಂಥರ ಕಂಪ್ಲೀಟ್ ಕ್ರಿಕೆಟರ್ ತರನೇ ಕಾಣಿಸೋದು ರಾಹುಲ್. ಇಂಟೆಗ್ರಿಟಿ ವೈಸು ಮತ್ತೆ ಅವರ ಒಂದು ಕಮಿಟ್ಮೆಂಟ್ ವೈಸು, ಏನ್ ಕುಂಬಿ? ಕರೆಕ್ಟ್. ಇಲ್ಲ ಇದು ನೀವ್ ಹೇಳ್ದಂಗೆ ಸಿಂಪಲ್ ಆಗಿ ಹೇಳ್ಬೇಕು ಒಂದು ವರ್ಡ್ ಅಲ್ಲಿ ಅಂದ್ರೆ ಪ್ಯಾಕೇಜ್. ನಾವು ಮಾಡರ್ನ್ ಡೇ ಕ್ರಿಕೆಟ್ ಅಲ್ಲಿ ಇವಾಗ ಯಾಕಂದ್ರೆ ವಿಸಿಬಿಲಿಟಿ, ಇವಾಗ ನಾನು ಮುಂಚೆ ಫಸ್ಟ್ ಹೇಳಿದೆ, ಎಷ್ಟು ಜನಕ್ಕೆ GR ವಿಶ್ವನಾಥ್ ಗೊತ್ತಿರ್ತಾರೆ, ಗವಾಸ್ಕರ್ ಗೊತ್ತಿರ್ತಾರೆ, GR ವಿಶ್ವನಾಥ್ ಗೊತ್ತಿರಲ್ಲ ಅನ್ನೋದಕ್ಕೆ. ಇವತ್ತು GRV ಬಂದು ಒಂದು ಗವಾಸ್ಕರ್ ತರ ಅವರು ಸಾಧನೆ ಒಂದ್ ಕಡೆ, ಮಾಡರ್ನ್ ಡೇ ಹುಡುಗರು ಏನ್ ಮಾಡ್ತಾರೆ ಇವಾಗ ನಮ್ಮಲ್ಲೇ, ನಾವು ಮಕ್ಕಳಿಗೆ ಏ GR ವಿಶ್ವನಾಥ್ ಗೊತ್ತೇನಾ ನಿಮ್ ಕ್ರಿಕೆಟ್ ಅಲ್ಲಿ ಅಂದ್ರೆ ಯಾರು ಅಂದಾಗ ಇಮಿಡಿಯೇಟ್ ಅವ್ರಿಗೆ ಬರೋದು ಗೂಗಲ್. ಅವಾಗ ಏನ್ ಮಾಡ್ತಾರಲ್ಲ ನೋಡ್ಬಿಟ್ಟು, 6,080 ರನ್ನು, ಇಷ್ಟು ಟೆಸ್ಟ್ ಮ್ಯಾಚ್ ಆಡಿದ್ರು, 1,400 ಇದು ಆವರೇಜು. ಸೊ ವಿಕಿಪೀಡಿಯಾಗಿ ಬರೆದಿರ್ತಾನೆ ಈ ತರ ಅವ್ರು ಮಾಡಿದ ಸಾಧನೆ ಏನು ಅಂದ್ರೆ ಇಂಡಿಯಾ ಯಾವ ಟೆಸ್ಟ್ ಮ್ಯಾಚು ಸೋಲಿಲ್ಲ ಅಂತ. ಅಲ್ಲಿಗೆ ಅದು ಬಂದು ನಿಂತಂಗಲ್ಲ. ಇದು ಯಾವ ತರ ಅಂದ್ರೆ ದೇವಸ್ಥಾನ ವರ್ಚುವಲ್ ಅಲ್ಲಿ ನೋಡೋ ತರ, ನಾವು ಅಲ್ಲಿ ಹೋಗಿ ಅದು ಏನು ಭಾವನೆ ಅನ್ನೋದು ಯಾವ ತರ ಅನುಭವಿಸ್ತೀವಿ ಅನ್ನೋದು ಬೇರೆ ವಿಷಯ. ಸೊ ನಮ್ಗಳಿಗೆ ಆ ಒಂದು ಸೌಭಾಗ್ಯ ಆಯ್ತು ಅವರು ಹತ್ತಿರದಿಂದ ಅವ್ರು ಆಡಿದ್ ನೋಡಿ. ಇನ್ಫ್ಯಾಕ್ಟ್ ಆ ಕಾಲದಲ್ಲಿ ಹೇಳಬೇಕು ಅಂದ್ರೆ ₹5 ಟಿಕೆಟ್ ಕೊಟ್ಟು ರಂಜಿ ಟ್ರಾಫಿ ಮ್ಯಾಚ್ ನೋಡಿದೀವಿ. ಹೋಗಿ ನಾವು ಅವ್ರಿಗೆ ನಾವು GR ವಿಶ್ವನಾಥ್ ಅಂದಾಗ ಟೈಪ್ಯಾಡ್ ಬಿದ್ದು ಅಶೋಕ್ ಮಂಕಟ್ ಬೌಲಿಂಗ್ ಅಲ್ಲಿ ತಪ್ಪಾಗಿ ಔಟ್ ಕೊಟ್ಟ ಗೊಟಾಸ್ಕರ್ ಸೈಡ್ ಸ್ಕ್ರೀನ್ ಬೆಂಕಿ ಹಚ್ಚಿ ಹೇಳ್ಕೊಬೇಕು. ಇಲ್ಲಿ ಸ್ಕೂಲ್ ಹೋಗ್ತಾ ಇದ್ವಿ ನಾನು ಅನಿಲು ನನ್ನ ಜೊತೆಗಿದ್ದ, ನಾವು ಆಕ್ಚುಲಿ ಗ್ಯಾಲರಿಯಿಂದ ಎಗೆದ್ವಿ ಒಳಗಡೆ ಹೋಗೋಕೆ ಪೊಲೀಸ್ ಮಾಡಿ. ನಾನು ಹಾಕಿಲ್ಲಪ್ಪ ಅಷ್ಟೊಂದು, ಅವಾಗ ನಮ್ಗೆ ಇರ್ಲಿಲ್ಲ ಯಾಕಂದ್ರೆ ಸೈಡ್ ಸ್ಕ್ರೀನ್ ಊರ್ದಿದ್ದು ಪೆವಿಲಿಯನ್ ಎಂದಲ್ಲಿ ನಾವು ಕೂತಿದ್ವಿ ಈ ಕಡೆ ಅವಾಗ ಹಳೆ ಗ್ಯಾಲರಿಲಿ. ಸೊ ಹೇಳ್ತಾ ಇರೋದು ಯಾವ ತರ ಅಂದ್ರೆ ಅದೆಲ್ಲ ಏನಾಗತ್ತೆ ಅಂದ್ರೆ ಆ ವಯಸ್ಸಲ್ಲಿ ನಾವು ಅದನ್ನ ನೋಡಿರೋದು ಇಟ್ ವಿಲ್ ಬಿ ಎಚ್ಡಿ ಇನ್ ಯುವರ್ ಮೆಮೊರಿ. ಇವಾಗ ನೀವು ಹೇಳಿದ್ರಿ ಎಲ್ಲ ಈ ಫ್ಯಾನ್ ಫಾಲೋಯಿಂಗ್ ಇದೆಲ್ಲ ಅಂತ, ಲಾಸ್ಟ್ ಒಂದು 10 ವರ್ಷದಲ್ಲಿ ದೋ ನಾವು ಟೆಸ್ಟ್ ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇದ್ವಿ, ಬಟ್ ನಾನು ವಿಷನ್ ವಿಸಿಬಿಲಿಟಿ ಅಂತ ಮಾತಾಡೋವಾಗ IPL ಬಂದ್ಮೇಲೆ ಏನ್ ಮಾಡಿದೆ ನೋಡಿ, ಎಷ್ಟೊಂದು ಜನ ಹಳೆ ಕ್ರಿಕೆಟರ್ಸ್ ನಮ್ಮ ಟೆಸ್ಟ್ ಕ್ರಿಕೆಟರ್ಸ್ ಅವ್ರ ಸಾಧನೆಗಳನ್ನೆಲ್ಲ ಒಂದು ಕ್ಷಣದಲ್ಲಿ ಮರ್ತು ಬಿಟ್ಟಿದ್ದಾರೆ. ಇವಾಗೆಲ್ಲ ಮಾತಾಡೋದು ಯಾವ ಥರ, ಏನಪ್ಪ ನೀನು ಎಲ್ಲಿ ನೀನು ನಿಪುಣನಾಗಬೇಕು ಅಂದರೆ ಸರ್ ವೈಟ್ ಬಾಲ್ ರೆಡ್ ಬಾಲ್ ಅಂತಾರೆ. ಇವಾಗ ಕ್ರಿಕೆಟೇ ಬಂದು ಬಾಲ್ ಯಾವ ಬಣ್ಣದಲ್ಲಿ ಆಡ್ತಾ ಇದೆಯಾ ಅನ್ನೋದಿಟ್ಟು ನಿಮ್ಮನ್ನ ಬಂದು ಅವ್ರು ಪ್ಲೇಯರ್ ಮಾಡ್ತಾ ಇದಾರೆ. ಅವಾಗ ಜಾನಿ ಹೇಳಿದ್ರಲ್ಲ ರಾಹುಲ್ ಬಂದು ನೆಲದ ಮೇಲೆ ಆಡ್ಬೇಕು ಅಂತ, ನಮ್ಮ ಫಸ್ಟ್ ಅನುಭವಗಳೆಲ್ಲ ಅವ್ರ ಜೊತೆಗಿದ್ದಾಗ ಹೇಳ್ತಾರದು.
ಲೇಟ್ ಕೇಕಿ ತರಾಪುರ್ ಬರೋರು ಲಾಸ್ಟ್ ಸೆಟ್ ಅಂದಾಗ ನಾವು ಮೇಲ್ ಹೊಡೆಯಕ್ಕೆ ಟ್ರೈ ಮಾಡ್ತಾ ಇದ್ವಿ. ಅಪ್ಪಿ ತಪ್ಪಿ ಫಸ್ಟ್ ಆಡೋವಾಗ ಎಲ್ಲರೂ ಮೇಲ್ ಹೊಡೆದ್ರೆ ನೆಕ್ಸ್ಟ್ ಎರಡು ದಿವಸಕ್ಕೆ ಬ್ಯಾಟಿಂಗ್ ಇರ್ತಿರ್ಲಿಲ್ಲ. ಸೊ ಅದನ್ನ ಒಂದು ಡಿಸಿಪ್ಲಿನ್ನು ವೇ ಆಫ್ ಥಿಂಕಿಂಗ್ ಕೋಚಿಂಗ್ ಸ್ಟೈಲ್ ಅನ್ನೋದು ನಮ್ಗೆ ಅವಾಗ ಅರ್ಥ ಆಗ್ತಿರ್ಲಿಲ್ಲ. ಬಟ್ ಆಫ್ ಕೋರ್ಸ್ ಗೇಮ್ ಡೈನಾಮಿಕ್ಸ್ ಆಗಲಿ ಭಾಳ ಚೇಂಜ್ ಆಗಿದೆ, ಲೈಕ್ ಎಕ್ವಿಪ್ಮೆಂಟ್ ಇಂದ ಹಿಡಿದು ಟ್ರೈನಿಂಗ್ ಮೆಥಡ್ಸ್ ಎಲ್ಲರೂ. ಬಟ್ ಹೇಳ್ದಂಗೆ ರಾಹುಲ್ ಡ್ರಾವಿಡ್ ಅಂದ್ರೆ ಒಂದೇ ವರ್ಡ್ ನನ್ನ ಡಿಕ್ಷನರಿಲಿ ಬರೋದು, ಪ್ಯಾಕೇಜ್. ಒಂದು ಆಸ್ ಅ ಇಂಡಿವಿಜುವಲ್, ಆಸ್ ಅ ಸ್ಪೋರ್ಟ್ಸ್ ಮನ್, ಆಸ್ ಅ ಪ್ಲೇಯರ್, ಆಸ್ ಅ ಕ್ಯಾಪ್ಟನ್, ಆಸ್ ಅನ್ ಅಂಬಾಸಿಡರ್ ಆಫ್ ದ ಸ್ಪೋರ್ಟ್. ಒಂದು ಸ್ಪೋರ್ಟ್ ಯಾವ ತರ ಇವತ್ತು ಬಂದು ಅಂಬಾಸಿಡರ್ ಅಂತ ಯೂಸ್ ಮಾಡ್ತಾರಲ್ಲ ವರ್ಡ್, ಅದೆಷ್ಟೊಂದು ಕಡೆ ಬಂದು ಡಿಕ್ಷನರಿಲಿ ಮೀನಿಂಗೇ ಇಲ್ಲ. ಬಟ್ ಅದಕ್ಕೊಂದು ಬೆಂಬಲ ಅಂತ ಹೇಳಿದ್ರೆ ನಮ್ಮ ರಾಹುಲ್ ಡ್ರಾವಿಡ್, ನಮ್ಮ ಅನಿಲ್ ಕುಂಬ್ಳೆ, ನಮ್ಮ ಜಾವಗಲ್ ಶ್ರೀನಾಥ್, ನಮ್ಮ ಸಚಿನ್ ತೆಂಡೂಲ್ಕರ್ ಈ ತರದವರು. ಬಿಕಾಸ್ ದೇ ಸರ್ಟನ್ಲಿ ಆರ್ ಫ್ಲಾಗ್ ಬೇರರ್ಸ್, ದೇ ವೇರ್ ಇನ್ ಫ್ಯೂಚರ್ ಆಲ್ಸೋ ಅವರೇ ಟಾರ್ಚ್ ಬೇರರ್ಸ್ ನಮ್ಮ ಕ್ರಿಕೆಟ್. ಅಖಿಲ್, ಈ ಕುಂಬಿ ಹೇಳಿದ ಮಾತು ಕೇಳಿಸ್ಕೊಂಡ್ರೆ ನಂಗೆ ಏನನ್ಸುತ್ತೆ ಗೊತ್ತಾ, ನಾನು ನೀನು ಏನಾರ 5% ರಾಹುಲ್ ಹಾಕಿದ ಎಫರ್ಟ್ ಹಾಕಿದ್ರೆ ಇವತ್ತು ಬೇರೆ ಕಡೆ ಎಲ್ಲೋ ಇರ್ತಾ ಇದ್ವಿ ಅನ್ಸ್ತಾ ಇದೆ. ಪಾಂಡಿಚೇರಿಯಲ್ಲಿ ಮೊನ್ನೆ ಮ್ಯಾಚ್ ಮ್ಯಾಚ್ ಅಫಿಷಿಯೇಟ್ ಮಾಡಕ್ ಹೋದಾಗ ಅಲ್ಲಿ ಅವರು ಆಲ್ವಿನ್ ಕಾಲಿಚರಣ್ ಸಿಕ್ಕಿದ್ರು, ಅವರು ಹೇಳಿದ್ದೆ ಅದು ಯು ಆರ್ ಫ್ರಮ್ ಕರ್ನಾಟಕ, ಅವರೇ ಪಾಪ ಸರ್ ಅಂತ ಕರೆದ್ರು ನನಗೆ, ಮ್ಯಾಚ್ ಅಫಿ ಸರ್ ಅಂತ ಇದಾರೆ ನನಗೆ, ನಾನು ಏನ್ ಹಿಂಗ್ ಹೇಳ್ತಾ ಇದ್ದಾರೆ ಅಂತ ಅವರೇ ಹೇಳಿದ್ದೇನು ಗೊತ್ತಾ, ವಿಶಿ ಅವ್ರು ಹೇಳಿದ್ರು ವಿಶಿ ವಾಸ್ ಗ್ರೇಟೆಸ್ಟ್ ಅಂತ ಹೇಳಿದ್ರು, ಒಂದೇ ಮಾತು ಹೇಳಿದ್ರು ಅವರು, ರಾಹುಲ್ ಆಲ್ಸೋ ಇಸ್ ಗುಡ್ ಬಟ್ ವಿಶಿ ಇಸ್ ದ ಗ್ರೇಟೆಸ್ಟ್ ಅಂತ ಹೇಳಿದ್ರು ಅವರೇ ಹೇಳಿದ್ರು. ಅಂದ್ರೆ ಅದು ಇವಾಗ ನ್ಯಾಪ್ಕ ಬಂತು, ನೀವು ಮಾತಾಡ್ತಾ ಇರ್ಬೇಕಾದ್ರೆ ನ್ಯಾಪ್ಕ ಬಂತು. ಸೊ ಆ ಜನರೇಷನ್ ಅವ್ರು ಅವ್ರು ನೋಡಿದ್ದಾರೆ, ಇವತ್ತು ಇವತ್ತಿನ ಕ್ರಿಕೆಟ್ ನೋಡಿದ್ದಾರೆ, ಆವಾಗಿನ ಕ್ರಿಕೆಟ್ ನೋಡಿದ್ದಾರೆ ಅವ್ರು, ಆಲ್ವಿನ್ ಕಾಲಿಚರಣ್ ಅವರೇ ಹೇಳ್ತಾ ಇದಾರೆ ಅಂತಂದ್ರೆ ಏನೋ ಇರ್ಬೇಕು. ಅವ್ನು ಹಿ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ಆಫ್ ವೆಸ್ಟ್ ಇಂಡೀಸ್ ಆ ಟೈಮಲ್ಲಿ, ಜಿ ಆರ್ ವಿಶಿ ಟೈಮಲ್ಲಿ. ಸೊ ಅವರೇ ಹೇಳಿದ್ದಾರೆ, ಎರಡು ಜನರೇಷನ್ ನೋಡಿ ಅವ್ರು ಹೇಳಿದ್ದಾರೆ ಅಂತಂದ್ರೆ ಏನೋ ಇರ್ಬೇಕು ತಾನೇ. ನೋಡಪ್ಪ ಜಾನಿ, ಅಖಿಲ್ದು ಕುಂಬಿದು ಕನೆಕ್ಟ್ ಮಾಡಿ ಹೇಳ್ಬೇಕು ಅಂದ್ರೆ, ಯಾವಾಗ್ಲಿದ್ರೂ ಈ ಡಿಬೇಟ್ ಇದ್ದೇ ಇರುತ್ತೆ, ಜಿ ಆರ್ ವಿಶ್ವನಾಥ ಗವಾಸ್ಕರ, ಸಚಿನ್ ರಾಹುಲ್, ದಟ್ಸ್ ಫೇರ್ ಅನಫ್ ಅಂತೀನಿ. ಯಾಕಂದ್ರೆ ಇಬ್ರು ಒಂದೇ ಏರ್ ಆಡ್ದವರು, ಒಂದೇ ಬೌಲಿಂಗ್ ಆಡ್ದವರು, ಕಂಡೀಷನ್ ಒಟ್ಟಿಗೆ ನೋಡಿದವರು. ಅಟ್ ದ ಎಂಡ್ ಆಫ್ ದ ಡೇ ಇಬ್ರಿಗೂ ಏನ್ ವರ್ಡಿಕ್ ಕೊಟ್ಟಿರ್ ಗೊತ್ತಾ ಫ್ಯಾನ್ಸ್ ಎಲ್ಲ, ಇಬ್ರು ಗ್ರೇಟ್ ಅಂತ. ಸೇಮ್ ಯಾಕೆ ಮಾಡಬಾರ್ದು ಅಂತೀನಿ ನಾನು, ಸಚಿನ್ ಅಷ್ಟೇ ಗ್ರೇಟ್, ರಾಹುಲ್ ಪ್ರಾಬಬ್ಲಿ ಈಕ್ವಲ್ ಅಂತ ಹೇಳ್ತೀನಿ ನಾನು, ಯಾವ್ದ್ರಲ್ಲೂ ಕಡಿಮೆ ಇಲ್ಲ ರಾಹುಲ್ ಕೂಡ. ಮ್ಯಾಚ್ ಗಳನ್ನ ಗೆಲ್ಸಿರೋದು, ಎಷ್ಟು ಜನಕ್ಕೆ ಜಾಯ್ ತಂದ್ಕೊಟ್ಟಿರುವಂತದ್ದು, ಅಂಡ್ ಎಕ್ಸ್ಟ್ರಾಡಿನರಿ ಕ್ಯಾರೆಕ್ಟರ್ ಇದೆ ಯಾರಿಗೆ, ರಾಹುಲ್ಗೆ. ನಾವು ಹೆಮ್ಮೆ ಪಡ್ಬೇಕಾಗಿರೋದು ಅಂದ್ರೆ, ಇಬ್ರು ಮುಂಬೈ ಅವ್ರಿಗೆ ಇಬ್ರು ಕರ್ನಾಟಕ ಬ್ಯಾಟ್ಸ್ಮನ್ ನ ಕಂಪಾರಿಸನ್ ನಡೀತಾನೆ ಇರುತ್ತೆ, ಅಂಡ್ ಒನ್ ಟು ಆಫ್ ದ ಗ್ರೇಟೆಸ್ಟ್ ಪ್ಲೇಯರ್ಸ್ ಇಂಡಿಯನ್ ಹಿಸ್ಟ್ರಿಲಿ. ಇದು ಸೆಲೆಬ್ರೇಟ್ ಮಾಡ್ಬೇಕಾಗಿರೋ ಟೈಮ್ ಅಲ್ವಾ, ವಿಥೌಟ್ ಕಂಪಾರಿಸನ್ ಅಂತ ಹೇಳಿ. ಇನ್ನೊಂದೇನ್ ಗೊತ್ತಾ, ನನ್ನ ಪ್ರಕಾರ ನೀವು ರನ್ಸ್ ಹೊಡೀರಿ, ಏನಾದ್ರು ಮಾಡಿ, ಏನಾದ್ರು ಅಚೀವ್ ಮಾಡಿ, ಬಟ್ ಇನ್ ದಿ ಎಂಡ್ ವಾಟ್ ಯು ಗಿವ್ ಬ್ಯಾಕ್ ಆಲ್ಸೋ ಇಸ್ ಇಂಪಾರ್ಟೆಂಟ್ ಟು ಬಿ ಎ ಗ್ರೇಟ್, ಟು ಬಿ ಕಾಲ್ಡ್ ಗ್ರೇಟ್. ವಾಟ್ ಯು ಗಿವ್ ಬ್ಯಾಕ್, ಡಿಫ್ರೆಂಟ್ ಸಬ್ಜೆಕ್ಟ್ ಆಮೇಲೆ ಮಾತಾಡೋಣ, ಇವಾಗ ಟೈಮ್ ಇಲ್ಲ ನನಗೆ. ಅದನ್ನ ಇನ್ಕ್ಲೂಡ್ ಮಾಡ್ಬೇಕಾಗತ್ತೆ, ಬರೀ ರನ್ಸ್ ಹೊಡೆದ್ಬಿಟ್ರೆ ನೀನು ವಿಕೆಟ್ ತೆಗ್ದ್ಬಿಟ್ರೆ ಗ್ರೇಟ್ ಹೇಳ್ಬೋದು ಅಷ್ಟೇ, ಓನ್ಲಿ ಫಾರ್ ದ ಗೇಮ್ ಪರ್ಸ್ಪೆಕ್ಟಿವ್. ಬಟ್ ಆಸ್ ಅ ಪ್ಯಾಕೇಜ್ ಉಂಬಿ ಹೇಳ್ತಾರೆ, ಪ್ಯಾಕೇಜ್ ಅಂದ್ಮೇಲೆ ಆಮೇಲೆ ಬರ್ಲಿ, ಚರ್ಚೆ ಚೆನ್ನಾಗಿದೆ ವಿಜಯ್. ನೀನ್ ಹೇಳ್ದಂಗೆ ಇಬ್ರು ಮುಂಬೈ, ಇಬ್ರು ಕರ್ನಾಟಕ. ಆಗಿನ ಕಾಲದಲ್ಲೂ ನೀವು ಕಂಪೇರ್ ಮಾಡ್ಬೇಕಾದ್ರೆ ವಿಜಯ್, ಗವಾಸ್ಕರ್ ಜಿ ಆರ್ ವಿಗಿಂತ ಜಾಸ್ತಿ ಟೆಸ್ಟ್ ಆಡಿದ್ರು, ಜಾಸ್ತಿ ರನ್ಸ್ ಹೊಡೆದ್ರು. ಆದ್ರೆ ಕ್ರಿಕೆಟರ್ಸ್ ಅಲ್ಲಿ ಆಲ್ವಿನ್ ಕಾಲಿಚರಣ್ ಹೇಳಿದ್ದು ಜಿ ಆರ್ ವಿ ಬೆಸ್ಟ್ ಬ್ಯಾಟ್ಸ್ಮನ್ ಅಂತ. ಅಂದ್ರೆ ಅಮಾಂಗ್ಸ್ಟ್ ಕ್ರಿಕೆಟರ್ಸ್ ಇದೆಯಲ್ಲ, ಜಿ ಆರ್ ವಿ ಲೆವೆಲೇ ಬೇರೆ. ಅಂದ್ರೆ ಒಬ್ಬ ಕ್ರಿಕೆಟರ್ ಇನ್ನೊಬ್ಬ ಕ್ರಿಕೆಟರ್ ನೋಡಿದ್ರೆ ಐ ಗುರು ಇವ್ನಲ್ಲಿ ಏನೋ ಇದೆ ಸ್ಪೆಷಲ್. ಅಫ್ಕೋರ್ಸ್ ಗವಾಸ್ಕರ್ ಗ್ರೇಟ್ ಅಲ್ಲ ಅಂತಲ್ಲ, ಬಟ್ ನಂಬರ್ಸ್ ನೀವು ತಗೊಂಡಾಗ ಯಾವತ್ತು ಗವಾಸ್ಕರ್ ಮೇಲ್ಗಡೆನೆ ಇರ್ತಾರೆ, ಜಿ ಆರ್ ವಿ ಕೆಳಗಡೆ ಬರ್ತಾರೆ. ಸೇಮ್ ಕೇಸು ಈ ಏರಲ್ಲಿ ಆಗಿರೋದು ಸಚಿನ್ ರಾಹುಲ್. ನೀವು ಕ್ರಿಕೆಟರ್ಸ್ ಅಥವಾ ಫಾಸ್ಟ್ ಬೌಲರ್ಸ್ ನೀವು ಕೇಳಿ, ಯಾರಪ್ಪ ಮೋಸ್ಟ್ ಡಿಫಿಕಲ್ಟ್ ಬ್ಯಾಟ್ಸ್ಮನ್ ಟು ಗೆಟ್ ಔಟ್ ಇನ್ ಇಂಡಿಯನ್ ಕ್ರಿಕೆಟ್ ಟೀಮ್ ಇನ್ ಟೆಸ್ಟ್ ಅಂತ ಹೇಳಿದ್ರೆ ರಾಹುಲ್ ಹೆಸರು ಹೇಳ್ತಾರೆ. ರಾಹುಲ್ಗೆ ಊಟ ಮಾಡಾಗ ಆ ಮನುಷ್ಯ ದೂರದಿಂದ ನಾನು ಓಡ್ ಬಂದ್ ಆಗ್ತೀನಿ, ಆಡ್ತಾನೆ ಇರ್ಲಿಲ್ಲಪ್ಪ ಅಂತ ಹೇಳ್ತಾನೆ ಶೋಯಬ್ ಆಗ್ತಾನೆ, ಸಾಕಾಗೋಯ್ತು ನನ್ಗೆ ಹಿಂಗ್ ಮಾಡೋದೇ ವೇಸ್ಟ್ ಅಂತ ಆತರ. ಸೊ ಹಾಗಾಗಿ ನಂಬರ್ಸ್ ತಗೊಂಡ್ರೆ ಇವಾಗ್ಲೂ ಸಚಿನ್ ಮೇಲ್ಗಡೆನೆ ಇದಾರೆ, 200 ಟೆಸ್ಟ್, 100 ಹಂಡ್ರೆಡ್ಗಳು. ರಾಹುಲ್ ಅವ್ರಿಗಿಂತ ಕಮ್ಮಿ ಇದಾರೆ. ಬಟ್ ಆದ್ರೂ ಆಶ್ಚರ್ಯವಾಗಿ ಫ್ಯಾನ್ಸ್, ನಾಟ್ ಕ್ರಿಕೆಟರ್ಸ್, ಫ್ಯಾನ್ಸ್ ವೋಟ್ ಮಾಡಿದ್ದಾರೆ. ಇರ್ಲಿ ಬಿಡಿ ಈ ಸತಿ ಈ ಚರ್ಚೆಗೋಸ್ಕರ, ಅದಿರ್ಲಿ ಬಿಡಿ, ನಂಬರ್ ಒನ್ ರಾಹುಲ್ ಇರ್ಲಿ ಬಿಡಿ. ಇಲ್ಲಪ್ಪ ನಂಗೂ ಬಹಳ ಸಂತೋಷನೇ ರಾಹುಲ್ ಡ್ರಾವಿಡ್ ಇದಾರೆ ಅಂತ. ಯಾಕಂದ್ರೆ ನಾಲ್ಕು ಜನನು ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಅವ್ರ ಜೊತೆ ಆಡಿದೀವಿ ನಾವು, ಕೆರಿಯರ್ ಗಳ ಹತ್ರದಿಂದ ನೋಡಿದೀವಿ. ಇನ್ಫ್ಯಾಕ್ಟ್ ನಾವು ಸೆಲೆಬ್ರೇಟ್ ಮಾಡ್ಬೇಕಾಗಿರೋದು ಅಂತೀನಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಏನ್ ಗೊತ್ತಾ, ಈ ಗೇಮ್ ಅಲ್ಲಿ ಮೇಲೆ ಕೇಳುವ ಅನ್ನೋದನ್ನ ಸ್ವಲ್ಪ ಕೆಳಗಡೆ ಇಟ್ಟು ಫ್ಯಾನ್ಸ್ ಗೆ ಬಿಡೋಣ ಅಂತ ಹೇಳ್ತಾ ಇದೀನಿ. ಆಸ್ ಕ್ರಿಕೆಟರ್ಸ್ ನಾವು ಜಜ್ಮೆಂಟ್ ಮಾಡೋದು ಡಿಫ್ರೆಂಟ್ ಪ್ಯಾರಾಮೀಟರ್ಸ್,
ಆಲ್ ಟುಗೆದರ್ ಅದಕ್ಕೆ ನೆವರ್ ಎಂಡಿಂಗು, ಅದಕ್ಕೆ ಶುರು ಇಲ್ಲ ಎಂಡ್ ಇಲ್ಲ, ಆದಿ ಇಲ್ಲ ಅಂತ್ಯ ಇಲ್ಲ ಅಂದಂಗೆ ಲೆಕ್ಕ ಅದು. ಸೊ ಹಾಗಾಗಿ ನನಗೆ ಬಹಳ ಸಂತೋಷ ನೀವು ನಾಲ್ಕು ಜನ, ನಾವು ನಾಲ್ಕು ಜನ ಸೇರಿ ಈ ಒಂದು ಡಿಸ್ಕಷನ್ ಅಲ್ಲಿ ಬಂದು ಭಾಗವಹಿಸಿರೋದಕ್ಕೆ ಬಹಳ ಸಂತೋಷ. ಯಾಕೆಂದ್ರೆ ಕುಂಬಿ ಅವರು ಬಹಳ ಚೆನ್ನಾಗಿ ಕನ್ನಡ ಮಾತಾಡಿದ್ರು ನಮ್ಗೆ, ಅಂದ್ರೆ ನೀವು ಡಿಸಿಷನ್ ಬಗ್ಗೆ ನೀವು ಕರಿತೀವಿ ನಿಮ್ದು. ಅಖಿಲ್ ಅವ್ರು ಎಂದಿನಂತೆ ಹಸನ್ ಮುಖ್ಯ ಆಗಿದ್ರು, ಅವ್ರಿಗೆ ಇದ್ದಿದ್ದನ್ನ ಹೇಳ್ತಾ ಇದ್ರು. ಜಾನಿ ನನಗಂತೂ ಬಹಳ ಸಂತೋಷ, ನೀನ್ ಹೆಂಗಿದ್ರು ಬಂದೇ ಬರ್ತೀಯ, ಇದ್ದಿದ್ದನ್ನ ಇದ್ದಂಗೆ ಹೇಳ್ತಾ ಇರ್ತಾ ಒಂದ್ಸಲ ನಂಬರ್ ಜೊತೆ ಜಗಳ ಆಡೋಣ ಯಾರು ಇಲ್ದೆ ಇದ್ದಾಗ. ಹಾಗಾಗಿ ಇವತ್ಗೆ ಇಲ್ಲಿಗೆ ಸಾಕು, ಮತ್ತೊಂದ್ಸಲಿ ಇದೇ ತರ ಡ್ರೆಸ್ಸಿಂಗ್ ರೂಮ್ ಶೋ ನಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಗುಡ್ ನೈಟ್, ದಯವಿಟ್ಟು ಮಜಾ ಮಾಡಿ. ಸೀರಿಯಸ್ ಟಾಪಿಕ್ ಮಜಾ ಟಾಪಿಕ್ ತರೋಣಪ್ಪ, ಸೀರಿಯಸ್ ಟಾಪಿಕ್ ತೆಗಿತೇನೆ, ಸ್ವಲ್ಪ ಮಜಾ ಟಾಪಿಕ್ ತೆಗಿಬೇಕು ನೀನು. ಆಬ್ವಿಯಸ್ಲಿ ಮಜಾ ಟಾಪಿಕ್ ತರೋಣ ಬಿಡು ನೆಕ್ಸ್ಟ್ ಟೈಮ್ ಇಂದ. ಯಾವಾಗ ನಾನು ಯಾವಾಗಲೂ ನಾನ್ ನೆಗೆಟಿವ್ ಅಲ್ಲ, ನಮ್ ಫ್ಯಾನ್ಸ್ ಹೇಳ್ತಾ ಇದ್ದೀನಿ ಯಾರು ನೆಗೆಟಿವ್ ಅಂತ ಮಾಡ್ರೆ ಬಾರಿಸ್ತೀನಿ ನಡ್ಸ್ಕೊಂಡ್ ಬಂದು. ಥ್ಯಾಂಕ್ ಯು ವೆರಿ ಮಚ್, ಬಾಯ್ ಬಾಯ್.